सुमरलोकनाथ ममदं वेदांतसारं शिवं ज्ञानं ब्रह्ममयं ब्रह्मा विष्णु शिवस्वरूप हृदयं वंदे सदा भास्करं। गाड़ी निर्सप इंथ अद्भुतवाद पेंटिंग अनाथवा हीग बिंदी लीग बंतु यार तंद हाकद्रु इदर बेले येनु अंत गोत्तिल्लदे इल्ल तंद बिसाकिदारल्ल छे ಇದು ಬರಿ ಒಂದು ಹೆಂಗಸಿನ ಚಿತ್ರ ಅಷ್ಟೇ ಇದು ನೋಗಷ್ಟು ನೋಗಳ್ತಾ ಇದಿರಲ್ಲ ಇದರ ಮಹತ್ವ ಏನು ಅಂತ ಗೊತ್ತಿರೋದು ನನ್ನಂತ ಆರ್ಟಿಸ್ಟ್ ಗೆ ಮಾತ್ರ ಏನು ಈ ಪೇಂಟಿಂಗ್ ಗೆ ಬೆಲೆನೇ ಕಟ್ಟೋಕಾಗಲ್ವಾ ನಮ್ಮ ದೇಶದವರು ಎಷ್ಟು ಕೊಡ್ತಾರೋ ಗೊತ್ತಿಲ್ಲ ಆದರೆ ಬೇರೆ ದೇಶದವರು ಮಾತ್ರ ಖಂಡಿತ ಇದಕ್ಕೆ ಲಕ್ಷಾಂತರ ರೂಪಾಯಿ ಕೊಡ್ತಾರೆ ಯಾಕೆಂದ್ರೆ ನೂರಾರು ವರ್ಷಗಳ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಒಬ್ಬ ದೊಡ್ಡ ಚಿತ್ರಕಲಾವಿದ ಬಿಡಿಸಿರೋ ಪೇಂಟಿಂಗ್ ಇದು ರೀರಿ ಬಡತನದಲ್ಲಿ ಬೆಂದು ಹೋಗ್ತಿರೋ ನಮಗೆ ಆ ದೇವರೆ ಒಂದು ದಾರಿ ತೋರಿಸಿದನೆ ಈಗಲೇ ಇದನ್ನ ಒಂದು ಎಕ್ಸಿಬಿಷನ್ ಅಲ್ಲಿ ಇಟ್ಟು ಮಾರಿ ಹಣ ತಂದ್ಬಿಡ್ರಿ ನನ್ನಂತ ನಿಜವಾದ ಕಲಾವಿದ ಯಾವತ್ತೂ ಹಾಗೆ ಮಾಡೋದಿಲ್ಲ ನಮ್ಮನ್ನ ಮದುವೆ ಮಾಡ್ಕೊಂಡು ನಾನು ಏನೇ ಸುಖಪಟ್ಟೆ ನೀವು ಬರಿಯೋ ಜೀವ ಇಲ್ದರ ಚಿತ್ರಗಳು ಕೂಡ ತನಕ್ಕೆ ಬೇಕಾದಂತ ಬಟ್ಟೆ ಹಾಕೊಳ್ಳುತ್ತೆ ಚಿನ್ನದ ಆಭರಣಗಳನ್ನು ತೊಟ್ಕೊಳ್ಳುತ್ತೆ ಆದ್ರೆ ನಿಮ್ಮ ಜೊತೆ ಬಾಳ್ತಾರೋ ನನಗೆ ಒಂದು ಹಣೆ ಬಟ್ಟೆ ತಗೊಳ್ಳೋದಕ್ಕೂ ಗತಿ ಇಲ್ಲ ನನ್ನ ಮಾತು ಕೇಳಿ ಮೊದಲು ಇದನ್ನ ಮಾರ್ಬಿಡಿ ಒಬ್ಬ ಕಲಾವಿದನ ಪರಿಶ್ರಮನ ಇನ್ನೊಬ್ಬ ಕಲಾವಿದ ಮಾರ್ಕೊಳ್ಳೋದು ಆತ್ಮಹತ್ಯೆಗೆ ಸಮಾನ ಈ ಪೇಂಟಿಂಗ್ ನ ಮಾರಿ ಹಣ ಸಂಪಾದಿಸೋದು ಅವಮಾನ ಅಂತ ನೀವು ಭಾವಿಸೋದೇ ಆದ್ರೆ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಒಳ್ಳೆದು ಈ ಪೇಂಟಿಂಗ್ ನ ಮಾರಿ ಹಣ ಸಂಪಾದಿಸೋದು ಅವಮಾನ ಅಂತ ನೀವು ಭಾವಿಸೋದೇ ಆದ್ರೆ ನೀವು
ಕೋಪದಲ್ಲಿ ನಾನು ಆಡಿದ ಒಂದು ಮಾತಿಗೆ ಬೆಲೆ ನಿಮ್ಮ ಜೀವನ. ಯಾರಾದರೂ ಅರ್ಹತೆ ಇರೋರಿಗೆ ದಯವಿಟ್ಟು ಈ ಪೇಂಟಿಂಗ್ನ ಉಡುಗೊರೆ ಕೊಟ್ಬಿಡಿ. ಭರತನಾಟ್ಯ ಸ್ಪರ್ಧೆಯಲ್ಲಿ ಅಮೋಘ ನೃತ್ಯ ಪ್ರದರ್ಶನ ನೀಡಿದ ಸರಸ್ವತಿ ಶ್ರೀನಿವಾಸ್ ಜೋಡಿ ಈ ಚಿತ್ರಪಟವನ್ನು ಬಹುಮಾನವಾಗಿ ಪಡೆದಿದ್ದಾರೆ. ಬನ್ನಿ ಕೂತ್ಕೊಳ್ಳಿ. ಬೀಗರು ನಮಸ್ಕಾರ. ಸಗ ಹಾಕು ರುಜು. ಎಂಟು ನೂರನ್ನ 8,000 ಮಾಡ್ಕೊಂಡೆ ಬಾರ್ಸೆ. ಐನೂರು 5,000 ಆಯ್ತು. ನಾಳೆ ನನ್ನ ಮಕ್ಕಳಿಗೆ ಕಾರು ಬಂಗ್ಲೆರೋ ಅಲ್ಲಿಂದ್ರನೆ ಹುಡುಕ್ತೀನಿ. ಅವ್ರಿಗೆ ವರದಕ್ಷಿಣೆ ಕೊಡೋದಕ್ಕೆ ಇದು ಬೇಡವಾ? ಅದಕ್ಕೆ ಚಿನ್ನ ಸಿಕ್ ಸಿಕ್ಕದ ಕಡೆ ಕತ್ರಿಯಾಗಿ ತೋರಿಸ್ತಾ ಇದೀನಿ. ನಮ್ಮಪ್ಪ ಕಾರಿರೋನ್ನೇ ಅಳಿಯನ್ನಾಗಿ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದಾರೆ.
ನಾನೇನಾದ್ರೂ ಕಾರ್ ರಿಪೇರಿ ಮಾಡೋನ್ನ ಲವ್ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ನಮ್ಮಪ್ಪ ನನ್ನ ಸ್ಪೇರ್ ಪಾರ್ಟ್ಸ್ ಮಾಡ್ಬಿಡ್ತಾರೆ. ಇನ್ನು ಎಷ್ಟು ದಿನ ಅಂತ ಈಗ ಎದ್ರಿಕೊಂಡು ಲವ್ ಮಾಡೋದು? ಗೌರಿ ಮದ್ವೆ ಮುಗಿತಿದ್ದ ಹಾಗೆ ನಮ್ಮಪ್ಪನ ಹತ್ರ ನಮ್ಮ ಲವ್ ವಿಷಯನ ಓಪನ್ ಮಾಡ್ತೀನಿ. ಇನ್ನು ಏನ್ ಮಾಡ್ತಿದ್ದಾಳ ನಿನ್ ತಂಗಿ? ಅಲಂಕಾರ ಮುಗ್ದಿಲ್ವಾ? ಅವಳ ಕಾಲೇಜ್ ಫ್ರೆಂಡ್ಸ್ ಬಂದಿದಾರಲ್ಲ, ಅವರೆಲ್ಲ ಸೇರಿ ಅವಳನ್ನ ರೆಡಿ ಮಾಡ್ತಿದ್ದಾರೆ, ಅದಕ್ಕೆ ಲೇಟ್. ನೀನ್ ಮದ್ವೆ ಆಗೋನು ನಿನ್ನ ಈ ಅಲಂಕಾರದಲ್ಲಿ ನೋಡ್ಬಿಟ್ರೆ ಮದ್ವೆ ಶೋಭನ ಇವತ್ತೇ ಇಟ್ಕೊಂಡ್ಬಿಡೋಣ ಅಂತಾನೆ. ಅಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಕಣೆ. ಗೀತಾ, ಅವರೆಲ್ಲ ಸಿಟಿಯಿಂದ ಬಂದಿರೋ ಹುಡುಗಿರು, ಔಟ್ ಹೌಸ್ ಕಡೆ ಅವ್ರು ಯಾರು ಹೋಗದಿದ್ದಾಗ ನೋಡ್ಕೊ. ನೀವೆಲ್ಲ ರೆಡಿ ಆಗ್ಬಿಟ್ರಿ, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಗಂಡಲ್ಲಿ ಕಾಣ್ತಾ ಇಲ್ವೇ? ಅವನು ಮನೆ ಎಲ್ಲ ನೋಡ್ಕೊಂಡು ಬರಕ್ ಹೋಗಿದ್ದಾನೆ. ಮಾವನಿಗೆ ಎಷ್ಟು ಆಸ್ತಿ ಪಾಸ್ತಿ ಇದೆ ಅಂತ ಗಂಡು ತಿಳ್ಕೊಳ್ಳೋದು ಬೇಡವಾ? ಶುರುವಾಯ್ತಂತೆ, ಗೌರಿನ ಕರ್ಕೊಂಡ್ ಬನ್ನಿ. ನನಗೆ ಮನೇನು ಬೇಡ, ಇವ್ರ ಸಂಬಂಧನೂ ಬೇಡ. ಬನ್ನಿ ಬೇಗ ಬನ್ನಿ. ಏನಾಯ್ತು ನಿನಗೆ? ಯಾಕಿದ್ದಕ್ಕಿದ್ದಾಗ ಈ ಸಂಬಂಧ ಬೇಡ ಅಂತಿದ್ದೀಯಾ? ಈಗ ನಾನೇನು ಕೇಳಬೇಡಿ, ಮನೆಗೆ ಹೋದ್ಮೇಲೆ ಎಲ್ಲ ಮಾತಾಡೋಣ. ಗೀತಾ, ಮೇಲೆ ಏನ್ ನಡೀತಮ್ಮ? ಗಂಡು ನಮ್ ಸಂಬಂಧನ ಬೇಡ ಅಂತ ಹೊರಟೋದ್ರಲ್ಲ. ಏನು ನಮ್ ಸಂಬಂಧನೆ ಬೇಡ ಅಂತ ಹೊರಟೋದ್ರ? ನಂಗದ್ರ ಬಗ್ಗೆ ಗೊತ್ತಿಲ್ವೇ, ಆದ್ರೆ ಮೇಲೆ ಗೌರಿ ಫ್ರೆಂಡು ಮೂರ್ಛೆ ತಪ್ಪಿದ್ದಾಳೆ. ಯಾಕಮ್ಮ, ಏನಾಯ್ತು? ಹಾವು, ದೊಡ್ಡ ಹಾವು. ಹಾವು? ಇಲ್ಲಿವರೆಗೂ ಅಂತ ಹಾವನ ನಾನು ನೋಡೇ ಇರ್ಲಿಲ್ಲ. 30 ಅಡಿ ಇರಬಹುದು. ಏನ್ರಿ, ಏನ್ ನಡೀತಾ ಇದೆ ಈ ಮನೇಲಿ? ಅವಳೇನೋ ನೋಡಿ ಹೆದರ್ಕೊಂಡಿದ್ದಾಳೆ, ಹಾವು ನೋಡ್ದೆ ಅಂತ ಹೇಳ್ತಿದ್ದಾಳೆ. ನಂಗೇನು ಅರ್ಥ ಆಗ್ತಿಲ್ಲ. ಈಕೆ 3 ವರ್ಷಗಳ ಹಿಂದೆ 30 ಅಡಿ ಹಾವು ಪೊರೆ ಬಿಟ್ಟು ಹೋಗಿದೆ ಅಂತ ಹೇಳದ್ನಲ್ಲ, ಆಗ ನನ್ನ ಮಾತನ್ನ ನೀವು ಯಾರು ನಂಬಲಿಲ್ಲ. ಈಗ ಇವಳು ಹೇಳ್ತಿರೋದು ನೋಡಿದ್ರೆ ಆ ಹಾವು ಇಲ್ಲೇ ಎಲ್ಲೋ ಇರಬೇಕು. ಇವನ್ ಹಾವಿಡಿಯೋ ಒಂಥರನ ಇದ್ದಾನೆ,
ಒಳ್ಳೆ ಸಾಮ್ರಾಣಿ ಹೊಗೆ ಹಾಕೋಂತರ ಕಾಣ್ತಿದ್ದಾನೆ. ಎಲ್ಲಿ ಎಲ್ಲಿ ಹಾವು? ಈ ಕಡ್ಡಿಲೆಲ್ಲ ನಮ್ಮ ಮನೇಲಿರೋ ಹಾವನ್ನು ಅಲ್ಲಾಡ್ಸೋಕು ಆಗಲ್ಲ. ಅದ್ರ ಉದ್ದ ಎಷ್ಟಿದೆ ಗೊತ್ತಾ? 30 ಅಡಿ ಇದೆ. ಈ 30 ಅಡಿ ಹಾವು ನನ್ಗೆ ಯಾವ ಲೆಕ್ಕ? ನಾನು ಹಿಡ್ಕೊಟ್ ಹಾವೇನೆ ಅನಾಕೊಂಡ. ಇಂಗ್ಲಿಷ್ ಪಿಕ್ಚರಲ್ಲಿ ನಟಿಸ್ತು. ಈ ಅನಾಕೊಂಡ ಅಬ್ಬಾಯಿನ ಬಗ್ಗೆ ಹಾಲಿವುಡ್ನಲ್ಲಿ ಕೇಳಿ ನೋಡಿ, ಇಡೀ ಅಮೆರಿಕಾನೇ ಅದುರುತ್ತೆ. ಮೇಲೋಗಿ ನೋಡು, ಅದಾದ್ರೂ ನೀನ್ ಉದುರೋಗ್ತೀಯೋ ಗೊತ್ತಾಗತ್ತೆ. ಹೀಗೆ ಒಂದ್ಸಲ ಅನಾಕೊಂಡ ಪಿಕ್ಚರ್ ಸಾಕು ನಿಲ್ಸಯ್ಯ. ನೀನ್ ಪುಂಗಿನ ಮೊದಲು ಹೋಗಿ ಹಾವನ್ನ ಹಿಡ್ಕಂಬ, ಆಮೇಲೆ ನೀನು ಅಬ್ಬಾಯಿನ ಗುಬ್ಬಯ್ಯನ ಗೊತ್ತಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನು? ನಾನ್ ಮಾತ್ರ ಮೇಲೆ ಹೋಗ್ತೀನಿ, ನೀವು ಯಾರು ಬರ್ಕೂಡುದು. ಯಾಕೆ? ಹಿಂದ್ಗಡೆ ಬಾಗ್ಲಿಂದ ಹಂಗೆ ಕಳ್ಸ್ಕೊಳಕ್ಕ? ನಾನ್ ಕಳ್ಸ್ಕೊತೀನೋ ಅಥವಾ ಆ ಹಾವನೇ ಎತ್ತಾಕೊಂಡು ಬರ್ತೀನೋ ಅಂತ ನಿಮಗೆ ಗೊತ್ತಾಗತ್ತೆ. ಕಾಯ್ತಾ ಇರಿ. ದೇವ್ರೆ, ಆ ಹಾವು ಅವ್ರ ಕೈಗೆ ಸಿಗೋ ಹಾಗಾಗ್ಲಪ್ಪ. ಫೋನ್ ಬಂತು, ಹಾವಾಡ್ಗ ಹಾವು ಕಡ್ದು ಸಾಯ್ಲಿಲ್ವಂತೆ. ಅಯ್ಯೋ ದೇವ್ರೆ, ನಮ್ಮ ಮನೇಲಿ ಹಾವಿಡಿಯೋಕ್ ಬಂದವನಿಗೆ ಇಂಥ ಅನಾಹುತ ಕಾದಿತ್ತೆ. ಮನೆ ಮೂಲ್ ಮೂಲೆನ ಹುಡುಕ್ ನೋಡ್ದ ಬುದ್ಧಿ, ಯಾವ ಹಾವು ಕಣ್ಣು ಕಾಣಿಸ್ಲಿಲ್ಲ ಅಂತ ಹಾವು ಈ ಮನೆಯಾಗ ಇದ್ದಂಗಿಲ್ಲ ಬುದ್ಧಿ. ಸರಿ ಸರಿ ಹೋಗಿ. ಇದೇನು ಸರಿ ಕಾಣ್ತಿಲ್ಲ. ಎರಡು ಸಲ ಗೌರಿ ನಿಶ್ಚಿತಾರ್ಥ ನಿಂತೋಯ್ತು, ಹಾವು ಹಿಡಿಯಕ್ ಬಂದನು ಸತ್ತೋದ. 3 ವರ್ಷದಿಂದ ನಮ್ಮ ಮನೇಲಿ ಯಾವ ಶುಭ ಕಾರ್ಯನೂ ನಡೆದಿಲ್ಲ. ನನ್ನ ಮೊದಲನೇ ಮಗಳಿಗಾಗಿರೋ ಅನಾಹುತ ನಿಮ್ಗೆ ಗೊತ್ತೇ ಇದೆ. ಇನ್ನು ಎರಡನೇ ಮಗಳು ಮದುವೆನೇ ಬೇಡ ಅಂತ ಹೇಳಿದ್ಲು. 3ನೇವಳಿಗೆ 2ನೇ ಸರ್ತಿನೂ ನಿಶ್ಚಿತಾರ್ಥ ನಿಂತೋಯ್ತು. ಯಾವತ್ತು ನಮ್ಮ ಮನೆಯಲ್ಲಿ ನಾನು ಆ ಹಾವಿನ ಪೊರೆ ನೋಡಿದ್ನೋ ಅವತ್ತಿನಿಂದ ಇಂಥ ಅವಘಡಗಳು ನಡೀತಾನೆ ಇದ್ದಾವೆ. ನಿಮ್ಮಿಬ್ರು ಹೆಣ್ಮಕ್ಳು ಜಾತಕ ನೋಡ್ತಿದ್ರೆ ಯಾವ ದೋಷನೂ ಕಾಣ್ತಾ ಇಲ್ಲ. ನೀವು ಹೇಳ್ತಿರೋದು ನೋಡಿದ್ರೆ ನಿಮ್ಮ ಮನೇಲೇ ಏನೋ ದೋಷ ಇದೆ ಅಂತ ಕಾಣಿಸುತ್ತೆ. ಅದನ್ನ ಹೇಗ್ ತಿಳ್ಕೊಳ್ಳೋದು ಜ್ಯೋತಿಷಿಗಳೇ? ಮನೇಲಿರೋ ದೋಷ ಅನ್ನ ಕಂಡು ಹಿಡಿದು ಅದಕ್ಕೆ ಪರಿಹಾರ ಸೂಚಿಸೋದಿಕ್ಕೆ ಸರಿಯಾದ ಜ್ಞಾನಿಗಳು ಅಂತಂದ್ರೆ ನನಗ್ ತಿಳಿದ ಮಟ್ಟಿಗೆ ರಾಮಚಂದ್ರ ಆಚಾರ್ಯರು ಒಬ್ಬರೇ. ಅವರಿಗೆ ಗಾಳಿಶಾಸ್ತ್ರ, ಭೂಮಿಶಾಸ್ತ್ರ, ನೆಲಶಾಸ್ತ್ರ ಎಲ್ಲ ಗೊತ್ತಿದೆ. ಆದಷ್ಟು ಬೇಗ ಅವ್ರನ್ನ ಕರೆಸಿ ಜೋಯಿಸ್ರೆ. ನಿಮ್ಮ ಜೋಯಿಸರು ಹೇಳಿದಾಗೆ ನಿಮ್ಮೆಲ್ಲರ ಜಾತಕಗಳು ಶುದ್ಧವಾಗೇ ಇದೆ. ನಾನು ಹೊರಗಿಂದ ಮನೆಗೆ ಬರುವಾಗಲೇ ಗಮನಿಸಿದೆ, ಯಾವ ಅವಲಕ್ಷಣನೂ ಕಾಣಿಸ್ಲಿಲ್ಲ. ಒಂದು ಸಲ ಮನೆಯನ್ನೆಲ್ಲ ಸುತ್ತಿ ನೋಡ್ತೀನಿ, ಒಳಗೇನಾದರೂ ಸಮಸ್ಯೆ ಇದ್ದರೆ ಗೊತ್ತಾಗುತ್ತೆ. ಆಯಿತು, ದಯಮಾಡಿಸಿ. ಇರೋಮಲ್ಲಿ ಏನಿದೆ? ತೆಗಿರಿ. ನಾಗವಲ್ಲಿ ರಾಮನಗರ ಸಂಸ್ಥಾನದಲ್ಲಿದ್ದ ಆ ಚಿತ್ರ ಇಲ್ಲಿಗೆ ಯಾಕೆ ಬಂತು? ಯಾರೀಕೆ? ನನ್ನ 2ನೇ ಮಗಳು ಗೀತಾ. ಚಿತ್ರಪಟ ಇರೋ ಈ ರೂಮಲ್ಲಿ ನೀನೇನ್ ಮಾಡ್ತಾ ಇದೀಯಾ? ಆ ಚಿತ್ರನ ಬಿಡಿಸೋದೆ ಇವಳು ಗುರಿ ಆಚಾರ್ಯ. ಬೇಡ ಬೇಡ, ಇವತ್ತಿಗೆ ನೀನ್ ಈ ಗುರಿ ಸೇರ ಆಸನ ಬಿಟ್ಬಿಡು.
ಈಗಲೇ ಈ ಬಾಗಿಲನ್ನ ಮುಚ್ಚಿ ಬೀಗ ಹಾಕ್ಬೇಡಿ. ಆಯ್ತು. ನಾನು ಹೇಳೋರ್ಗೂ ತೆಗಿಬೇಡಿ. ನೀ ಬಾಗಿಲು ಮುಚ್ಚಿಸ್ಬೇಡಿ. ನೀ ಬೀಗ ಹಾಕ್ಸಿದ್ರು ನಾನು ಅದನ್ನ ತೆಗಿಬೇಕಾಗಿ ಬರುತ್ತೆ. ಆಗೊಂದ್ ವೇಳೆ ನೀನ್ ಬಾಗಿಲು ತೆಗೆದು ಚಿತ್ರ ಬಿಡಿಸೋ ಪ್ರಯತ್ನ ಪಟ್ರೆ ಬಿಡಿಸೋ ನಿನ್ನ ಕೈಗೆ ಬಾಲ ಇಲ್ದಾಗ ಮಾಡ್ಬೇಕಾಗತ್ತೆ. ಹುಷಾರ್. ನಿಮ್ ಮನೆ ಸಮಸ್ಯೆಗೆ ಈ ಚಿತ್ರಪಟನೆ ಕಾರಣ. ಇದು ಈ ಮನೆಗೆ ಹ್ಯಾಕ್ ಬಂತು ಮೊದಲು ಅದನ್ನ ಹೇಳಿ. ನನ್ನ ಮೊದಲನೇ ಮಗಳು ಅಳಿಯ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಅದನ್ನ ಬಹುಮಾನವಾಗಿ ಪಡೆದಿದ್ರು. ಯಾವಾಗ? ಈಗ ಒಂದು 5 ವರ್ಷಗಳ ಹಿಂದೆ. 5 ವರ್ಷಗಳ ಹಿಂದೆ ಆ ಮನೆಯಲ್ಲಿ ಆ ಸಮಸ್ಯೆ ತೀರ್ತು. ಆ ಚಿತ್ರಪಟ ಇಲ್ಲಿ ಬಂದ ತಕ್ಷಣ ಈ ಮನೆಯಲ್ಲಿ ಸಮಸ್ಯೆ ಪ್ರಾರಂಭ ಆಗಿದೆ. ಈಗ ನಿಮ್ ಮಗಳು ಅಳಿಯಲ್ಲಿದ್ದಾರೆ. ನಾನೀಗಲೇ ಅವ್ರು ನೋಡ್ಬೇಕು. ಒಂದು ಆಕ್ಸಿಡೆಂಟ್ ಅಲ್ಲಿ ಮಗಳು ಅಳಿಯ ನಮ್ಮಿಂದ ದೂರವಾಗ್ಬಿಟ್ರು. ಯಾವಾಗ? ಈ ಚಿತ್ರಪಟನ ಬಹುಮಾನವಾಗಿ ಪಡೆದಿದ್ದೆ ನಾನೇ. ಆ ಅಪಘಾತ ಆಗಿತ್ತು. ಈ ಚಿತ್ರಪಟ ಅವ್ರ ಕೈ ಸೇರ್ತಿದ್ದ ಹಾಗೆ ಅವ್ರು ಸತ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಇವಳೇ, ಈ ನಾಗವಲ್ಲಿನೇ. ಆಚಾರ್ಯರೇ, ನಿಮ್ಮ ಮಾತು ನಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಈ ನಾಗವಲ್ಲಿ ಯಾರು? ಅವಳಿಂದ ನಮ್ಮನೆಗೆ ಯಾಕೆ ಸಮಸ್ಯೆ ಬರುತ್ತೆ? ಇವಳು ಯಾರ ಮುಂದೆ ಇರ್ತಾಳೋ ಆ ಮನೆಯಲ್ಲಿ ಒಂದು ಹೆಣ್ಣು ಸಮಸ್ಯೆಗೆ ಗುರಿ ಆಗ್ತಾಳೆ. ಸಮಸ್ಯೆಗೆ ಸಿಲುಕಿದ ಹೆಣ್ಣು ಇನ್ನೊಬ್ಬರ ಮೇಲೆ ಸೇರ್ ತೀರಿಸ್ಕೊಳ್ದೆ ಬಿಡಲ್ಲ. ಹಾಗಾದ್ರೆ ರೂಮಗೆ ಬೀಗ ಯಾಕೆ ಹಾಕ್ಬೇಕು? ಚಿತ್ರಪಟನ ಹೊರಗೆ ಬಿಸಾಡ್ಬೋದಲ್ಲ. ಚಿತ್ರಪಟ ಬಿಸಾಕಿದ್ರೆ ಅದು ಹೊರಗೆ ಹೋಗುತ್ತೆ, ಆದ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ. ಮೊದಲು ನಿಮ್ಮ ಮನೇಲಿ ಇಳಿಂದ ಯಾರಾದ್ರೂ ಸಮಸ್ಯೆಗೆ ಸಿಕ್ಕಾಕೊಂಡಿದಾರ ಇಲ್ವ ಅಂತ ಕಂಡುಹಿಡಿಬೇಕು. ಯಾಕೆ ಕಂಡುಹಿಡ್ತೀರಾ ಆಚಾರ್ಯರೇ? ಅದಕ್ಕೆ ನಮ್ಮ ಕ್ಯಾಪ್ಟನ್ನೇ ಬರಬೇಕು. ಅವಳಿಂದ ಸಮಸ್ಯೆಗೆ ಸಿಕ್ಕಾಕೊಂಡಿರೋದು ಯಾರು ಅಂತ ಕಂಡು ಹಿಡಿಯೋದಕ್ಕೆ ಅವರೊಬ್ಬರಿಂದ ಮಾತ್ರ ಸಾಧ್ಯ. ಅವರು ನಿಮಗಿಂತ ದೊಡ್ಡವರು ಆಚಾರ್ಯರೇ? ಸೈಕಿಯಾಟ್ರಿಸ್ಟ್ ಅಂದರೆ ಮನೋವೈದ್ಯರು, ಭಾರತದಲ್ಲೇ ಪ್ರಖ್ಯಾತಿ ಪಡೆದಿರೋ ಡಾಕ್ಟರ್. ಅವರ ಹೆಸರು ಡಾಕ್ಟರ್ ವಿಜಯ್. ಬೇಡ ನಿನ್ನಾಗ ಕಾಯುತ್ತಾನೆ ತಾನೇ ಭಗವಂತ. ಬಿಟ್ಟರೆ ನಿನ್ನ ಸ್ವಾರ್ಥ ಎಲ್ಲರೂ ನಿಂಗೆ ಸ್ವಂತ. ಒಂದಾಗಿ ಬಾಳು ಎಂದು ಹಂಚಿ ತಿನ್ನುತ್ತ. ಉಪ್ಪನ್ನು ತಿಂದ ಮೇಲೆ ನೀರನ್ನು ಕುಡಿಲೇಬೇಕು. ತಪ್ಪನ್ನು ಮಾಡೋರೆಲ್ಲ ದಂಡನ ತೆರಲೇಬೇಕು. ಚಾಮುಂಡಿ ತಾಯಿ ಆಣೆ ನಾನಿಂದು ನಿನ್ನಾನೆ. ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೇ, ಪ್ರೀತಿಸೋದು ಎಂದು ನಿನ್ನಾನೆ. ಸಾಹಸ
ಭೂಮಿಯೇ ಒಂದು ಊರು, ಎಲ್ಲ ತುಂಬಾನೇ ಸೂರು, ನಡುವಲ್ಲಿ ಬಾಳೋ ಮಂದಿ ಎಲ್ಲ ನಮ್ಮರು. ಎತ್ತರ ಎಷ್ಟೇ ಏರು, ಮಣ್ಣಲ್ಲೇ ಇರಲಿ ಬೇರು, ನೋಡದೆ ಅವರು ಇವರು ವಿನಯವ ನೀತರು. ಈ ಬಾಳು ಬೇರು ಎಲ್ಲ ಎಲ್ಲಾನು ನೀ ಸವಿಬೇಕು, ಅಂದಂತೆ ಆಗೋದಿಲ್ಲ, ಬಂದಂತೆ ನೀನಿರಬೇಕು. ಚಂಡಿ ತಾಯಿಯಾಣೆ ನಾನಿಂದು ನಿಮ್ಮನೆ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೆನ್ನ, ಇಚ್ಛೋದು ಎಂದು ನಿಮ್ಮನ್ನ. ಸಿಂಹ 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 ಒಸೇ ಸಿಂಹ. ಹಲೋ ಹಲೋ ಕ್ಯಾಪ್ಟನ್. ಓಹೋಹೋ, ರಾಮಚಂದ್ರ ಆಚಾರ್ಯರು, ನಮಸ್ಕಾರ ನಮಸ್ಕಾರ. ನಿಮ್ಮ ಧ್ವನಿ ಕೇಳಿ ಎಷ್ಟು ವರ್ಷ ಆಯ್ತು, ಈಗ ಎಲ್ಲಿದ್ದೀರಾ, ಹೇಗಿದ್ದೀರಾ? ನಾನು ಚೆನ್ನಾಗೇ ಇದ್ದೀನಿ, ನೀವು ಹೇಗಿದ್ದೀರಾ? ಯಾಕಾಚಾರ್ಯರೇ, ನಿಮ್ ಧ್ವನಿಲೇನೋ ಗಾಬರಿ ಇದ್ದಾಗಿದೆ, ಏನಾಯ್ತು? ನನ್ನ ಧ್ವನಿ ಕೇಳೇ ನಾನಿರೋ ಸ್ಥಿತಿನ ಕಂಡುಹಿಡಿಯೋ ಬುದ್ಧಿವಂತಿಕೆ ನಿಮಗಲ್ದೆ ಬೇರೆ ಇನ್ಯಾರಿಗಿದೆ ಕ್ಯಾಪ್ಟನ್? ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನಿಮಗೂ ಶಾಕ್ ಆಗತ್ತೆ. ಓಹೋ, 5 ವರ್ಷಗಳ ಹಿಂದೆ ನಾವು ನಿಮ್ಮ ಆಪ್ತ ಮಿತ್ರ ರಮೇಶ್ ಬಂಗ್ಲೆಯಲ್ಲಿ ನೋಡಿದ್ವಲ್ಲ, ಅದೇ ನಾಗವಲ್ಲಿ ಚಿತ್ರಪಟ ಈಗ ಮೈಸೂರಿನಲ್ಲಿ ಬೇರೆ ಒಬ್ಬರ ಮನೆಯಲ್ಲಿದೆ. ಇರ್ಲಿ ಬಿಡಿ, ಆ ಚಿತ್ರಪಟ ಈ ಮನೆಗೆ ಬಂದ್ಮೇಲೆ 2-3 ಜೀವಗಳು ಬಲಿಯಾಗಿದೆ. ಈ ಮನೆಯಲ್ಲಿ ನಡಿಬೇಕಾಗಿದ್ದೆಲ್ಲ ಶುಭ ಕಾರ್ಯಗಳನ್ನು ಯಾರೋ ತಡೆ ಹಿಡಿತಾ ಇದ್ದಾರೆ. ಇದೆಲ್ಲ ಯಾರು ಮಾಡ್ತಾ ಇದ್ದಾರೆ ಅಂತ ಕಂಡು ಹಿಡಿಬೇಕು, ಅದಕ್ಕೆ ನೀವು ನನ್ನ ಜೊತೆ ಇರಬೇಕು. ಆಚಾರ್ಯರೇ, ನನಗೆ ತಿಳಿದ ಮಟ್ಟಿಗೆ ನಾಗವಲ್ಲಿ ಸಮಸ್ಯೆ ಗಂಗಾ ಮನೇಲಿ ಗಂಗಾ ಜೊತೆ ಮುಗಿದೋಯ್ತು. ನಾಗವಲ್ಲಿ ಫೋಟೋ ಈಗ ಮೈಸೂರಿನಲ್ಲಿ ಯಾರ್ದೋ ಮನೇಲಿ ಇರಬಹುದು, ಅಲ್ಲಿ ಏನೇನೋ ಘಟನೆಗಳು ಆಗ್ತಾ ಇರ್ಬೋದು, ಅದಕ್ಕೆಲ್ಲ ಫೋಟೋನೇ ಕಾರಣ ಅಂತ ನೀವ್ಯಾಕೆ ಅನ್ಕೋತೀರಾ? ಕಳೆದ 5 ವರ್ಷಗಳಲ್ಲಿ ನಾನು 100 ಸಮಸ್ಯೆಗಳನ್ನ ಬಗೆಹರಿಸಿದೆ, ಯಾವತ್ತಾದರೂ ನಿಮ್ಮ ಸಹಾಯ ಕೇಳಿದ್ನ. ಈಗ ನಿಮ್ಮ ಸಹಾಯ ಹಸ್ತ ಬೇಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಾಗವಲ್ಲಿ ಸಮಸ್ಯೆ ಇನ್ನೂ ಮುಗಿದಿಲ್ಲ ಅಂತಲೇ ಅರ್ಥ. ಇಂಟರ್ನ್ಯಾಷನಲ್ ಸೆಮಿನಾರ್ ಅಟೆಂಡ್ ಮಾಡೋದಕ್ಕೆ ನಾನು ಅಮೆರಿಕಾಗೆ ಹೋಗೋಣ ಅಂತ ಇದ್ದೆ. ಟಾಪಿಕ್ ಏನು ಗೊತ್ತಾ? ಇನ್ಫ್ಲೂಯೆನ್ಸ್ ಆಫ್ ಸ್ಪಿರಿಟ್ ಅಂಡ್ ಡಿಸೀಸಸ್ ಆನ್ ದಿ ಹ್ಯೂಮನ್ ಬಾಡಿ. ನೀವು ಮೈಸೂರಿನಲ್ಲೂ ಅದೇ ಸಮಸ್ಯೆ ಇದೆ ಅಂತ ಹೇಳ್ತಿದ್ದೀರಾ, ಕಲಿಯೋದಕ್ಕೆ ನನಗೊಂದು ಅವಕಾಶ ಸಿಕ್ತು ಬಿಡಿ, ಬರ್ತೀನಿ ಆಚಾರ್ಯರೇ. ಅಣ್ಣ ಶ್ರೀನಾಥ್ ರೆಡಿನಾ? ಬೇಗ ಬೇಗ ನಡಿ. ನನ್ನ ಹತ್ರ ಪಾಸ್ಪೋರ್ಟ್ ಇಲ್ಲ, ಆದ್ರೂ ಅಮೆರಿಕಕ್ಕೆ ಕರ್ಕೊಂಡು ಹೋಗ್ತಾರೆ. ಪಾಸ್ಪೋರ್ಟ್ ಇಲ್ಲದೆ ಏರ್ಪೋರ್ಟ್ಗೂ ಹೋಗಕ್ಕಾಗಲ್ಲ. ಮನಸ್ಸಿನಲ್ಲಿ ಅನ್ಕೊಂಡಿದ್ದು ಹಂಗೆ ಹೇಳ್ತಾವ್ರಲ್ಲ. ಅಮೆರಿಕಾಗ ಇವಾಗ ನಾವು ಹೋಗ್ತಾ ಇಲ್ಲ, ಮತ್ತೆ ಮುಖ್ಯವಾದ ಕೆಲಸದ ಮೇಲೆ ಮುಖ್ಯವಾದ ಜಾಗ ಹೋಗ್ತಾ ಇದ್ದೀವಿ ನಡಿ. ನಮ್ಮಮ್ಮ ನನಗೊಂದು ಹೆಣ್ಣು ನೋಡಿ ಓಕೆ ಮಾಡಿದ್ದಾರೆ, ನಾನು ಹೋಗಿ ನೋಡ್ಬಿಟ್ರೆ ಫಿಕ್ಸ್ ಆಗ್ಬಿಡುತ್ತೆ ಮ್ಯಾರೇಜ್. ನಾವು ಹೋಗ್ತಾ ಇರೋದು ಒಂದು ಹೆಣ್ಣು ನೋಡೋಕೆ. ಇವರು ಡಾಕ್ಟರ್ ಮ್ಯಾರೇಜ್ ಬ್ರೋಕರ್? ನೀನ್ ಅನ್ಕೊಂಡಾಗಲ್ಲ, ನಾ ಡಾಕ್ಟ್ರೆ. ಸಾರಿ ಡಾಕ್ಟ್ರೆ. ಡಾಕ್ಟ್ರೆ, ಆ ಹೆಣ್ಣು ನನ್ನ ಒಪ್ಕೊಳ್ಳಿಲ್ಲ ಅಂದ್ರೆ? ಆ ಕಡೆಯಿಂದ ಓಕೆ, ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಯಾಕೆ ಡಾಕ್ಟ್ರೆ, ಆ ಹುಡುಗಿ ಅಷ್ಟು ಖರಾಬ್ ಆಗಿದೆ? ಏನ್ ಅನ್ಕೊಂಡಿದ್ಯೋ, ಅವ್ಳು ಸುರಸುಂದರಿ. ಸುರಸುಂದರಿನ ಹಂಗಾರ ಒಂದ್ ಕೈ ನೋಡೇ ಬಿಡಣ. ನಡೀರಿ ಡಾಕ್ಟ್ರೆ, ಬಂದೆ. ಡಾಕ್ಟ್ರೆ, ಆ ಸುರಸುಂದರಿಗೆ ವಯಸ್ಸು ಎಷ್ಟು? 125 ವರ್ಷ. ಯಾಕೆ ಡಾಕ್ಟರ್ ಈ ಸ್ಪೀಡು? ಆ 125 ವರ್ಷದ ಹುಡುಗಿ ಯಾರ ಜೊತೆ ಓಡೋಗ್ಬಿಡ್ತಾರ? ಅವ್ರು ಓಡಿಸ್ಕೊಂಡು ಹೋಗೋದಿಲ್ಲ, ಅವರೇ ನಮ್ಮನ್ನ ಓಡಿಸ್ತಾರೆ. ನಮ್ಮನ್ನೇ ಓಡಿಸ್ತಾರ ಡಾಕ್ಟ್ರೆ? ಡಾಕ್ಟ್ರೆ, ನಂಗೆ ಆ ಮರ ಅಳ್ಳಾಡ್ತಾ ಇರೋ ತರ ಕಾಣಿಸ್ತಾ ಇದೆ. ಅಯ್ಯೋ ಮರ. ಏನೋ ಮಾಡ್ತಿದ್ಯಾ? ಬಲಗಾಲ ಹಿಡ್ಕೊಂಡಿದ್ದೀನಿ. ಅದನ್ನ ಹಿಡ್ಕೊಂಡಿದ್ರೆ ನನ್ನ ಬ್ರೇಕ್ ಹೆಂಗ್ ಹಾಕ್ಲಿ? ಕಾಲ್ ಬಿಡು. ಮತ್ತೇನ್ ಹಿಡ್ಕೊಳ್ಳಿ ಡಾಕ್ಟ್ರೆ ಬೈಕೆ? ಅಯ್ಯೋ ಅಯ್ಯೋ
ರೈಲ್ವೆ ಡಿಪಾರ್ಟ್ಮೆಂಟ್ ನೋಡ್ಕೋತಾರೆ. ಏನ್ ಡಾಕ್ಟ್ರೆ ಈಗ ಆಡಿಲ್ಲ ಹಾಡ? ಸುಮ್ನೆ ತಮಾಷೆಗೆ ಸಿಡಿ ಹಾಕಿದ್ದೆ. ಸಿಡಿ ಪ್ಲೇಯರ್ ಇಲ್ಲ ಕೆಳಗಡೆ. ಈ ಮನೇಲಿ ನಾಗವಲ್ಲಿ ಫೋಟೋ ಇದೆ ಅಂತ ಹೇಳಿದ್ರಲ್ಲ, ಹಳೆದೆಲ್ಲ ಹಾಗೆ ಜ್ಞಾಪಕಕ್ಕೆ ಬಂತು, ಹಾಗೇ ರಿವೈಂಡ್ ಮಾಡ್ತಾ ಕೇಳ್ತಾ ಬಂದೆ. ನಾನು ಹೇಳಿದ್ನಲ್ಲ ಒಂದಿದೆ ಅಂತ ಹೆಣ್ಣು, ಈ ಹಾಡಿಗೆ ಅವಳೇ ಓನರು. ನಾಗವಲ್ಲಿ ಅಲ್ಲ, ನಾಗವಲ್ಲಿ. ಕ್ಯಾಪ್ಟನ್, ನೀವಿನ್ನೂ ಹಾಗೇ ಇದ್ದೀರಾ, ಅದೇ ತುಂಟತನ, ಅದೇ ಹುಡುಗಾಟ, ಯಾವುದು ನಿಮ್ಮನ್ನು ಬಿಟ್ಟು ಹೋಗೇ ಇಲ್ಲ. ಅದು ಯಾವಾಗಲೂ ನಮ್ಮ ಸುತ್ತಮುತ್ತ ಇರೋರೆಲ್ಲ ನಗನಗ್ತಾ ಸಂತೋಷವಾಗಿರ್ಬೇಕು, ಅದೇ ನನ್ನ ಆಸೆ. ಯಾ ಹಾಯ್ ಪೂಜಾ, ನೀನ್ ಈ ಸಲ ಸೆಕೆಂಡ್ ಪಿ ಯು ಸಿನ ಪಾಸ್ ಮಾಡ್ಬೇಕು, ಓಕೆ? ಯಾಕಾಗಿ ನೋಡ್ತಿದ್ಯಾ, ನೀನ್ ಎರಡ್ ಸಲ ಸೆಕೆಂಡ್ ಪಿ ಯು ಸಿ ಡುಮ್ ಡುಮ್ಕಿತಾನೆ. ಡಾಕ್ಟರ್, ನನ್ ತಂಗಿ ಪೂಜಾ ಸೆಕೆಂಡ್ ಪಿ ಯು ಸಿನಲ್ಲಿ ಪಾಸ್ ಆಗ್ಲಿಲ್ಲ ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತು? ಹೇಮಾ, ನೀನು ಎಂಟನೇ ಕ್ಲಾಸ್ಗೆ ಟ್ರಿಪಲ್ ಗ್ರಾಜ್ಯುಯೇಟ್, ಓದ್ಗೆ ಸೆಲ್ಯೂಟ್. ಡಾಕ್ಟರ್, ನಮ್ಮ ಮನೇಲಿರೋ ಎಲ್ಲ ಹುಡುಗಿರ ಬಗ್ಗೆನೂ ಇಷ್ಟೊಂದು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಲ್ಲ, ಇದೆಲ್ಲ ನಿಮ್ಗೆ ಯಾಕೆ ಗೊತ್ತು? ಹಾಗೆ ಅಂದ್ರೆ ನಿಮ್ ಹಾಗೆ ನಾನು ರಿಸರ್ಚ್ ಮಾಡೋಂತಾನೆ. 90 ವರ್ಷಕ್ಕೆ ಮೇಲ್ಪಟ್ಟವರು ಜೀವಂತವಾಗಿ ಹೇಗಿರ್ತಾರೆ, ಅವರ ಆಹಾರ ಪದ್ಧತಿ ಏನು, ಅವರ ದೇಹಸ್ಥಿತಿ ಆರೋಗ್ಯವಾಗಿರೋದಕ್ಕೆ ಅವ್ರು ಏನೇನು ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಥೀಸಿಸ್ ಬರೆದು ಡಾಕ್ಟ್ರೇಟ್ ತಗೋಬೇಕು ಅನ್ನೋತಾನೆ ನಿಮ್ಮ ಗುರಿ. ನಿಮ್ಮ ಹಾಗೆ ನಾನು ಹಲವಾರು ವಿಷಯಗಳ ಬಗ್ಗೆ ಸಂಶೋಧನೆ ಮಾಡೋದಕ್ಕೆ ತಾನೆ ನನಗೂ ಡಾಕ್ಟ್ರೇಟ್ ಸಿಕ್ಕಿರೋದು. ಕರೆಕ್ಟ್? ಅಮೇಝಿಂಗ್ ಡಾಕ್ಟರ್, ನಿಮ್ಮ ಕ್ಯಾರೆಕ್ಟರ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಿಲ್ಲ. ನಿಮ್ಮಂಥ ವ್ಯಕ್ತಿ ನಾನು ಇದುವರೆಗೂ ನೋಡೇ ಇಲ್ಲ. ನನ್ನ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ಫ್ಯಾಷನ್ ಡಿಸೈನರ್, ಬರೀ ಬಟ್ಟೆನ್ ಮಾತ್ರ ಡಿಸೈನ್ ಮಾಡಲ್ಲ, ಯಾವುದಾದ್ರೂ ಒಳ್ಳೆ ಪೇಂಟಿಂಗ್ ನೋಡಿದ್ರೆ ಅದನ್ನ ಹಾಗೆ ಬರಿಬೇಕು ಅನ್ನೋದೇ ನಿಮ್ಮ ಆಸೆ. ಅಮೇಸಿಂಗ್, ಕರೆಕ್ಟ್? ಏನ್ ಡಾಕ್ಟ್ರೆ, ಕರೆಕ್ಟ್, ನಮ್ಮ ಕುಟುಂಬದ ಎಲ್ಲರ ಬಗ್ಗೆನು ಇಷ್ಟೊಂದು ಚೆನ್ನಾಗಿ ತಿಳ್ಕೊಂಡಿದ್ದೀರಾ? ಸುಮ್ಮನೆ ತಮಾಷೆಗೆ ಈ ಮನೇಲಿ ಒಬ್ರು ಮಿಸ್ಸಿಂಗ್. ಏನ್ರಿ, ಇವ್ರಿಗೆ ನಮ್ಮ ಮೊದಲನೇ ಮಗಳ ವಿಷಯನೂ ಗೊತ್ತಿರುತ್ತಾ? ಸುಮ್ಮನೆ ರೀ, ನೀನೇ ಬಾಯಿ ಬಿಟ್ಟು ಗೊತ್ತಾಗೋ ಮಾಡಬೇಡ. ಕ್ಯಾಪ್ಟನ್, ಈ ಮನೆಗೆ ನಾನು ಬಂದು ಆಗಲೇ 2 ದಿನ ಆಯಿತು, ನನಗೆ ಈ ಮನೆಯವ್ರ ಬಗ್ಗೆ ಏನೂ ಗೊತ್ತಾಗಿಲ್ಲ. ನೀವೀಗ ತಾನೇ ಬಂದಿದ್ದೀರಾ, ಆಗಲೇ ಎಲ್ಲರ ಬಗ್ಗೆ ಏನೋ ಇಷ್ಟೊಂದು ವಿವರವಾಗಿ ಹೇಳ್ತಾ ಇದ್ದೀರಲ್ಲ, ಅದು ಹೇಗೆ? ಆಚಾರ್ಯರೇ, ಕೆಲವರು ಮನೆಗೆ ಬಂದಮೇಲೆ ಎಲ್ಲರ ವಿಷಯನೂ ತಿಳ್ಕೊತಾರೆ, ಎಲ್ಲರ ವಿಷಯನೂ ತಿಳ್ಕೊಂಡ ಮೇಲೆ ನಾನು ಈ ಮನೆಗೆ ಬಂದಿದ್ದೀನಿ, ಅದೇ ನಾನು. ಮನೆಗೆ ಕದಿಯೋಕೆ ಬರೋರು ಮೊದಲೇ ಎಲ್ಲ ವಿಷಯ ತಿಳ್ಕೊಂಡು ಮನೆಗೆ ಬರ್ತಾರೆ. ಒಂದ್ ವೇಳೆ ಇವರು ಅದೇ ಗುಂಪಿಗೆ ಸೇರ್ದ? ಖಂಡಿತ ಇಲ್ಲ ಸ್ವಾಮಿ, ನೀವು ತಿಳ್ಕೊಂಡಿರೋ ಹಾಗೆ ಖಂಡಿತ ಇಲ್ಲ. ಸ್ವಂತ ಭಾವನೆಗೆ 50,000 ರೂಪಾಯಿ ಬಿಲ್ ಕೊಟ್ಟು ಅದ್ರಲ್ಲಿ 1,000 ರೂಪಾಯಿ ಕ್ಲಿಯರ್ ಮಾಡಿ ಮಿಕ್ಕಿದ್ದು 49,000 ರೂಪಾಯಿನ ಇಷ್ಟು ಸಾಕ, ಅಥವಾ ವಿಜಯ ಬ್ಯಾಂಕ್ ಅಕೌಂಟ್ ನಂಬರ್ 3322 ಬ್ಯಾಲೆನ್ಸ್ ಅಮೌಂಟ್ ಹೇಳಬೇಕಾ? ಆಹಾ, ಇವನ್ ತುಂಬಾ ಡೇಂಜರಸ್ ವ್ಯಕ್ತಿ, ಮೊದ್ಲು ಇವನ್ ಮನೆಯಿಂದ ಆಚೆ ಕಳಿಸ್ಬೇಕು. ಅದು ಮಾತ್ರ ಸಾಧ್ಯ ಇಲ್ಲ. ಮನಸ್ಸಲ್ಲಿ ಅನ್ಕೊಂಡಿದ್ದನ್ನ ಹಾಗೇ ಹೇಳ್ಬಿಡ್ತಾನೆ, ತುಂಬಾ ವಿಷಯ ಅಡಗಿರೋ ನಿಗೂಢವಾದ ವ್ಯಕ್ತಿ. ಅದು ಆಚಾರ್ಯರೇ, ಎಲ್ಲಿ ನಮ್ಮ ಪಾರ್ಟಿ? ನಾಗವಲ್ಲಿ ಬನ್ನಿ.
ನರಸಿಂಹ, ನನ್ನ ಸುತ್ತ ಇರೋ ಎಲ್ಲರನ್ನೂ ಚೆನ್ನಾಗಿ ಸಂತೋಷವಾಗಿಡಪ್ಪ. ಜಯಹೋ. ಎಲ್ಲೋದ್ರೆಲ್ಲ ಪಾಪಿಗಳನ್ನ ಒಬ್ಬನೇ ಬಿಟ್ಟು ಹೋಗ್ಬಿಟ್ಟಾರ. ಓಡು ಸಿಗ, ಓಡು ಬಂದಿರ ಸರಸ ಕುರಾರ. ಯಾಕೆ ಗ್ರೂಪ್ ಅಲ್ಲಿ ನಿಂತ್ಕೊಂಡು ಬಾಗಿಲು ನೋಡ್ತಾ ಇದ್ದೀರಾ? ಡಾಕ್ಟರ್, ಡಾಕ್ಟರ್. ಹಾಯ್ ನಾಗವಲ್ಲಿ, ನೈಸ್ ಮೀಟಿಂಗ್ ಯು ಆಫ್ಟರ್ ಲಾಂಗ್ ಟೈಮ್. ಹೌದು, ಈ ರೂಮ್ಗೆ ಯಾಕೆ ಬೀಗ ಹಾಕಿದ್ದಾರೆ? ನಾನೇ ಹಾಕೋದಕ್ಕೆ ಹೇಳಿದ್ದು. ನೀವ ಯಾಕೆ ಆಚಾರ್ಯರೆ? ಇವಳಿಂದ ಸಮಸ್ಯೆ ಗುರಿಯಾಗಿರೋದು ಯಾರು ಅಂತ ಕಂಡುಹಿಡಿಯೋದಕ್ಕೆ. ಬೀಗ ಹಾಕಿದ್ರೆ ಹಾಗೆ, ಬಾಗಿಲು ತೆಗೆದಿದ್ರೆ ತಾನೇ ಕಂಡುಹಿಡಿಯೋಕೆ ಸಾಧ್ಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇವ್ರು ಅನಾವಶ್ಯಕವಾಗಿ ಬಾಗಿಲು ಮುಚ್ಚಿ ಬೀಗ ಹಾಕ್ಸಿದ್ರು. ನಿಮ್ಮ ಆತಂಕ ಈಗ ನನಗೆ ಅರ್ಥ ಆಗ್ತಾ ಇದೆ. ನೀವೀಗೆ ಚಿತ್ರ ಬರೀಬೇಕು ಅಂತ ಆಸೆ ಪಡ್ತಿದ್ದೀರಾ, ಆದ್ರೆ ಆಚಾರ ಇರೋದಕ್ಕೆ ಅವಕಾಶ ಕೊಡ್ತಿಲ್ಲ. ಕರೆಕ್ಟ್? ಎಸ್ 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 ಡಾಕ್ಟರ್, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓಕೆ ಓಕೆ, ರಿಲ್ಯಾಕ್ಸ್, ಕೂಲ್ ಡೌನ್, ಎಕ್ಸೈಟ್ ಆಗ್ಬಿಡಿ. ಇನ್ಮೇಲೆ ಯಾರು ನಿಮ್ಮನ್ನ ಅಡ್ಡಿಪಡಿಸೋದಿಲ್ಲ. ಹ್ಮ್, ಧಾರಾಳವಾಗಿ ಬರೀರಿ. ಏನ್ ಮಾಡ್ತಿದ್ದೀರಾ? ನಿಮ್ಮ ಆಸೆ ನೆರವೇರ್ಲಿ ಅಂತ ನಾನು ಹಾರೈಸ್ತೀನಿ. ಏನು? ನಾನ್ ಬಂದಿ, ನಾನ್ ನೋಡ್ದಿ, ಟಾಪ್ ಮೇಂಟೈನ್ ಮಾಡ್ದೆ, ಕೆಳಗಡೆ ಆಗ್ತಿಲ್ಲ ಡಾಕ್ಟರ್, ಲೆಗ್ಸ್ ತುಂಬಾ ವೀಕ್. ಹೆಣ್ಣು ಹಿಡಿಸಿದ್ಲ? ಅಯ್ಯೋ, ನನಗೆ ಅವಳು ಹಿಡಿಸಿದ್ಲೋ ಇಲ್ವೋ, ಅವಳು ನನ್ನ ಹಿಡ್ಕೊಳ್ದಿದ್ರೆ ಸಾಕು ಡಾಕ್ಟ್ರೆ. ಈ ಮನೆಯಲ್ಲಿ ನೀನು ಒಬ್ನೇ ಬ್ಯಾಚುಲರ್. ಇದನ್ನೆಲ್ಲ ಫೋಟೋ ಮುಂದೆ ಯಾಕೆ ಹೇಳ್ತಾ ಇದ್ದೀರಾ? ಕೇಳಿಸ್ಕೊಂಬಿಟ್ರೆ ಸುಮ್ನೆ ತಮಾಷೆಗೆ. ಡಾಕ್ಟರ್ ವಾಯ್ಸ್ ನನಗೆ ಶಿಫ್ಟ್ ಆಗೋಯ್ತು. ಅಯ್ಯಪ್ಪ, ನಾನು ಎದುರುಕೊಂಡು ಪ್ಯಾಂಪರ್ಸ್ ಮೇಲೆ ಪ್ಯಾಂಪರ್ಸ್ ಚೇಂಜ್ ಮಾಡ್ತಾ ಇದ್ದೀನಿ, ನೀವು ಟಾಪ್ ಟು ಬಾಟಮ್ ಓದ್ಕೊಂಡು ಟ್ರ್ಯಾಕ್ಟರ್ ತರ ಗೊರ್ಕೇಶ್ ನೋಡ್ಕೊಂಡು ಮಲಗಿದ್ದೀರಾ ಡಾಕ್ಟ್ರೆ? ಡಾಕ್ಟ್ರೆ, ಡಾಕ್ಟ್ರೆ, ಮಲಗಿದ್ದೀರಾ? ನಿದ್ರೆ ಮಾಡ್ತಾ ಇದ್ರು ತಟ್ಟೆಪ್ಸಿ ನಿದ್ರೆ ಮಾಡ್ತಿದ್ದೀರಾ ಅಂತ ಕೇಳ್ತೀಯನೋ ಮುಠಾಳ. 12 ಸಲ ಗಂಟೆ ಹೊಡಿತು ಕೇಳಿಸ್ತಾ? 12 ಗಂಟೆಗೆ 12 ಸಲ ಗಂಟೆ ಹೊಡೆದು 13 ಸಲ ಹೊಡೆಯುತ್ತೇನೋ? ಸುಮ್ನೆ ಪ್ರಾಣ ತೆಗಿಬೇಡ ಬಿದ್ಗೋ. ಡಾಕ್ಟ್ರೆ, ಡಾಕ್ಟ್ರೆ, ನಂಗೊಂದ್ ಸ್ಮಾಲ್ ಡೌಟು. ಏನು? ನನಗ್ ಮದ್ವೆ ಆಗತ್ತಾ? ಖಂಡಿತ ಆಗತ್ತೆ, ಆ ನಂಬಿಕೆ ನನಗಿದೆ. ಮಕ್ಕಳು? ಆ ನಂಬಿಕೆ ನಿನ್ಗಿರ್ಬೇಕು. ಅಯ್ಯೋ, ನಂಬಿಕೆ ಎಲ್ಲಿಂದ ಬರುತ್ತೆ? ಈ ಮನೆ ವಾತಾವರಣ ನೋಡ್ತಿದ್ರೆ ನನ್ನ ಜೀವಕ್ಕೆ ಗ್ಯಾರಂಟಿ ಇಲ್ಲ. ಇನ್ ನಾನೇ ಇಲ್ಲ ಅಂದ್ಮೇಲೆ ಮದ್ವೆಯಲ್ಲಿ ಮಕ್ಕಳಲ್ಲಿ ಅಷ್ಟೇ ಯಾಕೆ? ಆ ಕನ್ನಡಿ ಒಳಗ್ ನನ್ ಬ್ಯೂಟಿಫುಲ್ ಫೇಸ್ ನೋಡ್ತಿದ್ರು ಡ್ರಾಕುಲ ತರ ಕಾಣಿಸ್ತಾ ಇದೆ ಡಾಕ್ಟ್ರೆ. ನಿನ್ ಹಾಗೆ ಒಬ್ಬ ಹೇತಲಾಂಡಿ ನಂತರ ಒಬ್ಬ ಧೈರ್ಯಶಾಲಿ ಹತ್ರ ಒಂದು ಪಂದ್ಯ ಕಟ್ಟದ. ಏನಂತ? ರಾತ್ರಿ ಸ್ಮಶಾನಕ್ ಹೋಗಿ ಸಮಾಧಿ ಮೇಲೆ ಒಂದು ಮೊಳೆ ಹೊಡೆದ್ ಬರ್ತೀಯ ಅಂತ. ಗೋಡೆಯಲ್ಲಿ ಮೊಳೆ ಹೊಡೆಯಕ್ ಆಗ್ತಿರ್ಲಿಲ್ವಾ? ಸಮಾಧಿಗೆ ಹೋಗೊಡಿಬೇಕಿತ್ತ? ಮೊದಲು ಕತೆ ಕೇಳೋ. ಹೇಳಿ ಡಾಕ್ಟ್ರೆ. ಮೊಳೆ ಹೊಡೆದ್ನ? ಮೊಳೆ ಹೊಡೆದ್ ತಿರುಗುವಾಗ ಅವನ್ ಪಂಚನ್ ಯಾರೋ ಹಿಡ್ಕೊಂಡಿದ್ದಾರೆ. ಹಂಗಾರೆ ಎಂಡ್ದೇ ಮನೆ ಅದು? ಇಲ್ಲ ಕಣೋ, ಭಯದಲ್ಲಿ ಮೊಳೆ ಹೊಡೆಯುವಾಗ ಪಂಚೆಗೂ ಸೇರ್ಸ್ ಹೊಡೆದು ಬಿಟ್ಟಿದ್ದ. ದೆವ್ವ ಇದೆ ಅನ್ನೋರ್ಗೆ ಇರುತ್ತೆ, ಇಲ್ಲ ಅನ್ನೋರ್ಗೆ ಇಲ್ಲ. ಈಗ ದೆವ್ವ ಇದೆಯಾ ಇಲ್ವಾ ಕನ್ಫರ್ಮ್ ಆಗಿ ನೀವು ಬೆಡ್ಶೀಟ್ ತೆಗೆದು ಹೇಳಿ. ಇಷ್ಟೊತ್ತು ನಂಗೆ ಸ್ಟೋರಿ ನೆರೆಟ್ ಮಾಡಿದ್ದು ಯಾರು? ಯಾರು ಕಾಣಿಸ್ತಾ ಇಲ್ಲ. ನನ್ನ ಒಂಟಿಯಾಗಿ ಬಿಟ್ಬಿಟ್ಟು ಹೊಟ್ಟದ್ರಲ್ಲ ಡಾಕ್ಟರ್. ಯಾಕೋ ಕಿರ್ಚ್ಕೋತಾ ಇದೀಯಾ? ಒಬ್ಬ ಮಂಚ ಮಲಗಿರೋ ತರ ದಿಂ ಸೆಟಪ್ ಮಾಡಿ ಬೆಡ್ಶೀಟ್ ಒತ್ತಿ ಮಂಚದ ಕೆಳಗೆ ಔತ್ಕೊಂಡು ನನ್ನ ಯಾಕೆ ಎದುರಿಸ್ತಾ ಇದ್ದೀರಾ? ಯಾಕೆ ಅಂದ್ರೆ, ಅಕಸ್ಮಾತ್ ರಾತ್ರಿ ನಾಗವಲ್ಲಿ ಬಂದು ನನ್ನ ಕುತ್ಕೇಸ್ಕೋ ಪ್ರಯತ್ನ ಪಟ್ರೆ? ಅದಕ್ಕೆ ಈ ಪ್ಲಾನು. ಅಕಸ್ಮಾತ್ ದಿಂ ಸಿಗ್ಲಿಲ್ಲ ಅಂದ್ರೆ ನೀನ್ ಇದೆಯಲ್ಲ. ಅವಾಗ್ಲೇ ಕತೆಲಿ ದೆವ್ವ ಇಲ್ಲ ಅಂದ್ರೆ ಇವಾಗ ಇದೆ ಅಂತ ಇದ್ದೀರಾ? ಕತೆಯಲ್ಲಿ ಹೇಳ್ದೆ, ಒಂದು ಮಾತು ಜ್ಞಾಪಕ ಇಟ್ಕೋ, ಈ ಮನೇಲಿ ನಮ್ಮಿಬ್ರನ್ನ ಬಿಟ್ರೆ ಬೇರೆ ಎಲ್ರು ದೆವ್ವಗಳೇ. ಈ ಬೂತ್ ಬಂಗ್ಲೆ ಆಚೆ ಹೋಗೋರ್ಗು ನಂಗೆ ನಿದ್ದೆ ಬರಲ್ಲ ಡಾಕ್ಟ್ರೆ. ಬರಲ್ಲ ತಾನೆ, ನಾನೊಂದ್ ಮಾತ್ರ ಕೊಡ್ತೀನಿ, ಫಸ್ಟ್ ಕ್ಲಾಸ್ ಅಲ್ಲಿ ಮಲಗ್ತೀನಿ. ಓವರ್ ಡೋಸ್ ಕೊಡಿ ಡಾಕ್ಟ್ರೆ. ನೀರ್ ತಗೋ. ಕೈ ಕೊಡಿ ಡಾಕ್ಟ್ರೆ. ಕೈ ಕೊಡೋ ಅಭ್ಯಾಸ ಇಲ್ಲ.
ಮೇಲೆ ಯಾಕೆ ಹೋಗಿದ್ದೆ? ಡಾಕ್ಟರ್ ಕಾಫಿ ಕೊಡಕ್ಕೆ. ಡಾಕ್ಟರ್ಗೆ ಕಾಫಿ ಕೊಡೋದಕ್ಕೆ ನೀನ್ ಹೋಗಿದ್ಯಾ? ಮದುವೆ ಆಗಿ 25 ವರ್ಷ ಆಯ್ತು, ಒಂದ್ ದಿವಸ ನಾನು ಕಾಫಿ ತಂದು ಕೊಟ್ಟಿದ್ದೇನೆ, ಕೆಲಸ ನೋಡ್ಕೊ. ಅಯ್ಯಯ್ಯೋ, ಏನ್ ನಡೀತಿದೆ ಈ ಮನೇಲಿ? ನೀನೆಲ್ಲಿ ಹೋಗ್ತಿದ್ಯಾ? ನಮ್ ಡಾಕ್ಟರ್ಗೆ ಕಾಫಿ ಕೊಡಕ್ ಹೋಗ್ತಾ ಇದ್ದೀನಿ. ಬಂದ್ ಒಂದೇ ದಿವಸದಲ್ಲಿ ನಮ್ಮ ಮನೇಲಿರೋ ಎಲ್ಲಾ ಹೆಣ್ಮಕ್ಳನ್ನು ಬುಟ್ಟಿಗೆ ಹಾಕೊಬಿಟ್ಟಿದ್ದಾನಲ್ಲಪ್ಪ. ನಾನಕ್ ತಾನೆ ಹೋಗ್ತೀನಿ ಅಂದೆ. ಹೋಗು ಹೋಗು. ಈ ಡಾಕ್ಟರ್ಗೆ ಹೆದರ್ಕೊಂಡು ಎಲ್ಲಾ ಹೆಣ್ಮಕ್ಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋಬೇಕಪ್ಪ. ಆ ಬಂಗ್ಲೆಯಲ್ಲಿ ನಾಗವಲ್ಲಿ ಚಿಲ್ಕ ಹಾಕೊಂಡು ರಾತ್ರಿ ಹೊತ್ತಲ್ಲಿ ಝಿಲ್ 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 ಝಿಲ್. ಈ ಬಂಗ್ಲೆಯಲ್ಲಿ ಬಾತ್ರೂಮ್ ಇಂದ ಏಣಿಲಿ ಹಿಡಿದು ಹಗಲಲ್ಲೇ ಝಿಲ್ 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 ಝಿಲ್. ಏನೋ ನಡೀತಾ ಇದೆ ಇಲ್ಲಿ. ನೋಡೇ ಬಿಡೋಣ. ಇಲ್ಲೇನ್ ನಡೀತಾ ಇದೆ? ಶಿಶು, ನಮ್ ತಂದೆ ಯಾಕೋ ಕೂಗಾಡ್ತಿದ್ದಾರೆ. ನಾ ಬರ್ತೀನಿ, ನಾನೇ ಸಿಗ್ತೀನಿ. ಸ್ನಾನ ಮಾಡ್ತಾ ಇದ್ರೆ ಡಾಕ್ಟರ್ಗೆ ಬಾತ್ರೂಮ್ ಅಲ್ಲಿ ಏನ್ ಕೆಲಸ? ಅವ್ನು ಸರಿ ಇಲ್ಲ. ಮೊದಲು ಮೊದಲು ಅವ್ನ ಮನೆಯಿಂದ ಆಚೆ ಕಳಿಸಿ. ಹೇಮಾ, ಬೇಗ ಬಾರೆ, ಹೊರಗೆ ಬಾರೆ, ಹೊರಗೆ. ಅವ್ನ ನೀವ್ ನೋಡ್ದಾಗ ಇಂದ್ಲೂ ಟೆನ್ಷನ್ ಅಲ್ಲೇ ಇದ್ದೀರಾ. ನೀವ್ ಅವ್ರ ಹತ್ರನೇ ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದು. ಹಲೋ ಯಂಗ್ ಮ್ಯಾನ್, ಏನ್ ಕನ್ಫ್ಯೂಷನ್? ಅಯ್ಯಯ್ಯೋ, ಈಗ ಇಲ್ಲಿದ್ದವನಾಗ್ಲಿ ಅಲ್ಲಿ ಮನ್ಸಲ್ಲಿ ಇದ್ದಿದ್ದನ್ ಮಾತ್ರ ಹೇಳ್ತಾನೆ ಅನ್ಕೊಂಡಿದ್ದೆ. ಕೂಡಿಂದ ಗೂಢಗಾರ ವಿದ್ಯೆನು ಕಲ್ತಿದ್ದಾನಲ್ಲಪ್ಪ. ಇದೆಲ್ಲ ಜುಜುಬಿ. ನಮ್ ಡಾಕ್ಟರ್ ಲೇಡಿ ನರ್ಸ್ ಸಿಗ್ಲಿಲ್ಲ ಅಂತ 2 ಡೇಸ್ ನನ್ನೇ ನರ್ಸ್ ಮಾಡ್ಬಿಟ್ಟು ಗಂಡಸ್ ಪೇಷಂಟ್ ಎಲ್ಲ ಹಿಂದೆ ಬೀಳಂಗ್ ಮಾಡ್ಬಿಟ್ಟಿದ್ರು. 64 ವಿದ್ಯೆ ಗೊತ್ತಿರೋ ಸಕಲ ಕಲ ವಲ್ಲಬ. ಒಗ್ಲಿದಕ್ಕೆ ತಳ್ತಾ ಇದ್ದೀರಾ? ಅಯ್ಯೋ, ಕಿಂತಂದು ಬನ್ನಿ ಬನ್ನಿ. ಅಯ್ಯ, 5 ವರ್ಷಕ್ ಮುಂಚೆನೆ ನಾಗವಲ್ಲಿ ಸಮಸ್ಯೆನ ನನ್ನ ಆಪ್ತ ಮಿತ್ರ ರಮೇಶ್ ಮನೆಯಲ್ಲಿ ಬಗೆಹರಿಸದ್ವಲ್ಲ ಆಚಾರ್ಯರೇ, ಈ ಮನೆಯಲ್ಲೂ ಅದೇ ಸಮಸ್ಯೆ ಇದೆ ಅಂತ ಹೇಗೆ ಹೇಳ್ತೀರಾ? ಗಂಗಾನೇನೋ ನೀವು ಗುಣಪಡಿಸಿದ್ರಿ, ಆದರೆ ಆ ಸಮಯದಲ್ಲಿ ನಾಗವಲ್ಲಿ ರೂಮಿನ ಬಾಗಿಲು ತೆಗೆದೇ ಇತ್ತು. ಆವತ್ತು ನನ್ನ ಜ್ಞಾನ ದೃಷ್ಟಿಯಲ್ಲಿ ನಾಗವಲ್ಲಿ ಯಾವುದೋ ಸರ್ಪದ ರೂಪದಲ್ಲಿ ಹೊರಗಡೆ ಹೋಗಿದ್ದಾಳೆ ಅಂತ ಅನ್ನಿಸ್ತು. ಈ 5 ವರ್ಷಗಳಲ್ಲಿ ಅವಳು ಎಲ್ಲಿ ಹೋದ್ಲು, ಯಾಕೆ ಹೋದ್ಲು ಅಂತ ನನ್ನ ಮನಸ್ಸಿನಲ್ಲಿ ಒಂದು ಕಳವಳ ಇದ್ದೇ ಇತ್ತು. ಹಾಗಾದ್ರೆ ಈ ಮನೇಲಿ ಸಮಸ್ಯೆಗೆ ಸಿಕ್ಕಾಕೊಂಡಿರೋದನ್ನ ಹುಡ್ಕೋದು ಬೇಕಾಗಿಲ್ಲ. 30 ಅಡಿ ಸರ್ಪ ನಾವು ಹುಡುಕಿದ್ರೆ ಸಾಕು. ಅನ್ನಿ ಇದೇ ನೋಡಿ, ನಿಮ್ಮಂತ ಮನೋವೈದ್ಯರು ನಮ್ಮಂಥವ್ರ ಮಾತನ್ನ ಒಪ್ಪೋದಿಲ್ಲ. ಆಚಾರ್ಯರೇ, ಸುಮ್ಮನೆ ತಮಾಷೆಗೆ. ತಮಾಷೆ ವಿಷಯ ಆಗಿರಲಿ, ಒಂದಂತೂ ಖಚಿತವಾಗಿ ಹೇಳ್ತೀನಿ, ಆ ಮನೇಲಿ ಗಂಗಾ ನಾಗವಲ್ಲಿನ ಹುಡ್ಕೊಂಡು ಹೋದ್ಲು, ಈ ಮನೇಲಿ ನಾಗವಲ್ಲಿನೇ ಯಾರನ್ನೋ ಹುಡ್ಕೊಂಡು ಬಂದಿದ್ದಾಳೆ. ನೀವ್ ಹೇಳ್ದಾಗೆ ನಾಗವಲ್ಲಿ ಈ ಮನೆಗೆ ಬಂದಿದ್ದಾಳೆ ಅಂತಾನೆ ಇಟ್ಕೊಳ್ಳಿ. ಈ ಮನೆಗೆ ಯಾಕೆ ಬಂದ್ಲು? ಅಲ್ಲ, ನಮ್ಮ ಮನೆಗೆ ಬರ್ಬೋದು. ಅವಳಿಂದ ಸಮಸ್ಯೆ ಗುರಿಯಾಗಿರೋದು ಯಾರು ಅಂತ ನೀವು ಕಂಡು ಹಿಡೀರಿ. ಯಾಕೆ ಬಂದಿದ್ದಾಳೆ ಅಂತ ನಾನು ಕಂಡು ಹಿಡಿತೀನಿ.
ಅಯ್ಯೋ ಮೂಗ್ ಕಟ್ಕೊಂಡು ಪ್ರಾಣಾಯಾಮ ಮಾಡಕ್ ಆಗ್ತಾ ಇಲ್ಲ. ಅಯ್ಯೋ ನನ್ ಪ್ರಾಣಾಯಾಮನ್ ಕಡೆ ನೋಡ್ತಾ ಇದೆ ಡಾಕ್ಟ್ರೆ. ನೈಟ್ ಆಗ್ತಿದ್ದಂಗೆ ನನ್ನ ಹಾರ್ಟ್ ಟೈಟ್ ಆಗುತ್ತೆ ಬೈಕ್ಗೆ. ಆಚಾರ್ಯರು ಹೇಳಿದ ಇನ್ನೊಂದು ವಿಷಯನ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಏನಂತ? ಈ ಮನೇಲಿ ದೆವ್ವಾನೇ ಹಾವಾಗಿದೆಯಾ? ದೆವ್ವ ಹಾವಾಗಿದ್ಯಾ ಡಾಕ್ಟ್ರೆ? ಇದು ಮೋಸ ಡಾಕ್ಟ್ರೆ, ಮೋಸ. ನೆನ್ನೆವರೆಗೂ ದೆವ್ವ ಇದೆ ಅಂದ್ರೆ ಈಗ ಉದ್ದುದ್ದ ಹಾವಿದೆ ಅಂತ ಇದ್ದೀರಾ? ನಾನ್ ಹೇಳಿಲ್ಲ, ಆಚಾರ್ಯರೇ ಹೇಳಿದ್ದು. ದೆವ್ವಾನೇ ಹಾವಾಗ ಬಂದಿದ್ಯಂತೆ. ಅವ್ರು ನಿಮ್ಮ ಹತ್ರ ಬಿಟ್ಟಿರ್ತಾನೆ, ಅದ್ ನಿಮ್ಮ ಹತ್ರ ಇಟ್ಕೊಳ್ತಾರೆ, ನನ್ನವ್ರಿಗೂ ಯಾಕೆ ಬಿಟ್ರಿ? ಹಾವನ್ ಯಾರಾದ್ರೂ ಇಟ್ಕೋತಾರೇನೋ, ಬಿಡ್ಬೇಕು ತಾನೆ. ಬಿಡಿ, ಎಲ್ಲರೂ ಬೇರೆ. ನೀನೇನಾದ್ರೂ ಅದನ್ನ ನೋಡಿ ಹಾರ್ಟ್ ಅಟ್ಯಾಕ್ ಆಗಿ ಕೊಟ್ಟಕ್ಕಂದ್ರೆ? ಡಾಕ್ಟ್ರೆ, ನನ್ನ ಎದುರಿಸೋದ್ರಲ್ಲೇ ನಿಮಗ್ ಸಂತೋಷ ಸಿಗ್ತಾ ಇದೆ ಅಂತ ನನಗ್ ಗೊತ್ತು. ಅದ್ ಹಾವಲ್ಲ, ಬೆಲ್ಟ್. ನನ್ನ ಕಣ್ಣಿಗೆ ಅದನ್ನು ಆವತರನೇ ಕಾಣಿಸ್ತಾ ಇದೆ. ಶ್ರೀನಾಥ, ನೀನ್ ಈ ಮನೇಲೆ ಇದ್ರೆ ಶರಪಂಜರ ಸಿನಿಮಾದಲ್ಲಿ ಕಲ್ಪನಂತರ ಲೂಸ್ ಆಗ್ಬಿಡ್ತೀಯ. ನಾನ್ ಬಂದೆ, ನಾನ್ ನೋಡ್ದೆ, ಹೇಳ್ದೆ ಕೇಳ್ದೆ ಓಡ್ದೆ. ಹೇಳ್ದೆ ಕೇಳ್ದೆ ಹಾಗೆ ಓಡಕ್ಕಾಗಲ್ಲ, ಅವಳ ನಿನ್ ಹಿಂದೆನೇ ಬರ್ತಾಳ. ಮಾತೃಭಾಷೆಯಲ್ಲಿ ಮನಸ್ಸಿನಲ್ಲಿ ಅನ್ಕೊಂಡಿದ್ದ ಡಾಕ್ಟ್ರು ಹಾಗೇ ರೀಡ್ ಮಾಡಿದ್ರು. ಅವ್ರಿಗೆ ಅರ್ಥ ಆಗದಿರೋ ರಾಷ್ಟ್ರೀಯ ಭಾಷೆಯಲ್ಲಿ ಅನ್ಕೊಳ್ಳೋದು ಒಳ್ಳೇದು. ಮೈಯ ಈ ರೇತ ನೈ ಸೋತ, ಅದಕ್ಕೆ ಇಲ್ಲಿಂದ ಜಾತ. ಓ ನಹಿ ಹೋತ, ಈಚೆಸೆ ಆತ ಹಾಗೆಸೆ ಪಕಡ್ತ. ಈ ಭಾಷೆನೂ ಗೊತ್ತಾಗೋಯ್ತಾ ಡಾಕ್ಟ್ರೆ? ಹಾಕಿ ಡಾಕ್ಟ್ರೆ ಹಾಕಿ, ನಿನ್ನೆ ಆಗ್ತಾಗೆ ಮಾತ್ರ ಬಾಯಿಗೆ ಹಾಕಿ. ಇವತ್ತು ಬಾಯಿಗೆ ಹಾಕಲ್ಲ, ಕೈಗೆ ಕೊಡ್ತೀನಿ. ಸರಿ, ಕೈಗೆ ಕೊಡ. ಏನಿದೆಲ್ಲ? ಈ ಮನೇಲ ಉಳಿದಾಳೆ ಅಂತ ನಾನು ಹೇಳಿದೆ, ಆದ್ರೆ ನೀವು ನಂಬಲಿಲ್ಲ. ನೋಡಿ ನನ್ನ ವಸ್ತುಗಳೆಲ್ಲ ಹ್ಯಾಕ್ ಸುಟ್ಟಾಕಿದ್ದಾಳೆ ಅಂತ. ಎಲ್ಲ ಮಾಡಿದ್ ಯಾರು ಅಂತ ಗೊತ್ತಾ? ಅವಳೇ. ನನ್ನಲ್ಲಿರೋ ದೈವ ಶಕ್ತಿ
ಅವಳಲ್ಲಿರೋ ದುಷ್ಟಶಕ್ತಿನ ಇಲ್ಲಿ ನಾಶ ಮಾಡ್ತಾನೆ ಭಯದಿಂದ ಹೀಗೆ ಮಾಡಿದಾಳೆ. ಆಚಾರ್ಯರೇ, ಈ ಮನೆಯಲ್ಲಿ ನೀವಿರೋದು ಆಕೆಗೆ ಇಷ್ಟ ಇಲ್ಲ, ಅದಕ್ಕೆ ನಿಮ್ಮ ವಸ್ತುಗಳನ್ನ ಸುಟ್ಟು ಹಾಕಿದಾಳೆ. ಆದರೆ ನನ್ನ ಮೇಲೆ ಅಷ್ಟೊಂದು ಜನಗಳನ್ನ ಬಿಟ್ಟು ಹೊಡ್ಸಕ್ಕೆ ಪ್ರಯತ್ನ ಮಾಡಿದಾರಲ್ಲ, ಅದನ್ನು ಯಾರು ಮಾಡಿದ್ದಾರೆ? ನಿಮ್ಮ ಮೇಲೆ ಆಕ್ರಮಣ ಮಾಡಿದ್ದು ಬೇರೆ ಯಾರೇ ಇರಬಹುದು, ಆದರೆ ನನ್ನನ್ನು ಸುಟ್ಟು ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದು ಅವಳೆ. ಇದಕ್ಕೆಲ್ಲ ಹೆದರಿ ನಾನು ಇಲ್ಲಿಂದ ಹೋಗೋದಿಲ್ಲ. ಈ ಶಕ್ತಿ ನನ್ನ ಹತ್ರ ಇರೋವರೆಗೂ ನನ್ ಯಾರು ಏನು ಮಾಡೋಕ್ಕಾಗಲ್ಲ. ಒಂದ್ ನಿಮಿಷ, ರಾತ್ರಿ ಇಷ್ಟೊತ್ತಿನಲ್ಲಿ ಎಲ್ಲಿಂದ ಬರ್ತಿದ್ದೀರಾ? ಅದು ಮನೇಲಿ ಕರೆಂಟ್ ಇದೆ, ಈ ಲಾಂದ್ರ ಯಾಕೆ? ನಾನು ಎಲ್ಲ ಒಳಗೆ ನೋಡಿರಿ. ರಮೇಶ್ ಬಂಗ್ಲೆಗಿಂತ ಈ ಬಂಗ್ಲೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆ ಮನೆಯಲ್ಲಿ ನಾನು ನಿಮ್ಗೆ ಇದನ್ನು ಕೊಡಲಿಲ್ಲ, ಆದ್ರೆ ಈ ಮನೆಯಲ್ಲಿ ನಿಮ್ಗಿದು ಅಗತ್ಯ ಇದೆ. ಇದರಲ್ಲೆಲ್ಲ ನಿಮಗೆ ನಂಬಿಕೆ ಇಲ್ಲದೆ ಇರಬಹುದು, ಆದ್ರೆ ನನಗೋಸ್ಕರ ನೀವು ಇದನ್ನು ಹಾಕೋಬೇಕು. ನೀವು ದೇವರ ಹೆಸರಿನಲ್ಲಿ ನಂಬಿಕೆ ಇಟ್ಟು ಎಲ್ಲ ಕೆಲಸನೂ ಮಾಡ್ತೀರಾ? ನಾವು ಮಾಡೋ ಕೆಲಸದಲ್ಲಿ ದೇವರನ್ನ ನೋಡ್ತೀವಿ. ನಂಬಿಕೆ ಇದೆ, ಮೂಢನಂಬಿಕೆ ಇಲ್ಲ. ಏನ್ರಿ, ಡಾಕ್ಟರ್ನ ಟಿಫಿನ್ ಕರೆಯೋಣ ಅಂತ ಅವ್ರ ರೂಮ್ಗೆ ಹೋಗಿ ನೋಡಿದೆ, ಅಲ್ಲಿ ಇರ್ಲಿಲ್ಲ. ಮನೆಯೆಲ್ಲ ಹುಡ್ಕಾಡ್ದೆ, ಎಲ್ಲೂ ಕಾಣ್ತಿಲ್ಲ. ಕಾಣಿಸ್ತಿಲ್ವಾ? ಅಬ್ಬಾ, ನಿನ್ನೆ ರಾತ್ರಿ ನಡೆದ ರಾಧ ಅಂತ ನೋಡಿ ಹೆದರ್ಕೊಂಡು ಓಡೋಗಿರ್ಬೇಕು. ಯಾರು ಡಾಕ್ಟ್ರ? ಹೊರಗಡೆ ಹೋಗಿ ನೋಡಿ, ಎಲ್ಲ ಹೆಂಗಸರನ್ನು ಓಡಿಸ್ಕೊಂಡು ಹೋಗಿ ಮನೆ ಹಿಂದ್ಗಡೆ ಆಟ ಆಡ್ತಾರೆ. ನಮ್ಮ ಮಕ್ಕಳು ನಿಮ್ಮ ಹೆಂಗಸರನ್ನು ಅವ್ರ ಜೊತೆ ಸೇರ್ಕೊಂಡು ಆಟ ಆಡ್ತಾವ್ರೆ. ಕಬಾಡಿ ಕಬಡಿ 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 ಕಣ್ಣ ಮುಚ್ಚಿ ಕಾಡು ಗೋಡೆ ಕಣ್ಣ ಮುಚ್ಚಿ ಕಾಡು ಗೋಡೆ ಒಬ್ಬಿನ ಮೂಟೆ ಉರುಳೆ ಹೋಯ್ತು ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ತಪ್ಪಿಸಿಕೊಳ್ಳಿ ಕಣ್ಣ ಮುಚ್ಚಿ ಕಾಡು ಗುಡಿ ಒಬ್ಬಿನ ಮೂಟೆ ಉರುಳೆ ಹೋಯ್ತು ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ತಪ್ಪಿಸಿಕೊಳ್ಳಿ ಆಡಿ ಉಪ್ಪು ಮೂಟೆ ಮಾಡಿ ಪುಟ್ಟ ಪುಟ್ಟಿ ಆಗಿ ಮಸ್ತಿ ಮಾಡೋಣ ಕತ್ತು ಮುಚ್ಚಿ ಓಡಿ ಕಳ್ಳ ಪೊಲೀಸ್ ಆಡಿ ಯಾರು ಜೋರು ಅಂತ ಕುಸ್ತಿ ಮಾಡೋಣ ಅಡಿಯ ತಪ್ಪಿ ಹೋಗ್ತಾರಲ್ಲೋ ಕಣ್ಣ ಮುಚ್ಚಿ ಕಾಡು ಗುಡಿ ಉದ್ದಿನ ಮೂಟೆ ಉರುಳಿ ಹೋಯ್ತು ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ತಪ್ಪಿಸಿಕೊಳ್ಳೆ ಚೆಂಡು ತೂರಿ ಟೋಪಿ ಟೋಪಿ ಆಡಿ ಟೋಪಿ ಹಾಕೋಣ ಕುದುರೆ ಗೋಲಿ
ಚೌಕಾಬಾರ ಆಡಿ ಮೋಜು ಮಾಡೋಣ. ಗಂಡನೆದುರು ಮಟ್ಟಿಗಲ್ಲ ಗುಂಡ ಗುಂಡಿ ಅಣ್ಣ ಮುಚ್ಚಿ ಕಾಡುಗುಡಿ ಉದ್ದಿನ ಮೂಗೆ ಮುರುಳೆ ಹೋಯ್ತು. ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ತಪ್ಪಿಸಿಕೊಳ್ಳಿ. ಅಣ್ಣ ಮುಚ್ಚಿ ಅಣ್ಣ ಮುಚ್ಚಿ ಅಣ್ಣ ಮುಚ್ಚಿ ಅಣ್ಣ ಕಣ್ಣ ಮುಚ್ಚಿ ಅಣ್ಣ ಕಣ್ಣ ಮುಚ್ಚಿ ಕಾಡು ಹೋಗಿ ಕಾಡು ಕಣ್ಣ ಮುಚ್ಚಿ ಕಣ್ಣ ಮುಚ್ಚಿ ಕಣ್ಣ ಮುಚ್ಚಿ ಕಣ್ಣ ಮುಚ್ಚಿ ಕಣ್ಣ ಮುಚ್ಚಿ ಕಣ್ಣ ಎಜುಕೇಶನಲ್ಲಿ ಮೈನಸ್, ನನಗಿನ ಕಲರಲ್ಲಿ ಪ್ಲಸ್ಸು, ಕಾಸ್ಟ್ನಲ್ಲೂ ಪ್ಲಸ್ಸು. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓದ್ತಾ ಇದ್ದೀರಾ? ನಿಮ್ಗೆ ಹ್ಯಾಕ್ ಕಾಣುತ್ತೆ? ಎಲ್ಲ ನೋಡಿ ತಿಳ್ಕೊತಾರೆ, ನಾನು ನೋಡ್ದೇನೆ ತಿಳ್ಕೊತೀನಿ. ಅದಾಗೆ ನಮ್ಮ ಡಾಕ್ಟ್ರು ನಿಮ್ಮ ಹೆಸರು ಹೇಳಿ ಎರಡು ಸಲ ಪಿ ಯು ಸಿಲಿ ಡುಮ್ ಆಗಿದೆ ಅಂತಂದು. ಆದರೆ ನಾನು ಅದಕ್ಕಿಂತ ಹೆಚ್ಚಿಗೆ ಹೇಳ್ತೀನಿ, ನಿಮ್ಮ ಕಾಲೇಜ್ ಹೆಸರು ಮಹಾರಾಣಿ, ನಿಮ್ಮ ಪ್ರಿನ್ಸಿಪಲ್ ಹೆಸರು ಅಮ್ಮಣ್ಣಿ, ನಿಮ್ಮ ಕನ್ನಡದಲ್ಲಿ 45, ಇಂಗ್ಲೀಷಲ್ಲಿ 40, ಫಿಸಿಕ್ಸಲ್ಲಿ 35, ಕೆಮಿಸ್ಟ್ರಿಲಿ 30, ಮ್ಯಾಥ್ಸಲ್ಲಿ ಟಾಯ್, ಬಯಾಲಜಿಲಿ ಟೂಸ್. ಆಶ್ಚರ್ಯ ಆಗ್ತಿದೆ, ನಮ್ಮ ತಂದೆಗೆ ನನ್ನ ಮಾರ್ಕ್ಸ್ ಗೊತ್ತಿಲ್ಲ, ನಿಮ್ಗೆ ಹೇಗೆ ಗೊತ್ತಾಯ್ತು? ಆ ಮಾರ್ಕ್ಸ್ ಇಲ್ಲ, ನಿಮ್ಮ ಬಾಡಿಲಿರೋ ಎಲ್ಲ ಮಾರ್ಕ್ಸು ಗೊತ್ತು. ಫಾರ್ ಎಕ್ಸಾಂಪಲ್, ನಿಮ್ಮ ಬೆನ್ನಲ್ಲಿದೆ ಗರುಡ ಮಚ್ಚೆ, ಹಂಗೆ ಕೆಳಗೆ ಬಂದು ರೈಟ್ ಹೋಗಿ ಲೆಫ್ಟ್ ಬಂದ್ರೆ ಅಲ್ಲೊಂದಿದೆ ಕಪ್ಪು ಮಚ್ಚೆ, ಹಂಗೆ ಯೂ ಟರ್ನ್ ಮಾಡ್ಕೊಂಡ್ ಬಂದ್ರೆ ಸಾಕ ಇಲ್ಲ ಇನ್ನೊಂದ್ಚೂರು ಬೇಕಾ? ಸಾಕು ಸಾಕು, ನೀವು ಸೈಲೆಂಟ್ ಆಗಿ ಟ್ಯಾಲೆಂಟ್ ತರಿಸ್ತಾ ಇದ್ದೀರಾ. ನೀವ್ ಯಾಕೋ ಸೈಲೆಂಟ್ ಆಗಿ ವೈಲೆಂಟ್ ಆಗ್ತಾ ಇದ್ದೀರಾ? ಟ್ರೈ ನೆಕ್ಸ್ಟ್ ಟೈಮ್. ಉಳ ಬಿಟ್ಟೆ ಏನಿದು ಗೆದ್ದೆ ಶಬ್ದ? ಇಷ್ಟು ದಿನ ಕೇಳಲಿಲ್ವೇ? ಹೊರಗಡೆ ಚಿಲ್ಕ ಹಾಕಿ ಒಳಗಡೆ ಹೇಗೆ ಹೋದ್ಲು? ಓಹೋ, ಆಚಾರ್ಯರು ಹೇಳಿದಾಗೆ ಇದೇನಾದರೂ ಗಾಳಿ ಆಟ ಇರ್ಬೋದಾ? ಡಾಕ್ಟರ್ ಯಾರದು ಕೂಗಿದ್ದು? ಒಳಗಡೆ ಯಾರಿದ್ದಾರೆ? ಅವ್ರನ್ನೇ ಕೇಳಿ. ಒಳಗಡೆ ಇರಳು ನನ್ನ ಮೊದಲನೇ ಮಗಳು ಸರಸ್ವತಿ. ನಾನು ಕೇಳಿದಾಗ ಆಕ್ಸಿಡೆಂಟ್ ಅಲ್ಲಿ ಆಕೆ ತೀರೋದ್ಲು ಅಂತ ಹೇಳಿದ್ರಿ? ನಾನವತ್ತು ನಿಮ್ಮ ಹತ್ರ ಸುಳ್ಳು ಹೇಳಿದೆ ಆಚಾರ್ಯರೇ. ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಪ್ರೈಸ್ ತಗೊಂಡು ಫೋಟೋ ಹಿಡ್ಕೊಂಡು ಬರಬೇಕಾದ್ರೆ ಲಾರಿ ಆಕ್ಸಿಡೆಂಟ್ ಅಲ್ಲಿ
ನನ್ನ ನಡೆಯ ಮಾತ್ರ ಸತ್ಪೋತ. ಆ ಆಘಾತದಿಂದ ನನ್ನ ಮಗಳು ಹುಚ್ಚೆ ಆಗ್ಬಿಟ್ಲು. ನಾನು ಈ ಮನೆಗೆ ಬಂದ ದಿವಸನೆ ಈ ಮನೆಯಲ್ಲಿ ಒಬ್ರು ಮಿಸ್ಸಿಂಗ್ ಅಂತ ಹೇಳಿದ್ನಲ್ಲ, ಅದಿವ್ರ ಮಗಳ ಬಗ್ಗೆ. ನನ್ನ ಹತ್ರ ಈ ವಿಷಯ ಯಾಕೆ ಮುಚ್ಚಿಟ್ರಿ? ಹೆತ್ತ ಮಗಳು ಬದುಕಿದ್ರು, ಸತ್ತೋದ್ಲಂತ ಯಾಕೆ ಸುಳ್ಳು ಹೇಳಿದ್ರಿ? ದೊಡ್ಡ ಮಗಳು ಹುಚ್ಚೆ ಅನ್ನೋ ಕಾರಣಕ್ಕೆ ಎರಡನೇ ಮಗಳ ಮದುವೆ ನಿಂತು ಹೋಯ್ತು. ಒಬ್ಬ ಮಗಳು ಮೊದಲೇ ಹುಚ್ಚಿ, ಇನ್ನು ಎರಡನೇವಳು ಹೇಗೋ ಏನೋ ಅಂತ ಗಂಡನ ಕಡೆಯವರು ಈ ಸಂಬಂಧನೆ ಬೇಡ ಅಂತ ಹೊರಟೋದ್ರು. ಅದಕ್ಕೆ ನಮ್ಮ ಗೀತಾ ತನ್ನ ಮದುವೆನೆ ಮಾಡ್ಕೊಳ್ಳಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ಲು. ಇನ್ನು ಮೂರನೇ ಮಗಳ ಗೌರಿ ಪರಿಸ್ಥಿತಿನೂ ಹೀಗಾಗಬಾರದು ಅಂತ ಸರಸ್ವತಿ ಬದುಕಿರೋ ವಿಷಯನ ಮುಚ್ಚಿಟ್ಟಿದ್ವಿ. ದಯವಿಟ್ಟು ದಯವಿಟ್ಟು ನಮ್ಮನ್ನ ಕ್ಷಮಿಸಿಬಿಡಿ. ಹಾಗಾದ್ರೆ ಆ ರೂಮ್ನಲ್ಲಿ ಹಾಡು ಹೇಳೋದು ಡ್ಯಾನ್ಸ್ ಮಾಡೋದು ಅವಳೇನಾ? ಹೌದು ಅವಳೇ. ಅವಳು ಹುಚ್ಚಿಯಾಗಿದ್ರು ಡ್ಯಾನ್ಸ್ ಮಾಡೋದು ಮಾತ್ರ ಮರೀಲಿಲ್ಲ. ಅವಳಿಗೆ ಇಷ್ಟ ಬಂದಾಗ ಹಾಡ್ತಾಳೆ, ಕುಣಿತಾಳೆ, ಕಣ್ಣು ತುಂಬಾ ಕಪ್ಪ ಹಚ್ಕೋತಾಳೆ, ಹಣೆ ತುಂಬಾ ಕುಂಕುಮ ಇಟ್ಕೋತಾಳೆ, ನಗ್ತಾಳೆ, ಅಳ್ತಾಳೆ, ಅರ್ಚುತಾಳೆ, ಕಿರ್ಚುತಾಳೆ. ಒಬ್ಬ ಡಾಕ್ಟರ್ ಆಗಿ ಅವ್ರ ಮಗಳ ಬಗ್ಗೆ ನೀವೇನ್ ಅನ್ಕೊಂಡಿದ್ದೀರಾ? ಆಕೆ ನನ್ನ ಕಣ್ಣಿಗೆ ಒಬ್ಬ ಹುಚ್ಚಿಯಾಗಿ ಕಾಣಿಸ್ತಾಳೆ. ಆಕೆ ಖಂಡಿತ ಹುಚ್ಚಿ ಅಲ್ಲ ಡಾಕ್ಟರ್. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಗೆ ಹೇಳ್ತೀರಾ? ಆಕೆ ನಿಜವಾಗ್ಲೂ ಹುಚ್ಚಿನೇ ಆಗಿದ್ರೆ ಡಾಕ್ಟರ್ ಕೊಟ್ಟ ಟ್ರೀಟ್ಮೆಂಟ್ ಅಲ್ಲಿ ಆಕೆ ಗುಣ ಆಗಬೇಕಾಗಿತ್ತು. ಆ ನಾಗವಲ್ಲಿ ಸರಸ್ವತಿ ದೇಹದಲ್ಲಿ ಸೇರ್ಕೊಂಡು ಲಾರಿ ಹರಿಸಿ ಆಕೆ ಗಂಡನ್ನೇ ಕೊಲ್ಸಿದಾಳೆ. ಅವಳು ರಾಮನಾಥನ ಬಿಟ್ಟು ಬೇರೆ ಯಾರನ್ನು ತನ್ನ ಗಂಡ ಅಂತ ಒಪ್ಕೊಳ್ಳೋದಿಲ್ಲ. ಅದು ನಿಮಗೇ ಗೊತ್ತಲ್ಲ. ನಿಮ್ಮ ಲೆಕ್ಕಾಚಾರ ತಪ್ಪು ಆಚಾರ್ಯರೇ. ನಾಳೆ ಬೆಳಿಗ್ಗೆ ನಿಮ್ಮ ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬನ್ನಿ. ಅವಳ ದೇಹದಲ್ಲಿ ನಾಗವಲ್ಲಿ ಇರೋದನ್ನ ನಾನು ನಿರೂಪಿಸ್ತೀನಿ. ಡಾಕ್ಟ್ರೆ, ಸರಸ್ವತಿ ದೇಹದಲ್ಲಿ ನಾಗವಲ್ಲ ಇದ್ದಿದ್ದರಿಂದಾನೆ ಅವಳು ದೇವಸ್ಥಾನದ ಒಳಗೆ ಹೋಗೋಕ್ಕಾಗದೆ ವಾಪಸ್ ಓಡೋದ್ಲು. ಅವಳು ದೇವಸ್ಥಾನದಲ್ಲಿ ಕಾಲಿಟ್ಟಾಗ ಪ್ರಾಣಿ ಪಕ್ಷಿಗಳ ಪ್ರತಿಕ್ರಿಯೆಯನ್ನು ಗಮನಿಸಿದ್ರ ಈ ದುಷ್ಟಶಕ್ತಿ ಬರೋದು ಮೂಕ ಪ್ರಾಣಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇರ್ಬೋದು ಆಚಾರ್ಯರೇ, ಆದರೆ ಈ ಭೂಕಂಪ ಸುನಾಮಿ ಅಂತ ನೈಸರ್ಗಿಕ ವೈಪರೀತ್ಯಗಳು ಉಂಟಾಗುವಾಗ ಮೊದಲು ಪ್ರಾಣಿ ಪಕ್ಷಿಗಳಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಒಂದು ವೇಳೆ ಸರಸ್ವತಿ ದೇವಸ್ಥಾನದಲ್ಲಿ ಕಾಲಿಡ್ತಿರುವಾಗಲೇ ಎಲ್ಲಾದರೂ ಭೂಕಂಪ ಆಗಿರ್ಬೋದು, ಅದಕ್ಕೆ ಪ್ರಾಣಿ ಪಕ್ಷಿಗಳು ರಿಯಾಕ್ಟ್ ಮಾಡಿರ್ಬೋದು. ಇಟ್ ಮೇ ಬಿ ಎ ಕೋಇನ್ಸಿಡೆನ್ಸ್. ಈ ವಿಜ್ಞಾನಿಗಳಿಗೆ ನಾವೇನೇ ಹೇಳಿದ್ರು ಅದಕ್ಕೊಂದು ಪ್ರಶ್ನೆ ಇದ್ದೇ ಇರುತ್ತೆ. ಆದರೆ ಒಂದು ನೆನಪಿರಲಿ, ಜ್ಞಾನದಿಂದ ವಿಜ್ಞಾನ, ವಿಜ್ಞಾನದಿಂದ ಜ್ಞಾನ ಅಲ್ಲ. ನಾಳೆ ಪೂಜೆ ಹಾಕಿ ಸರಸ್ವತಿನ ಕೂರಿಸಿ ಅವಳ ದೇಹದಲ್ಲಿ ಅಡಗಿರೋ ನಾಗವಲ್ಲಿ ಬಾಯಿ ಬಿಡಿಸ್ಲಿಲ್ಲ, ನನ್ನ ಹೆಸರು ರಾಮಚಂದ್ರ ಆಚಾರ್ಯನೇ ಅಲ್ಲ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ನಂದಿನಿ ಆಚಾರ್ಯರೇ
ನಂಬ್ತೀರಾ? ಈಗಲಾದರೂ ನಾನು ಹೇಳೋದನ್ನ ನಂಬ್ತೀರಾ? ನಾನೆಲ್ಲೇ ಅವಳನ್ನ ಪೂಜೆಗೆ ಕೂರಿಸಿ ಅವಳು ಯಾರು ಅನ್ನೋ ನಿಜನ ಅವಳು ಬಾಯಿಂದನ ಬಿಡಿಸ್ತೀನಿ ಅನ್ನೋ ಭಯದಲ್ಲಿ ಈ ರೀತಿ ಮಾಡಿದಾಳೆ. ನೀವು ಅನುಮಾನ ಪಡ್ತಿರೋ ಹುಡುಗಿ ಬೀಗ ಹಾಕಿರೋ ರೂಮಿಂದ ಹೊರಗಡೆ ಬರಕ್ಕೆ ಸಾಧ್ಯನಾ? ನಾಗವಲ್ಲಿ ಯಾವ ರೂಪದಲ್ಲೂ ಬೇಕಾದರೂ ಬದಲಾಗಬಹುದು. ಯಾವಾಗ ನೃತ್ಯಗಾತೆ ಮೇಲೆ ಇರ್ತಾಳೋ, ಯಾವಾಗ ಸರ್ಪದ ರೂಪದಲ್ಲಿ ಹೊರಗೆ ಬರ್ತಾಳೋ ಯಾವುದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಹುಚ್ಚಿ ಮೇಲೆ ಅನುಮಾನ ಬರಬಾರದು ಅಂತಾನೆ ನಮ್ಮನ್ನು ದಿಕ್ಕು ತಪ್ಪಿಸೋಕೆ ನೋಡಿದಾಳೆ. ಅವಳನ್ನು ರೂಮಲ್ಲಿ ಕೂಡ ಹಾಕಿದಾಗ ನಾಗವಲ್ಲಿ ಬುದ್ಧಿವಂತಿಕೆಯಿಂದ ಬೇರೆ ರೂಪದಲ್ಲಿ ಬಂದು ಈ ಪ್ರಯತ್ನ ಮಾಡಿದಾಳೆ. ಆಚಾರ್ಯರೇ, ದಯವಿಟ್ಟು ತಪ್ಪಾಗಿ ತಿಳ್ಕೋಬೇಡಿ. ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಮ್ಮಂಥ ವಿಜ್ಞಾನಿಗಳು ಈ ಜಗತ್ತಿನಲ್ಲಿ ಬೇಕಾಶನ ಇದ್ದಾರೆ. ಅಂಥವ್ರ ಪರವಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮ್ಮಂಥವ್ರು ಕೊಡೋ ಉತ್ತರ ಎಲ್ರಿಗೂ ಸಮಾಧಾನ, ಮಾರ್ಗದರ್ಶನ. ತಿಳಿದಿರೋರು ತಿಳಿದೇ ಇರೋರಿಗೆ ಯಾವಾಗಲೂ ತಿಳಿಸ್ಬೇಕು, ಅದೇ ನನ್ನ ಆಸೆ. ಸುಮ್ಮನೆ ಕೇಳ್ತೀನಿ, ಈ ದೆವ್ವ ಪಿಶಾಚ ಅನ್ನೋದಿದೆಯಾ? ಜಗತ್ತಿನಲ್ಲಿ ಒಳ್ಳೇದು ಅಂತ ಇದ್ರೆ ಕೆಟ್ಟದ್ದು ಇರುತ್ತೆ. ಹಾಗೆ ನಿಜ ಸುಳ್ಳು, ನೀರು ಬೆಂಕಿ, ಆಕಾಶ ಭೂಮಿ, ದೈವ ಶಕ್ತಿ ಅಂತ ಇದ್ಮೇಲೆ ದುಷ್ಟಶಕ್ತಿನೂ ಇದ್ದೇ ಇರುತ್ತೆ. ಅನುಭವಕ್ಕೆ ಬಂದವನು ನಂಬ್ತಾನೆ, ಬರದ ಇದ್ದವನು ಅನುಭವಕ್ಕೆ ಕಾಯ್ತಾನೆ. ಈ ಶಕ್ತಿ ನನ್ನ ಹತ್ರ ಇರೋವರೆಗೂ ನನ್ ಯಾರು ಏನು ಮಾಡಕ್ಕಾಗಲ್ಲ. ಆಚಾರ್ಯರೇ, ನೀವು ಹೇಳ್ತಿರೋದು ನಿಜಾನೇ ಇರಬಹುದು, ಆದರೆ ನಾನು ನಿರೂಪಿಸೋದಕ್ಕೆ ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಡಿ. ಹೇಳಿ, ನಾನೇನು ಮಾಡಬೇಕು? ನಾನು ನಿಮ್ಗೆ ಹೇಳೋವರೆಗೂ ನೀವು ಪೂಜೆ ಪ್ರಾರಂಭ ಮಾಡಬೇಡಿ. ಹಾಗೆ ಆಗಲಿ. ಸುಮಾರು 100 ವರ್ಷಗಳ ಹಿಂದೆ ವಿಜಯರಾಜೇಂದ್ರ ಬಹದ್ದೂರ್ ಅಂತ ಒಬ್ಬ ರಾಜ ಇದ್ದ. ಅವನ ಬಗ್ಗೆ ಒಂದು ಪುಸ್ತಕ ಬರ್ತಿದ್ದಾರೆ, ಅದು ನಿಮ್ಮ ಲೈಬ್ರರಿಲಿ ಇದೆ ಅಂತ ಗೊತ್ತಾಯ್ತು. ಸ್ವಲ್ಪ ನೋಡಿ ಹೇಳ್ತೀರಾ? ಒಂದು ನಿಮಿಷ. ಇದೆ, ಬಯೋಗ್ರಾಫಿ ಸೆಕ್ಷನಲ್ಲಿ ಹೋಗಿ ನೋಡಿ. ವಿಜಯ ರಾಜೇಂದ್ರ ಬಹದ್ದೂರ್. ಲೇಖಕರು ಶೂರಸೇನ, ರಾಮನಗರ ಸಂಸ್ಥಾನ. ಇದೇ ಫೋಟೋ ತಾನೇ? ನಾ ರಮೇಶ್ ಮನೆಯಲ್ಲಿ ಗಂಗಾರೂಮನ್ನು ನೋಡಿದ್ದು. ಸಿಂಹಾಸನದ ಆಸೆಯಿಂದ ತನ್ನ ತಮ್ಮನಿಂದಲೇ ಕೊಲೆಗೀಡಾದ ಅಣ್ಣ ರಾಜ ವಿನಯ ರಾಜೇಂದ್ರ ಬಹದ್ದೂರ್. ಹಾಗಾದ್ರೆ ವಿಜಯ ರಾಜೇಂದ್ರ ಬಹದ್ದೂರ್? ಏನಿದ್ ವಿಚಿತ್ರ, 100 ವರ್ಷಗಳ ಹಿಂದೆ ಈ ವ್ಯಕ್ತಿ ನೋಡೋದಕ್ಕೆ ನನ್ನ ಹಾಗೆ ಇದ್ನ. ಸಂಸ್ಥಾನ ಬಹದ್ದೂರ್ ಆಕ್ರಮಿಸ್ತುನ್ನಾಡು. ವಾ,
ಪ್ರಭು, ಆಭರಣಗಳು, ಮುತ್ತುರತ್ನಗಳು, ವಜ್ರ ವೈಡೂರ್ಯಗಳು ಎಲ್ಲವೂ ಇಲ್ಲಿಯೇ ಇವೆ. ಇವೆಲ್ಲವನ್ನು ನಮ್ಮ ಚೀಲಗಳಲ್ಲಿ ತುಂಬಿಸಿ. ಇವೆಲ್ಲ ಏನು, ವಜ್ರ ವೈಡೂರ್ಯಗಳಿಗಿಂತ ಅಮೂಲ್ಯವಾದ ಅಮೋಘ ರತ್ನ ಒಂದಿದೆ. ಏನದು ಪ್ರಭು? ಯಾರೀ ರೂಪವತಿ? ನೀವೇ ನೋಡಿದ್ರಲ್ಲ ಮಹಾಪ್ರಭು, ಅರಸರ ಆಸ್ಥಾನಗಳಲ್ಲಿ ನರ್ತಿಸುವ ನರ್ತಕಿ, ಹೆಸರು ನಾಗವಲ್ಲಿ. ಈ ಅರಸನ ಆಸ್ಥಾನದಲ್ಲಿ ನರ್ತಕಿಯಾದರೆ ಏನು ಪ್ರಯೋಜನ? ನನ್ನ ಆಸ್ಥಾನಕ್ಕೆ ಬಾ, ಅಲ್ಲಿ ನೀನು ನರ್ತಕಿಯಲ್ಲ, ನನ್ನ ಆಸೆಯ ಅರಸಿ. ಬುದ್ಧಿ, ನೀವೊಬ್ಬ ದೊರೆ ಈ ಸಂಸ್ಥಾನವನ್ನೇ ಆಕ್ರಮಿಸ್ಕೊಂಡಿದ್ದೀರಾ, ನಾನು ಒಬ್ಬದ ಮಾತ್ರಕ್ಕೆ ನೀವು ನನ್ನ ಮಗಳನ್ನ ಬಿಟ್ಬಿಡ್ತೀರಾ ಯಾವುದೋ ಒಂದು ಮೂಲೆನಲ್ಲಿ? ನಿಮ್ ಜೊತೆ ನನ್ನ ಮಗಳು ಸುಖವಾಗಿ ಬಾಳಿದ್ರೆ ಅದೇ ನನಗೆ ಸಂತೋಷ. ಒಂದು ನೀವು ನನ್ನ ತೀಸ್ಕೇಳ್ತೆ, ನೀತ ವಚ್ಚಿದಿ ನೇನು ಕಾದು ನಾ ಶವಂ, ನೀನು ಜೀವಿಸ್ತೆ ನಾ ರಾಮನಾಥನ್ ತೋನೆ. ತನ್ನತ್ತೋ ನಾಟ್ಯಂ ಚೇಸೆ ರಾಮನಾಥನ್ನಿ ನಾಗವಲ್ಲಿ ತನ್ನ ಪ್ರಾಣಂ ಕಂಟೆ ಮಿನ್ನಗಾ ಪ್ರೇಮಿಸ್ತುಂದಿ. ಆ ರಾಮನಾಥನು ನಮ್ ಜೊತೆಗೆ ಬರಲಿ, ನಮಗೆ ನೀನ್ ಹಿಡಿಸಿದೀಯ, ನಿನಗೆ ಅವನು ಹಿಡಿಸಿದ್ದಾನೆ, ಇಬ್ರು ಸೇರಿ ನಮ್ಮ ಆಸ್ಥಾನದಲ್ಲಿ ಆಡೋರಂತೆ. ಇವಳ ರಾಮನಾಥ ಯಾರು ಅಂತ ಹುಡುಕಿ ನಿಮ್ ಜೊತೆ ಕರ್ಕೊಂಡ್ ಬನ್ನಿ. ಓಹೋ, ಈ ವಿಜಯ ರಾಜೇಂದ್ರ ಬಹದ್ದೂರ್ ಕೊಟ್ಟ ಮಾತಿಗೆ ತಪ್ಪೋನಲ್ಲ. ಅಲ್ಲ ನೋಡು, ನೀನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಬೆಟ್ಟಿಸ್ತಾ ಇದೀಯ, ಅವನಿಗೂ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ನನಗೆ ಗೊತ್ತಾಗ್ಬೇಕು ಬೇಡ್ಬೋ? ಅದಕ್ಕೆ ಅವನು ಜೀವಂತವಾಗಿ ಆಸ್ಥಾನಕ್ಕೆ ಬಂದ್ರೆ ಅವನು ನಿಜವಾಗ್ಲೂ ನಿನ್ನ ಪ್ರೀತಿಸ್ತಿದ್ದಾನೆ ಅಂತ ಅರ್ಥ. ಪ್ರಭು, ಇವನು ಸತ್ತು ಹೋಗಿದ್ದಾನೆ. ಹಗ್ಗ ಕತ್ತರಿಸಿ ಬಿಸಾಕಿ. ನೋಡ್ತೀಯ, ಸುಳ್ಳು ಅವನ ಪ್ರೀತಿ, ಸುಳ್ಳು, ಅದಕ್ಕೆ ಸತ್ತೋದ. ನಿಮ್ಮಲ್ಲಿ ಯಾರಿಗೆ ತೆಲುಗು ಅರ್ಥ ಆಗುತ್ತೆ? ಈಕೆನ ಅರಮನೆಯಲ್ಲಿ ಮಹಾರಾಣಿಯಾಗಿ ನೋಡ್ಕೊಳ್ಳಿ. ನೀವು ತುಂಬಾ ಅದೃಷ್ಟವಂತರಾಲು. ಪ್ರಭುವು ನಿಮ್ಮನ್ನ ಇಷ್ಟೊಂದು ಆಶೆ ಪಡ್ತಾರಂತೆ, ನೀವು ನಿಜವಾಗ್ಲೂ ಅದೃಷ್ಟ ಜಾತಕರಾಲು. ಅವ್ರು ಹೇಳ್ದ ಹಂಗೆ ನೀವು ಕೇಳಿದ್ದೆ ಆದ್ರೆ ಅವರು ತಮ್ಮ ಜೀವಿತಾನೆ ಮೀಕು ಧಾರ ಪೋಸ್ತಾರು. ಬಂದ ರಾಜಾಧಿರಾಜ ಇಟ್ಟು ಸಿಂಹ ನಡಿಗೆ. ಹೌದು ಹೌದು, ಸೂರ್ಯ ಸಮನಾದ ತೇಜ ಅನ್ನಿರೆಲ್ಲರೂ. ಹ್ಮ್
ಗರನೆ ಗರ ಗರನೆ ಗರನೆ ಗರ ಗರನೆ ಧರಣಿ ಕರ ಧರಣಿ ತಿರುಗಿದಿ ಧರಣಿ ನಿನ್ನ ನೋಡಿ ತರುಣಿ ಧರಣಿ ಕರ ಧರಣಿ ತಿರುಗಿದಿ ಧರಣಿ ನಿನ್ನ ನೋಡಿ ತರುಣಿ ಲಲಧಾಮಣಿ ಗಜಧಾಮಿನಿ ಬಡುಕು ನಡುಗು ಕುಡುಕು ಜಡೆಗೆ ತಲೆ ತಿರುಗಿದ ಧರಣಿನ ತಿರುಗಿದ ಮಲಿನೇ ನಗಲಿ ಧರಣಿ ಕರ ಧರಣಿ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಧರಣಿ ಕರ ಧರಣಿ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಖಡ್ಗದಂತೆ ಮೊನಚು ನಿನ್ನ ಕಣ್ಣಿನಚ್ಚು ಬಾಣಸಿಯಳು ಮಿಂಚು ನಿನ್ನ ನಗೆಯ ಸಂಚು ಸೌಂದರ್ಯದ ವಯಾರದ ಝಳಕೆ ಸಿಲುಕಿ ಆ ಸೂರ್ಯ ಹೌಲ ಹೌಲ ಧರಣಿ ಕರ ಕರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಧರಣಿ ಕರ ಕರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಇಂಥ ಕಾಂತಿಯನ್ನ ಕಂಡು ತಾರೆ ಖಿನ್ನ ಸೋಲನ್ನೆ ಅರಿಯದ ಈಶ್ವರನು ನಲಿದು ಬಾ ನಲಿದು ಬಾ ಸಬಸಲ್ಲಾಪಕ್ಕೆ ಪಲ್ಲಂಗಕ್ಕೆ ಮೊದಲ ಮದವ ಮದಿಸೋಣ ನಾಗವಲ್ಲಿ ಧರಣಿ ಕರ ಕರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಮಲನೋಮಣಿ ಗಜಧಾಮಿಣಿ ಬಡುಕು ನಟಿಗೆ ಕೊಲುಕು ಜಡೆಗೆ ತಲೆ ತಿರುಗಿದ ಧರದಿನ ತಿರುಗಿದು ಅವನಿ ನಾಗವಲ್ಲಿ ಬಾ ಅದ್ಭುತ ಬಾ ಶಬಾಷ್ ಬಾ 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 ಅದ್ಭುತ ಅಮೋಘ ಧನ್ಯವಾದ ಇದು ನಿನ್ನ ಪ್ರತಿಭೆಗೆ ಇಷ್ಟು ಚೆನ್ನಾಗಿ ನಿನ್ನಿಂದ ಹೇಗೆ ಸಾಧ್ಯ ಆಕೆ ಅಂದವನ್ನ ನನ್ನ ಮನಸ್ಸಿನಲ್ಲೇ ಅನುಭವಿಸಿದೆ ಅದರಿಂದ ಸಾಧ್ಯವಾಯಿತು ಪ್ರಭು ನಾಗವಲ್ಲಿನ ಮನಸಾರ ಅನುಭವಿಸಿದ್ದಕ್ಕೆ ನನ್ನ ಬಿಟ್ಟು ನಾಗವಲ್ಲಿನ ಬೇರೆ ಯಾರೋ ಹೌದ ನಿಮ್ಮನ್ನ ಇಷ್ಟೊಂದು ಪ್ರೀತಿಸೋ ಪ್ರಭುಲ ಎದುರುಗ ನೀವ್ ಯಾಕೆ ಹಾಗೆ ದ್ವೇಷ ಅಂತ ನಾಟ್ಯ ಮಾಡಿದ್ರಿ ನಿಮಗ ಅವ್ರ ಇಷ್ಟಂ ಲೇದಾ ವಾಣ್ಣಿ ಚೂಸ್ತೇನೆ ನಾಕು ಅಸಹ್ಯಂ ನೀನಿಕ್ಕಡಿಗೆ ವಾಣ್ಣಿ ಪ್ರೇಮಿಸಡಾನಿಕೆ ರಾಲೇದು ಚಂಪಡಾನಿಕೆ ವಚ್ಚಾನು ನಾ ರಾಮನಾಥುನಿ ಚಂಪಿನ ವಾಡಿ ಚಾವು
ना చేతుల మీదగానే జరగాలి వాడిని కాల్చి బూడిద చేసి నా పగ తీర్చుకోకపోతే నా పేరు నాగవల్లే కాదు చచ్చినట్టు నటించాను నువ్వు ఇక్కడికి ఎలా వచ్చావు ఎవరు చూడలేదా లేదు నువ్వు ప్రాణాలతో తిరిగి ఇక్కడికి వచ్చావంటే నీ ప్రేమ ఎంత గొప్పది రుజువైంది నువ్వు బ్రతికున్నావనే వాడికి తెలియనికూడదు తెలిసిన మరుక్షణమే వాడు నిన్ను చంపేస్తాడు దీన్ని అమ్మేసి ఇక్కడ ఎక్కడైనా ఒక నివాసం ఏర్పరచుకో వాడికి తెలియకుండా మనం కలుసుకుందాం తీసుకెళ్ళు వాడు వచ్చిస్తున్నాడు త్వరగా ఇక్కడి నుంచి వెళ్ళిపో వెళ్ళిపో ನಿನ್ನ ಚಿತ್ರ ನೋಡಿ ಬಹಳ ಸಂತೋಷಪಟ್ಟೆ ನೀನು ಇಲ್ಲಿರುವಾಗ ನಿರ್ಜೀವವಾದ ಆ ಚಿತ್ರನ ಯಾಕೆ ನೋಡ್ಲಿ ಅದಕ್ಕೆ ನಿನ್ನೆ ನೋಡೋಣ ಅಂತ ಬಂದೆ ಹೆದರಬೇಡ ನೀನಾಗೆ ಯಾವತ್ತು ನನ್ನ ಬಯಸಿ ಬರ್ತೀಯೋ ಅಲ್ಲಿವರೆಗೂ ನಾನಿನ್ನ ಮುಟ್ಟೋದಿಲ್ಲ ನೀನು ಇಲ್ಲಿಗೆ ಬಂದಾಗ ಇದ್ದ ಭೀತಿ ಈಗ ನಿನ್ನ ಮುಖದಲ್ಲಿ ಕಾಣಿಸ್ತಾ ಇಲ್ಲ ಒಂದು ತರ ಪ್ರೀತಿ ಸಂತೋಷ ಕಾಣಿಸ್ತಾ ಇದೆ ಅಮ್ಮ ಪ್ರಭುಗಳು ಈ ಚಿತ್ರವನ್ನು ಇಲ್ಲಿಡಲು ಹೇಳಿದ್ದಾರೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಬರೋದು ಎರಡು ದಿವಸ ಆಗುತ್ತೆ ಏಕಮೈಪೋತಾಂ ರಾ ನೀನು ಕನ್ನೆ ಪಿಲ್ಲಗಾ ಉನ್ನಂತ ಕಾಲಂ ವಾಡು ನನ್ನ ಆಸೆ ಪಡ್ತೋನೇ ಉಂಟಾಡು ಒಕ್ಕಸಾರಿ ಮನ ಮಿತ್ರಂ ಏಕಮೈಪೋತೆ ವಾಡಿಕಿ ನಾ ಮೀದನ ಮೋಹಂ ಮಾಯಮೈಪೋತಂದೆ ರಾ ಸಕೋರಾ
ರಾತ್ರಿ ನಿನ್ನ ಮುಖದಲ್ಲಿದ್ದ ಸಂತೋಷ ನೋಡಿದಾಗ್ಲೇನೆ ಅವನು ಜೀವಂತವಾಗಿ ಬಂದಿದ್ದಾನೆ ಅಂತ ತಿಳ್ಕೊಂಡೆ. ನಿಮ್ಮಿಬ್ಬರನ್ನು ಒಟ್ಟಿಗೆ ಹಿಡಿಬೇಕು ಅಂತಾನೆ ನಾನು ಹೊರಗಡೆ ಹೋಗೋ ನಾಟಕ ಆಡಿದ್ದೆ. ಎಷ್ಟು ಧೈರ್ಯ ಇದ್ರೆ ನನ್ನ ಅರಮನೆಗೆ ಕರ್ಕೊಂಬಂದು ಅವನ ಜೊತೆ ಸಾಡ್ತೀಯ? ಪ್ರಶ್ನೆ ಹಾಕಿ ನೋಡಲಾಗಿ ನಾಗವಲ್ಲಿ ಮರಣಿಸಿದ್ದಾಳೆಯೇ ಹೊರತು ಅವಳ ಆತ್ಮ ಈ ಅರಮನೆಯ ಸುತ್ತಲೂ ಸಂಚರಿಸುತ್ತಲೇ ಇದೆ. ಅವಳ ಮರಣ ದುರ್ಗಾಷ್ಟಮಿ ಎಂದೇ ಆಗಿರುವುದರಿಂದ ಮುಂಬರುತ್ತಕ್ಕಂಥ ದುರ್ಗಾಷ್ಟಮಿ ಎಂದೇ ಒಂದು ಹೋಮವನ್ನು ಮಾಡಿ ಅವಳ ಆತ್ಮವನ್ನು ಬಂಧಿಸಬೇಕು. ಈ ಅಷ್ಟ ದಿಗ್ಬಂಧನವೇ ಇದಕ್ಕೆ ಸೂಕ್ತ ಪರಿಹಾರ.
ಬಂಧಯ ಆಗ್ನೇಯ ದಿಶಂ ಬಂಧಯ ಬಂಧ ತೆಗೆದುಕೊಳ್ಳಿ ನೋಡಿ. 100 ವರ್ಷಗಳಾಗಲಿ 200 ವರ್ಷಗಳಾಗಲಿ ಈ ಬಾಗಿಲನ್ನು ತೆಗೆಯಲೇಬಾರದು. ಉಲ್ಲಂಘಿಸಿ ತೆಗೆದುದೇ ಆದರೆ ಅವಳ ಸಮಸ್ಯೆ ಮತ್ತೆ ಉದ್ಭವಿಸುತ್ತದೆ. ಹೇಳಿ ಪ್ರಭು. ನಾಗವಲ್ಲಿನ ಸುಟ್ಟು ಹಾಕಿದ್ರು ಅವಳನ್ನ ನನ್ನಿಂದ ಮರೆಯೋಕ್ಕಾಗ್ತಿಲ್ಲ. ಮಹಾಜನ್ಗಳೇ, ಈ ವಿಜಯ ರಾಜೇಂದ್ರ ಬಹದ್ದೂರ್ ಸಿಂಹಾಸನ ದಾಸೆಯಿಂದ ತನ್ನ ಸಹೋದರನನ್ನೇ ಕೊಂದು ಹಾಕಿದ. ಮಣ್ಣಿನ ಆಸೆಯಿಂದ ಎಷ್ಟೋ ರಾಜರುಗಳನ್ನ ಸಂಹರಿಸಿದ. ಹೆಣ್ಣಿನ ಆಸೆಯಿಂದ ನಾಗವಲ್ಲಿಯನ್ನ ಸುಟ್ಟು ಕೊಂದು ಹಾಕಿದ್ದಲ್ಲದೆ ಈಗ ಕಾಮಾಂಧನಾಗಿ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ನನಗೆ ಬೇಕು, ಈಗಲೇ ಬೇಕು, ಈ ಊರಿಂದಾನೇ ಬೇಕು. ಇವನು ಕೇಳ್ತಾ ಇರೋದು ಯಾರನ್ನ? ನಿಮ್ಮ ತಾಯಿ, ನಿಮ್ಮ ಅಕ್ಕ, ನಿಮ್ಮ ತಂಗಿ, ನಿಮ್ಮ ಮಕ್ಕಳು. ಈಗ ಅವನು ಕೇಳಿದ್ದನ್ನು ನಾವು ಕೊಡಲು ತಿರಸ್ಕರಿಸಿದರೆ ನಮ್ಮನ್ನು ಕೊಂದು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಕೈಯಿಡುತ್ತಾನೆ. ಆದ್ದರಿಂದ ಅವನನ್ನು ಜೀವಂತವಾಗಿ ಉಳಿಸಲೇಬಾರದು. ಯಾವಾಗ ನೀವು ನಮ್ಮೂರಿನ ಹೆಣ್ಮಕ್ಕಳನ್ನ ಹೊತ್ಕೊಂಡು ಬರ ಕೇಳಿದ್ರು ಆಗಲೇ ನಮ್ಮೂರಿನ ಜನ ನಿಮ್ ಮೇಲೆ ತಿರುಗಿ ಬಿದ್ದಿದ್ದಾರೆ. ಆ ದ್ವೇಷಕ್ಕೆ ನಿಮ್ಮನ್ನು ಕೊಲೆ ಮಾಡಕ್ ಬರ್ತಿದ್ದಾರೆ. ತಪ್ಪಿಸ್ಕೊಳಿದಣಿ ಅವನ್ನ ಬಿಡಬಾರ್ದು, ಅವನ್ನ ಕೊಲೆ ಮಾಡಬೇಕು. ಅಂದು ತಪ್ಪಿಸಿಕೊಂಡು ಓಡಿ ಹೋದ ವಿಜಯರಾಜೇಂದ್ರ ಬಹದ್ದೂರ್ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಕೆಲವರು ಅಭಿಪ್ರಾಯಪಟ್ಟರೆ ಇನ್ನೂ ಕೆಲವರು ಕೊಲೆಯಾಗಿರಬಹುದೆಂದು ಭಾವಿಸಿದ್ದಾರೆ. ಆತ ಜೀವಂತವಾಗಿಯೇ ಇರಬಹುದೆಂದು ಮತ್ತೆ ಕೆಲವರು ನಂಬಿದ್ದಾರೆ. ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದು ಇಲ್ಲಿಯವರೆಗೂ ತಿಳಿದು ಬಂದಿಲ್ಲ. ನಾಗವಲ್ಲಿ ಅಂದ್ರೆ ಇದಕ್ಕೆ ಮೊದಲ ಪುಸ್ತಕ ಓದಿದ್ದು ಅವಳ. ನನಗೂ ಕನ್ನಡ ಬರುತ್ತೆ ಬುದ್ಧಿ ಬುದ್ಧಿ. ನಾಗವಲ್ಲಿ ಕುಟುಂಬದವ್ರು ಸತ್ತು 100 ವರ್ಷಗಳ ಮೇಲೆ ಆಗಿರುತ್ತೆ. ಈ 3-4 ವರ್ಷದಲ್ಲಿ ಅವ್ರ ಬಗ್ಗೆ ವಿಚಾರಿಸಿದವರಲ್ಲಿ ನೀವು ಎರಡನೇವರು. ನನಗಿಂತ ಮುಂಚೆ ವಿಚಾರಿಸೋಕೆ ಯಾರು ಬಂದಿದ್ರು? ಒಂದು ಹುಡುಗಿ. ಹುಡುಗಿನ ಕೇಳ್ಕೊಂಬರುವಾಗ ಚೆನ್ನಾಗೇ ಬಂದು, ಆಮೇಲೆ ಮನೆ ಒಳಗೆ ಹೋಗಿ ವಾಪಸ್ ಬರುವಾಗ ನಾಗವಲ್ಲಿ ಫೋಟೋ ಸಮೇತ ಹುಚ್ಚಿಯಾಗಿ ಓಡೋದ್ಲು. ಇನ್ನೊಂದು ವಿಷಯ ಸ್ವಾಮಿ, ಆ ಮನೇಲಿ ತುಂಬಾ ದಿವಸದಿಂದ ಗೆಜ್ಜೆ ಶಬ್ದ ಕೇಳಿ ಬರ್ತಿತ್ತು ಅಂತ ಊರ್ ಜನ ಎಲ್ಲ ಹೇಳ್ತಾ ಇದ್ರು. ಆ ಹುಡುಗಿ ಬಂದೋದ್ಮೇಲೆ ಗೆಜ್ಜೆ ಶಬ್ದ ಬರೋದೇ ನಿಂತೋಯ್ತಂತೆ. ನೋಡಿ, ಅದೇ ಆ ನಾಗವಲ್ಲಿ ಇದ್ದಿದ್ದ ಮನೆ. ಆವತ್ತು ನನ್ನ ಜ್ಞಾನ ದೃಷ್ಟಿಯಲ್ಲಿ ನಾಗವಲ್ಲಿ ಯಾವುದೋ ಸರ್ಪದ ರೂಪದಲ್ಲಿ ಹೊರಗಡೆ ಹೋಗಿದ್ದಾಳೆ ಅಂತ ಅನ್ನಿಸ್ತು. ಆ ಮನೆ ಔಟ್ ಹೌಸ್ ಅನ್ನು ನೋಡಿದ ನಾಗವಲ್ಲಿ ಫೋಟೋ ಇಲ್ಲಿಂದ ತಂದಿದ್ದು. ಆ ಡ್ಯಾನ್ಸರ್ ಸತ್ತಿರೋದು ಲಾರಿ ಆಕ್ಸಿಡೆಂಟ್ ನಲ್ಲೇ ನಿಜ. ಆದ್ರೆ ಅವ್ರ ಮೇಲೆ ಲಾರಿ ಹರಿಯೋದಕ್ಕೆ ಮುಂಚೆನೆ ಅದು 2 ಅಂಗಡಿಗಳನ್ನ ಹೊಡ್ಕೊಂಡು ಬಂದಿತ್ತು. ಆ ಕೇಸ್ನ ಕ್ಲೋಸ್ ಮಾಡೇ 2 ವರ್ಷಗಳ ಮೇಲಾಯ್ತು. ಆ ಹಾವಡಿಗನ್ಗೆ ಮೊದಲೇ ಹಾರ್ಟ್ ಪ್ರಾಬ್ಲಮ್ ಇತ್ತು. ಅವನು ಯಾವುದೇ ಕಾರಣಕ್ಕೂ ಪುಂಗಿ ಊದಲೇಬಾರ್ದು ಅಂತ ನಾವು ಮೊದಲೇ ವಾರ್ನ್ ಮಾಡಿದ್ವಿ. ಆದ್ರೆ ಅವನು ದುಡ್ಗಾಸೆ ಪಟ್ಟು ಪುಂಗಿ ಊದಿದ್ರಿಂದಾನೆ ರಕ್ತಕಾರ ಸತ್ತಿದ್ದಾನೆ. ವಿ ಹ್ಯಾವ್ ಮೆಡಿಕಲಿ ಪ್ರೂವ್ಡ್ ದಟ್ ಹೀ ಡೈಡ್ ಆಫ್ ಅ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಇಂತಹ ಜಾತಕ ಕೋಟಿಗೊಬ್ಬರಿಗೆ ಮಾತ್ರನೇ ಕೂಡಿ ಬರೋದು. ಈ ಜಾತಕಸ್ಥನಿಗೆ ಆಯುಷ್ಯ ಉಚ್ಚ ಸ್ಥಾನದಲ್ಲಿದೆ. ಅಂದ್ರೆ ಉಸಿರಾಡೋ ಗಾಳಿಯನ್ನೇ ಇವರು ತಮ್ಮ ಆಹಾರವನ್ನಾಗಿ ಸೇವಿಸ್ತಾ ಜೀವಿಸ್ತಿರ್ತಾರೆ.
ನಿರಂತರ ಧ್ಯಾನ ಪ್ರಾಣಾಯಾಮದಿಂದ ಈ ಶಕ್ತಿಯನ್ನು ಪಡೆದಿರ್ತಾರೆ ಈ ಜಾತಕಸ್ಥರು ಖಂಡಿತ ಇನ್ನೂ ಜೀವಂತವಾಗಿ ಇರ್ತಾರೆ ಈ ಜಾತಕದ ಪ್ರಕಾರ ಇವರ ವಯಸ್ಸು 120 ವರ್ಷಕ್ಕಿಂತ ಹೆಚ್ಚಾಗೆ ಇರುತ್ತೆ ಇವರಿಗೆ ಮರಣ ಅಂತ ಏನಾದರೂ ಸಂಭವಿಸಿದರೆ ಅದು ಪ್ರಕೃತಿ ವಿಕೋಪದಲ್ಲಿ ಆಗಬಹುದು ಅಷ್ಟೇ ವರ್ಲ್ಡ್ ರೆಕಾರ್ಡ್ ಪ್ರಕಾರ ಜಗತ್ತಿನಲ್ಲಿ ಹೆಚ್ಚಾಗಿ ಬದುಕಿರೋರ ಆಯಸ್ಸು 116 ವರ್ಷ ದಾಟಿಲ್ಲ ಅಂತಾರಲ್ಲ ಇದು ಹೇಗೆ ಸಾಧ್ಯ ಯಾಕೆ ಸಾಧ್ಯ ಇಲ್ಲ ಯೋಗಿಯ ಆತ್ಮಚರಿತ್ರೆ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಓದ್ ನೋಡಿ 125 ವರ್ಷ ದಾಟಿರೋ ಎಷ್ಟೋ ಸಿದ್ಧರು ಸನ್ಯಾಸಿಗಳು ಸಂತರು ಇನ್ನು ಹಿಮಾಲಯದಲ್ಲಿ ಜೀವಂತವಾಗಿದ್ದಾರೆ ಯಾರ ಕಣ್ಣಿಗೆ ಕಾಣಿಸ್ಕೊಳ್ಳೋದಕ್ಕೂ ಅವರು ಇಷ್ಟಪಡೋದಿಲ್ಲ ನನಗಿದ್ದ ಅನುಮಾನನ ಪರಿಹಾರ ಮಾಡಿದ್ರೆ ಆಚಾರ್ಯರೇ ಈ ಜಾತಕ ಯಾರ್ದು ಗೊತ್ತಾ ಯಾರ್ದು ವಿಜಯ ರಾಜೇಂದ್ರ ಬಹದ್ದೂರ್ ಕಂಡುಹಿಡಿಬೇಕು ಆಗ್ಲೇ ಈ ಮನೆಯಲ್ಲಿರೋ ಸಮಸ್ಯೆನ ಬಗೆಹರಿಸೋಕೆ ಸಾಧ್ಯ ಪ್ರಯತ್ನ ಪಡ್ತೀನಿ ಆಚಾರ್ಯರೇ ಇದೇನಿದು ಹೊಸದಾಗಿ ನನ್ನ ಆಪ್ತ ರಕ್ಷಕ ಮೈ ಸ್ಪಿರಿಚುವಲ್ ಮಾಸ್ಟರ್ ಆ ರಾಜ ಎಲ್ಲಿದ್ದಾನೆ ಅಂತ ನೀವು ಕಂಡುಹಿಡಿರಿ ನಾಗವಲ್ಲಿ ಯಾರು ದೇಹದಲ್ಲಿದ್ದಾಳೆ ಅಂತ ನಾನು ಕಂಡುಹಿಡಿತೀನಿ ಹಲೋ ಇಲ್ಲೇನ್ರಿ ಮಾಡ್ತಾ ಇದ್ದೀರಾ ಬ್ಯಾಕ್ಗ್ರೌಂಡ್ ಅಲ್ಲಿರೋ ರಾಧಾಕೃಷ್ಣ ಸ್ನಾನ ಮಾಡ್ತಾ ಇರೋ ಬೆರಳಲ್ಲೇ ಪೇಂಟಿಂಗ್ ಮಾಡ್ತಾ ಇದ್ದೀನಿ ನೀವ್ ಯಾರು ಡಾಕ್ಟರ್ಗೆ ಕೈಯಾಳ ಕೈಗೂ ಆಳಲ್ಲ ಕಾಲ್ಗೂ ಆಳಲ್ಲ ಐ ಆಮ್ ಇಸ್ ಕೊಲೀಗ್ ಡಾಕ್ಟರ್ ಶ್ರೀನಾಥ್ ಡಾಕ್ಟರ್ ಹೌದು ನಮ್ಮ ಸೀನಿಯರ್ ಸೈಕಿಯಾಟ್ರಿಸ್ಟ್ ನಾನು ಅವ್ರ ಜೂನಿಯರ್ ಲೌಕಿಯಾಟ್ರಿಸ್ಟ್ ಅಂತ ಡಾಕ್ಟರ್ ಇರ್ತಾರಾ ಬೇಜಾನ್ ಜನ ಇದ್ದಾರೆ ಅದ್ರಲ್ಲಿ ತುಂಬಾ ಜನ ಮಾಜಿಗಳು ನಾನೊಬ್ಬನೇ ಹಾಲಿ ನೀವ್ ಯಾವ್ದು ಟ್ರೀಟ್ಮೆಂಟ್ ಕೊಡ್ತೀರಾ ಯಾವ್ದಕ್ಕೂ ಅಲ್ಲ ಡೈರೆಕ್ಟ್ ಆಗಿ ಲವ್ಗೆ ಲವ್ಗೂ ಟ್ರೀಟ್ಮೆಂಟ್ ಲವ್ ಮಾಡೋರ್ಗೆ ಹಸು ಆಗಲ್ಲ ನಿದ್ದೆನೂ ಬರಲ್ಲ ಹತ್ತು ಸಲ ಸ್ನಾನ ಮಾತ್ರ ಮಾಡ್ತಾರೆ ಯಾಕೆ ಬಾಡಿ ಕೂಲ್ ಆಗಕ್ಕೆ ಓ ಹಾಗಾದ್ರೆ ನಿಮ್ಮನ್ನ ತುಂಬಾ ಜನ ಹುಡುಗಿರು ಲವ್ ಮಾಡ್ತಿರ್ಬೋದಲ್ಲ ಏಜ್ ಗೆ ಬಂದಿರೋರಿಂದ ಏಜ್ ಬಾರ್ ಆಗಿರೋರೆಲ್ಲ ನನ್ನ ಹಿಂದೆ ಬಿದ್ದಿದ್ರು ನಾನೇ ಅವ್ರ ಮುಂದೆ ಬೀಳ್ಲಿಲ್ಲ ಏ ನೀವ್ ಅನ್ಕೊಂಡಂಗಲ್ಲ ಆಸ್ ಎ ಡಾಕ್ಟರ್ ಯು ಆರ್ ರಿಯಲಿ ಗ್ರೇಟ್ ಐ ನೋ ಈ ಮನೆಗೆ ನಮ್ಮ ಸೀನಿಯರ್ ಬಂದಾಗ ಈ ಮನೆಯವರೆಲ್ಲ ಆಕರ್ಷಿತರಾದ್ರು ಅದಕ್ಕೆ ಕಾರಣ ಇಲ್ಲಿ 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 ಅಷ್ಟೇ ಯಾಕೆ ನಿಮ್ ಮನೆಯವರೆಲ್ಲ ಕಬಡ್ಡಿ ಆಡ್ಬೇಕಾದ್ರೆ ಕಂಟಿನ್ಯೂಸ್ ಪವರ್ ಸಪ್ಲೈ ಮಾಡಿದ್ ಯಾರು ಅದೇ ಬೆಸ್ಕಾಮ್ ನವರು ಅಲ್ಲ ಅದಕ್ಕೂ ನಾನೇ ನಿಮ್ಗೆ ಅಷ್ಟೊಂದು ಪವರ್ ಇದೆಯಾ ಟೆಸ್ಟ್ ಮಾಡ್ತೀರಾ ನೀವ್ ಈ ತರ ನಾಚ್ಕೊಳ್ಳೋ ತರ ರಿಯಾಕ್ಷನ್ ಕೊಡ್ತಿರೋದ್ ನೋಡಿದ್ರೆ ನೀವು ಲವ್ ಅಲ್ಲಿ ಬಿದ್ದಿರಂಗಿದ್ದೀರಾ ಟ್ರೀಟ್ಮೆಂಟ್ ಶುರು ಮಾಡ್ಲಾ ಲವ್ ಗೆ ಟ್ರೀಟ್ಮೆಂಟ್ ಕೊಡೋ ಈ ಡಾಕ್ಟರ್ನೇ ನಾನು ಲವ್ ಮಾಡ್ಬೇಕು ಅಂತ ಕಚ್ಕೋ ಅಂತ ಇಷ್ಟು ದೊಡ್ಡ ಬಂಗ್ಲೆ 15 ರೂಮು 5-6 ಕಾರು ಇನ್ಮೇಲೆ ಶುರು ಆಗುತ್ತೆ ಕಾರು ಬಾರು ಅಮ್ಮ ಟೆಲಿಪತಿಲಿ ಮೆಸೇಜ್ ಕಳಿಸ್ತಾ ಇದ್ದೀನಿ ನೀನಲ್ಲಿ ಹುಡುಗಿನ ನೋಡ್ಬೇಡ ನಾನೇ ಇಲ್ಲೊಂದು ಚಿಕ್ಕ ಹುಡುಗಿ ನೋಡಿದ್ದೀನಿ ನಾಳೆನೇ ಮಂಡಲ ಹಾಕಿ ನಿಮ್ಮ ದೊಡ್ಡ ಮಗಳನ್ನ ಕೂರಿಸ್ತೀನಿ ಆ ಪೂಜೆಗೆ ನಿಮ್ಮನೆ ಕನ್ಯರು ಒಳಗೆ ಬರ್ದಾಗ ನೋಡ್ಕೊಳ್ಳಿ ಆಯ್ತು ಆಚಾರ್ಯರೆ ಸರ್ ನಾನು ನಿಮ್ಮನ್ನು ಕೇಳಿದ್ನಲ್ಲ ಆ ವಿಚಾರ ಏನಾದ್ರೂ ಗೊತ್ತಾಯ್ತಾ ರೆಕಾರ್ಡ್ ನಲ್ಲೇ ಇಲ್ಲದೆ ತಮ್ಮನ್ನ ಹೊರಗಡೆ ಎಕ್ಸ್ಪೋಸ್ ಮಾಡ್ಕೊಳ್ಳದೆ ಇರುವಂತವರು ನಮ್ಮ ರಾಜ್ಯದಲ್ಲಿ 2-3 ಜನ ಇದ್ದಾರೆ ಆದರೆ ನೀವು ಕೇಳಿದ ಹಾಗೆ 125 ವರ್ಷ ದಾಟದವರು ದೇವದುರ್ಗದ ಹತ್ರ ಇರೋ ರತ್ನಗಿರಿ ಬೆಟ್ಟದ ಮೇಲಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ ನೀವು ಅಲ್ಲಿ ಹೋಗಿ ವಿಚಾರಿಸಿದ್ರೆ ಖಂಡಿತ ಕಂಡು ಹಿಡಿಬಹುದು ಥ್ಯಾಂಕ್ ಯು ಸರ್ ಆ ಬೆಟ್ಟದ ಮೇಲೆ ಗುಹೆ ಐತಲ್ಲ ಅದರಾಗೆ ಅವರಿರೋದು ನಾವ್ ಯಾರು ಅವ್ರನ್ನ ಕಂಡಿಲ್ಲ ಬುದ್ಧಿ ಒಂದೊಂದ್ ದಪ್ಪ ಜೋರಾಗಿ ಕುಕ್ಕತ್ತಾರೆ ಅದನ್ನ ಮಾತ್ರ ನಾವು ಕೇಳಿದೀವಿ ಅಷ್ಟೇ ನಿಮ್ಮೂರಲ್ಲಿ ಯಾರು ಅವ್ರನ್ನ ನೋಡಕ್ ಹೋಗಿಲ್ವಾ 10 ವರ್ಷದ ಹಿಂದೆ ಪತ್ರಿಕೆಗಳು ಬಂದಿದ್ದ ಬುದ್ಧಿ ಅವ್ರು ನೋಡಕ್ಕೆ ಅಂತ ಹೋದ ಆಮೇಲೆ ಬರನೇ ಇಲ್ಲ ಹೀಗಿರ್ಬೇಕಾದ್ರೆ ಅವ್ರನ್ನ ನೋಡೋ ಧೈರ್ಯ ಯಾರೇ ಬರ್ತದೆ ಬುದ್ಧಿ ಸರಿ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ನೋಡ್ಕೊಂಡ್ ಬರ್ತೀರಾ ನೋಡ್ಕೊಂಡ್ ಬರ್ತೀರಾ ಬಂದ್ರೆ ಸರಿ ಬನ್ನಿ ಬನ್ನಿ भगवते महाचक्राय महासुदर्शनाय दीप्तरूपाय महा
ಮಹಾಜ್ವಾಲಾಯ. ಕರ್ಕೊಂಡು ಹೋಗಿ ರೂಮಲ್ಲಿ ಬೀಗ ಹಾಕಿ.
ನನ್ನ ಮಗಳ ದೇಹದಲ್ಲಿ ನಾಗವಲ್ಲಿ ಇದ್ದಾಳೆ ಅಂತಂದ್ರೆ ಅವಳಿಗೇನೋ ಅಪಾಯ. ಅವಳಿಂದ ನಿಮ್ಮ ಮನೆಯವರಿಗೆ ಯಾವುದೇ ಆಪತ್ತು ಇಲ್ಲ. ಹಾಗಾದ್ರೆ ಡಾಕ್ಟರ್ ಬರಲಿ, ಎಲ್ಲ ಸರಿ ಹೋಗುತ್ತೆ. ಅಮ್ಮ ಡಾಕ್ಟರ್ ಬಂದ್ರು. ಡಾಕ್ಟರ್, ನಮ್ಮ ಅಕ್ಕನಿಗೆ ಹುಚ್ಚಿಲ್ವಂತೆ, ಅವಳ ದೇಹದಲ್ಲಿ ನಾಗವಲ್ಲಿ ಇದ್ದಾಳೆ ಅಂತ ಅಮ್ಮ ಹೇಳಿದ್ರು. ಆಚಾರ್ಯರು ಸರಸ್ವತಿನ ಪೂಜೆಯಲ್ಲಿ ಕೂಡಿಸಿ ಬೆತ್ತದಲ್ಲಿ ಹೊಡೆದು ಕೇಳಿದಾಗ ಅವಳು ತನ್ನ ಹೆಸರು ನಾಗವಲ್ಲಿ ಸರಸ್ವತಿ ಅಂತ ಹೇಳಿದ್ಲು. ಏನ್ ಡಾಕ್ಟ್ರೆ, ರಾಜ ನೋಡಿದ್ರ ಅವನೇನು ಜೀವಂತವಾಗಿದ್ದಾನೆ? ಅವನೇನೋ ಜೀವಂತವಾಗಿದ್ದಾನೆ, ಆದ್ರೆ ನೀವು ತಿಳ್ಕೊಂಡಿರೋ ಹಾಗೆ ಸರಸ್ವತಿ ದೇಹದಲ್ಲಿ ನಾಗವಲ್ಲಿ ಇಲ್ಲ ಅಂತ ನಾನು ಅನ್ಕೋತೀನಿ. ಅಂದ್ರೆ ನಿಮ್ಮ ಪ್ರಕಾರ ಸರಸ್ವತಿ ದೇಹದಲ್ಲಿ ನಾಗವಲ್ಲಿ ಇದ್ದಾಳೆ, ಆದ್ರೆ ನನಗಿರೋ ಸಂಶಯನ ನಾನು ಪರಿಹಾರ ಮಾಡ್ಕೊಳ್ಳೋದು ಬೇಡವಾ ಆಚಾರ್ಯರೇ? ನನಗೊಂದು ಅವಕಾಶ ಕೊಡಿ ಪ್ಲೀಸ್. ಧಾರಾಳವಾಗಿ. ಒಂದ್ ನಿಮಿಷ, ಒಂದು ಮಾತ್ರ ಮರಿಬೇಡಿ, ಒಳಗಿರೋಳು ಸರಸ್ವತಿ ಅಲ್ಲ, ನಾಗವಲ್ಲಿ. ಜಾಗ್ರತೆ. ಡಾಕ್ಟರ್, ಡಾಕ್ಟರ್, ಆ ವ್ಯಕ್ತಿ ಯಾರು ಅಂತ ಗೊತ್ತಾಯ್ತಲ್ಲ, ಇನ್ ಮಿಕ್ಕಿದ ಕೆಲಸ ಎಲ್ಲ ಜಡೆ ಬಿಟ್ಕೊಂಡಿರೋ ಆಚಾರ ನೋಡ್ಕೊತಾರೆ, ನಾವ್ ಎಸ್ಕೇಪ್ ಆಗ ನಡೀರಿ ಡಾಕ್ಟರ್. ಡಾಕ್ಟರ್, ನೀವು ಬೇಕಾದ್ರೆ ಒಳಗೋಗಿ, ಅಕಸ್ಮಾತ್ ನಿಮ್ಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಆಚೆ ಒಬ್ಬ ವ್ಯಕ್ತಿ ಇರ್ಬೇಕಲ್ಲ ತಿಳಿಸಕ್ಕೆ, ನಾನು ಇಲ್ಲೇ ಇರ್ತೀನಿ. ಡಾಕ್ಟರ್ ಬೇಡ ಡಾಕ್ಟರ್, ನನಗಿನ್ನ ಮದ್ವೆ ಆಗಲಿಲ್ಲ. ಅಕ್ಕಯ್ಯ, ಅಕ್ಕಯ್ಯ, ನೀನು ನರ್ಸು, ಮೇಲ್ ನರ್ಸು, మీకే మారు చేయాలంటే మన డాక్టర్కి చేసుకో అక్కయ్య, నేను చాలా వీక్. నా తెలుగు అర్థమైంది, తెలుగు సినిమా నోడి వర్కౌట్ అయితే కై హిడుకో. నందల్ల ఇంజెక్షన్ కొడబెకు, ఆకే కై హిడుకో. డాక్టర్ బేడ డాక్టర్, నేను భయ డాక్టర్. ಥ್ಯಾಂಕ್ ಯು ಡಾಕ್ಟರ್, ಬದುಕ್ತೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ಸ್ಲೋಲಿ ಕ್ಲೋಸ್ ಯುವರ್ ಐಸ್. ಎಸ್, ಎಸ್, ನೌ ಐ ಆಮ್ ಟಾಕಿಂಗ್ ಟು ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. ನೀನೀಗ 10 ವರ್ಷ ಹಿಂದೆ ಹೋಗ್ತಿದೀಯ. ನೀನು ಡ್ಯಾನ್ಸ್ ಕಲಿತಾ ಇದ್ದ ಶಾಂತಲಾ ಕಲಾನಿಕೇತನ್ ನಿನಗೆ ಜ್ಞಾಪಕ ಇದೆಯಾ? ಅಲ್ಲಿ ನೀನು ಒಬ್ಬ ಸುಂದರನಾಗಿರೋ ಡ್ಯಾನ್ಸರ್ನ ನೋಡಿದೆ, ನೀನು ಅವನ್ನ ಪ್ರೀತಿಸ್ದೆ. ನೀನು ಅವನ್ನ ಮದುವೆ ಮಾಡಿಕೊಂಡೆ. ಅವನ ಹೆಸರು ಹೇಳು ನೋಡೋಣ. ಶ್ರೀನಿವಾಸ್. ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ನೀವಿಬ್ರು ಸ್ಟೇಜ್ ಮೇಲೆ ಒಂದು ಪರ್ಫಾರ್ಮೆನ್ಸ್ ಕೊಟ್ರಿ, ಜ್ಞಾಪಕ ಇದೆಯಾ? ಜ್ಞಾಪಕ ಇದೆ. ಅಲ್ಲಿ ನಿಮಗೆ ನಾಗವಲ್ಲಿ ಫೋಟೋ ಬಹುಮಾನವಾಗಿ ಸಿಕ್ತಿತ್ತು. ಆಮೇಲೆ ಏನಾಯ್ತು ಗುರುಜಿ? ಇಷ್ಟು ದೊಡ್ಡ ಸ್ಪರ್ಧೆಯಲ್ಲಿ ಗೆದ್ದಿದ್ದೀವಿ, ಬಹುಮಾನವಾಗಿ ಒಂದು ಮಾಮೂಲಿ ಫೋಟೋ ಕೊಟ್ಟಿದಾರಲ್ಲ, ಒಂದು ಚಿನ್ನದ ಪದಕನೋ ಒಂದು ಬಿರುದೋ ಯಾವ್ದಾದ್ರೂ ಕೊಡ್ಬೋದಾಗಿತ್ತಲ್ವಾ? ಈ ಫೋಟೋದಲ್ಲಿ ಇರೋಳ ಬಗ್ಗೆ ನಿನ್ಗೆ ಏನಮ್ಮ ಗೊತ್ತು? ಈಕೆ ಹೆಸರು ನಾಗವಲ್ಲಿ ಅಂತ. ನಾಟ್ಯದಲ್ಲಿ ಈಕೆ ನಾಗಮುದ್ರೆ ಅನ್ನೋ ಹಸ್ತಮುದ್ರಿಕೆಯನ್ನೇ ಸೃಷ್ಟಿ ಮಾಡಿದಳು. ನೀನು ಆಸೆ ಪಟ್ಟ ಪದಕ ಬಿರುದಿಗಿಂತಲೂ ಈ ಫೋಟೋ ತುಂಬ ಮಹತ್ವವಾದದಮ್ಮ. ನೀನು ಆಸೆ ಪಡ್ತಿರೋ ಬಿರುದನ್ನ ನಿನ್ನ ನಾಟ್ಯ ಗುರುವಾಗಿ ಈಗ ನಾನೇ ನಿನಗೆ ಪ್ರದಾನ ಮಾಡ್ತೀನಿ. ಇವತ್ತಿನಿಂದ ನಿನ್ನ ಹೆಸರು ನಾಗವಲ್ಲಿ ಸರಸ್ವತಿ. ನಾಗವಲ್ಲಿ ಸರಸ್ವತಿ, ನಾಗವಲ್ಲಿ ಸರಸ್ವತಿ, ನಾಗವಲ್ಲಿ ಸರಸ್ವತಿ, ನಾಗವಲ್ಲಿ ಸರಸ್ವತಿ. ನಿಮಗೆ ಬಹುಮಾನವಾಗಿ ಬಂದ
ನಾಗವಲ್ಲಿ ಫೋಟೋನ ನಿನ್ನ ಗಂಡ ಹೊರಗಡೆ ತರ್ತಿರಬೇಕಾದ್ರೆ ಒಂದು ಲಾರಿ ಬಂದು ನಿನ್ನ ಗಂಡನ ಮೇಲೆ ಹರಿತು. ನಿನ್ನ ಗಂಡ ಆಕ್ಸಿಡೆಂಟಲಿ ಭೀಕರವಾಗಿ ಸತ್ತೋದ್ರು, ಅವನಿಗೋಸ್ಕರ ನೀನು ಒಂದು ತೊಟ್ಟು ಕಣ್ಣೀರು ಹಾಕ್ಲಿಲ್ವಲ್ಲ? ಯಾಕೆ ಯಾಕೆ ಕಣ್ಣೀರು ಹಾಕ್ಲಿಲ್ಲ? ನಿನ್ನ ಕಣ್ಣೀರು ಹಾಕಿಲ್ಲ ಅಂತ ಆ ಆತ್ಮ ಇನ್ನು ಕೊರಕ್ತಾನೆ ಇದೆ. ಅತ್ಬಿಡು, ಜೋರಾಗಿ ಅತ್ಬಿಡು. ಅವನ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೋಸ್ಕರನಾದ್ರೂ ಜೋರಾಗಿ ಅತ್ಬಿಡು. ಕಮಾನ್ ಕಮಾನ್, ನಿನ್ನ ಮನಸ್ಸಿನಲ್ಲಿ ಇರೋ ದುಃಖ ಎಲ್ಲ ಹೊರಗಡೆ ಬರಲಿ. ಕಮಾನ್, ಎಸ್ ಅತ್ಬಿಡು. ಜೋರಗಳು, ಕಮಾನ್ ಕಣ್ಣೀರು ಹಾಕು. ಆಚಾರ್ಯರು ಸರಸ್ವತಿನ ಬೆತ್ತದಲ್ಲಿ ಹೊಡೆದ್ರು, ಈ ಡಾಕ್ಟರ್ ಇನ್ನೊಂಥರ ಹಿಂಸೆ ಕೊಡ್ತಿದ್ದಾರೆ. ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. ಏನಾಯ್ತು ಡಾಕ್ಟರ್? ಹುಷಾರಾಗ್ಬಿಟ್ಟು, ಶಿಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಇನ್ನು ಅರ್ಧ ಗಂಟೆಯಲ್ಲಿ ನಾರ್ಮಲ್ ಕಂಡೀಷನ್ ಬರ್ತಾಳೆ, ಮನೆಯವ್ರನ್ನೆಲ್ಲ ಕೂರ್ತಿಡಿತಾಳೆ. ಡಾಕ್ಟರ್, ನಾನು ಈ ಮನೆಯೊಳಗೆ ಬರಬೇಕಾದ್ರೆ ತುಂಬ ಭಯದಿಂದ ಬಂದೆ. ಆದರೆ ಆಚೆ ಹೋಗ್ಬೇಕಾದ್ರೆ ಇಂಥ ಒಳ್ಳೆ ಡಾಕ್ಟರ್ಗೆ ನಾನು ಶಿಷ್ಯ ಆದ್ನಲ್ಲ ಅಂತ ಹೆಮ್ಮೆಯಿಂದ ಹೋಗ್ತೀನಿ. ಹ್ಯಾಟ್ಸ್ ಆಫ್ ಟು ಯು. ಸರಸ್ವತಿ ಯಾಕೆ ಅಷ್ಟೋರಾಗಿ ಕಿರ್ಚ್ಕೊಂಡ್ಲು, ಅವಳಿಗೆ ಏನಾಯ್ತು? ಹೆದರ್ಕೋಬೇಡಿ, ಈಗ ನಿಮ್ಮ ಮಗಳು ಹುಷಾರಾಗಿದ್ದಾಳೆ. ಹುಚ್ಚಿಯಾಗಿದ್ದ ಅವಳು ಈಗ ಗುಣವಾಗಿದ್ದಾಳೆ. ನಿಜನಾ ಡಾಕ್ಟ್ರೆ? ನೀವೇ ಬೇಕಾದ್ರೂ ಹೋಗಿ ನೋಡಿ. ಆಚಾರ್ಯರೇ, ದಯವಿಟ್ಟು ಕ್ಷಮಿಸಿ. ಅಮ್ಮ, ಸರಸ್ವತಿ, ಅಪ್ಪ. ಮಗಳೇ, ಮನೆ ದೇವರವರ ಮಹಿಮೆ ಅಗೋಚರ, ಕಳೆಯಿತು ಕಹಿ ಸ್ವರ ಇನ್ನೇನು. ಕವಿರ ಕಾರ್ಮುಗಿಲು ಕರಗಿ ಹೋದ ಕ್ಷಣ, ಅವನ ಲೀಲೆಯನು ನೆನೆದು ರೋಮಾಂಚನ. ಉತ್ತರ ಇಲ್ಲೇ ಇದೆ ಅರಿತರಿಸು ದಿನ. ರಕ್ಷಕ ರಕ್ಷಕ ಆಪ್ತ ರಕ್ಷಕ ಎಲ್ಲರಿಗೂ ಒಬ್ಬನೇ, ಗೊಂಬೆ ಮಾಡಿ ನಮ್ಮನ್ನಾಡಿಸಿ ಕಾಡಿಸಿ ನೋಡುವನು ಸುಮ್ಮನೆ.
ಸರಸ್ವತಿ ಹುಷಾರಾಗ್ಬಿಟ್ಲು ಅಂತ ನೀವೆಲ್ಲ ಸಂತೋಷವಾಗಿದ್ದೀರಲ್ಲ, ನಿಮ್ಮ ಮನೆಯಲ್ಲಿ ನಾಗವಲ್ಲಿ ಸಮಸ್ಯೆ ಬಗೆಹರಿತು ಅನ್ಕೊಂಡ್ರ? ಏನು ಹೇಳ್ತಿದ್ದೀರ ಆಚಾರ್ಯರೇ? ಆಚಾರ್ಯರು ಹೇಳ್ದಾಗೆ ಈ ಮನೆಯಲ್ಲಿ ನಾಗವಲ್ಲಿ ಸಮಸ್ಯೆ ಇದೆ. ಈ ಮನೆಗೆ ಬಂದಾಗ್ಲಿಂದ ಒಂದೊಂದು ದಿವಸನೂ ನನಗೆ ಒಬ್ಬೊಬ್ಬರ ಮೇಲೆ ಅನುಮಾನ ಇತ್ತು. ಸಮಸ್ಯೆ ಯಾರಿಗಿದೆ ಅಂತ ಕಂಡುಹಿಡಿಯೋದಕ್ಕೆ ಬಹಳ ಕಷ್ಟ ಆಯಿತು. ಆಚಾರ್ಯರೇ, ಆವತ್ತು ನೀವು ಬಾವಿನಲ್ಲಿ ಸ್ನಾನ ಮಾಡುವಾಗ ಯಾರೋ ಬಂಡೆ ತಳ್ಳಿ ನಿಮ್ಮನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟರು. ಆಗ ನಿಮ್ಮ ಕೊರಡಲ್ಲಿ ಮಣಿಮಾಲೆ ಇರಲಿಲ್ಲ, ಅದು ನಾನು ಗಮನಿಸಿದೆ. ಅವತ್ತು ಗೀತ ಹತ್ರ ಮಣಿಮಾಲೆ ತೋರಿಸಿ ನೀವು ಹೇಳಿದ್ರಲ್ಲ, ಈ ಶಕ್ತಿ ನನ್ನ ಹತ್ರ ಇರೋವರೆಗೂ ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ, ಅದು ಜ್ಞಾಪಕಕ್ಕೆ ಬಂತು. ಗೀತಾ ಮೇಲೆ ಅನುಮಾನ ಬಂದು ನಾನು ಅವಳು ರೂಮ್ಗೆ ಹೋದೆ. ದೊಡ್ಡ ದೊಡ್ಡವರೆಲ್ಲ ಇಲ್ಲಿದ್ದಾರೆ, ಎಲ್ಲಿಂದ ತಂದ್ರಿ? ತಮಾಷೆ ಮಾಡ್ತಿದ್ದೀರಾ ಡಾಕ್ಟರ್? ಇದೆಲ್ಲ ತಂದಿದ್ದಲ್ಲ, ನಾನೇ ಬಿಡಿಸಿದ್ದು. ನೀವು ಬಿಡಿಸಿದ್ದ? ಫ್ಯಾಂಟಾಸ್ಟಿಕ್, ಅದ್ಭುತವಾಗಿ ಬಿಡಿಸಿದ್ದೀರಾ. ಇವರನ್ನೆಲ್ಲ ಇಷ್ಟು ಚೆನ್ನಾಗಿ ಬರೆಯೋರು, ನಾಗವಲ್ಲಿ ಚಿತ್ರನ ನಿಮ್ಮ ಕೈಯಲ್ಲಿ ಯಾಕೆ ಬರೆಯೋಕ್ಕಾಗ್ತಿಲ್ಲ? ಕಾರಣ ಏನು ಅಂತ ಗೊತ್ತಿಲ್ಲ. ನಾನು ಯಾವುದೇ ಚಿತ್ರ ನೋಡಿದ್ರೂ ಒಂದೇ ದಿನದಲ್ಲಿ ಬಿಡಿಸ್ತೀನಿ. ಆದರೆ ಈ ಚಿತ್ರನ ಎಷ್ಟೋ ಸಲ ಬಿಡಿಸಿ ನೋಡಿದೆ, ಏನೋ ಒಂದು ಮಿಸ್ ಆಗ್ತಾನೆ ಇದೆ. ಕಣ್ಣು ಚೆನ್ನಾಗಿ ಬಂದರೆ ಮೂಗು ಸರಿ ಬರಲ್ಲ, ಮೂಗು ಸರಿ ಬಂದರೆ ನಡು ದೊಡ್ಡದಾಗತ್ತೆ. ನಾನು ಹೇಳ್ತೀನಿ, ಇವ್ರ ಬಗ್ಗೆ ನಿಮಗೆ ಗೊತ್ತು, ಇವ್ರನ್ನ ನೋಡಿದ್ದೀರಾ ಅದಕ್ಕೆ ಅಷ್ಟು ಚೆನ್ನಾಗಿ ಬರೀತೀರಾ. ನಾಗವಲ್ಲಿ ನೀವು ನೋಡಿದ್ದೀರಾ, ಅವಳ ಬಗ್ಗೆ ನಿಮಗೆ ಗೊತ್ತಾ? ತಿಳ್ಕೊಂಡು ಬರೀರಿ, ನಿಮ್ಮ ಆಸೆ ನೆರವೇರುತ್ತೆ. ಇವಳ ಕತೆ ನಂಗೆ ಗೊತ್ತಿಲ್ವಾ? ನಾಗವಲ್ಲಿ ನಾ ರಾಜ ಹೊತ್ಕೊಂಡು ಹೋಗ್ಬಿಟ್ಟ, ನಾಗವಲ್ಲಿ ರಾಮನಾಥನ ಗುಟ್ಟಾಗಿ ಮೀಟ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿ ಅವನ ತಲೆ ನಾ ಕತ್ತರಿಸಾಕ್ತ, ಅವಳನ್ನ ಸುಟ್ಟಾಕ್ಬಿಟ್ಟ. ಓಹೋ, ಎಷ್ಟೊಂದು ವಿಷಯ ತಿಳ್ಕೊಂಡಿದ್ದೀರಾ, ವೆರಿ ಗುಡ್. ಅಷ್ಟೇ ಅಲ್ಲ, ಆ ವಿಜಯ ರಾಜೇಂದ್ರ ಬಹದ್ದೂರ್ ಬಗ್ಗೆ ಒಂದು ಪುಸ್ತಕನೇ ಇದೆ. ಏನು, ಆ ರಾಜನ ಬಗ್ಗೆ ಒಂದು ಪುಸ್ತಕ ಇದೆಯಾ? ಹೌದು, ಅದರಲ್ಲಿ ಅವನು ಯಾರು, ಅವನ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ಬರೆದಿದ್ದಾರೆ. ಗೀತಾ ಹೇಳಿದ್ಮೇಲೆ ನಾನು ಲೈಬ್ರರಿಗೆ ಹೋದೆ, ಆ ರಾಜನ ಬಗ್ಗೆ ಎಲ್ಲ ವಿಷಯನೂ ತಿಳ್ಕೊಂಡೆ. ಲೆಡ್ಜರ್ನಲ್ಲಿ ಸೈನ್ ಮಾಡುವಾಗ ಈ ಮನೇಲಿ ನಾನು ಯಾರ ಮೇಲೆ ಸಂದೇಹ ಪಟ್ಟಿದ್ನೋ ಆಕೆ ಹೆಸರಲ್ಲಿತ್ತು. ಯಾರ್ದು, ಯಾರ್ದದು? ಬನ್ನಿ ತೋರಿಸ್ತೀನಿ. ಹಲೋ ಮೇಡಮ್, ರಿಸರ್ಚ್ ಹೇಗೆ ನಡೀತಾ ಇದೆ? 90 ವರ್ಷ ದಾಟ್ತು ನಿಮ್ಗೆ ಎಷ್ಟು ಜನ ಸಿಕ್ಕಿದ್ದಾರೆ? 90 ವರ್ಷ ಏನು, 100 ವರ್ಷ ದಾಟಿದವರು ಈ ಪ್ರಪಂಚದಲ್ಲಿ 5 ಲಕ್ಷ ಜನ ಇದ್ದಾರಂತೆ. ಇಂಟರ್ನೆಟ್ ಅಲ್ಲಿ ನೋಡಿದೆ, 120 ವರ್ಷ ದಾಟಿರೋ ಎಷ್ಟೋ ಋಷಿಮುನಿಗಳು ಹಿಮಾಲಯ ಪರ್ವತದಲ್ಲಿ ಇದ್ದಾರಂತೆ. ಕರ್ನಾಟಕದಲ್ಲೂ 125 ವರ್ಷ ದಾಟಿರೋ ಒಬ್ರು ಇಬ್ರು ಇದ್ದಾರೆ ಅಂತ ತಿಳ್ಕೊಂಡೆ. ಇನ್ ಎರಡು ದಿವಸದಲ್ಲಿ ಅವ್ರು ಯಾರು ಅಂತ ಕಂಡು ಹಿಡಿದು ನನ್ನ ರಿಸರ್ಚ್ ನ ಮುಗಿಸ್ತೀನಿ. ನೀವು ಹೇಳಿದ್ರಲ್ಲ ಇಬ್ರು, ನಾನಾಗ್ಲೇ ಒಬ್ರನ್ನ ಕಂಡು ಹಿಡಿದು ಬಿಟ್ಟೆ. ಈ ಊರ್ನಲ್ಲ? ಇದುವರೆಗೂ ಅವನ ಬಗ್ಗೆ ಯಾವ ಸುದ್ದಿನೂ ಹೊರಗಡೆ ಬಂದಿಲ್ಲ, ಅವನ್ ಯಾರು ಅಂತ ಯಾರು ನೋಡೇ ಇಲ್ಲ, ಅದು ನನಗೆ ಗೊತ್ತಾಯ್ತು. ಇಷ್ಟು ದಿನ ಅವ್ರ ಬಗ್ಗೆ ಯಾಕೆ ಯಾರಿಗೂ ಗೊತ್ತಾಗಿರ್ಲಿಲ್ಲ? 40 ವರ್ಷಗಳ ಹಿಂದೆನೆ ಅವನು ಬಂದು ಒಂದು ಗುಹೆ ಸೇರ್ಕೊಂಡಿದ್ದಾನೆ. ಇಷ್ಟು ವರ್ಷಗಳಲ್ಲಿ ಅವನ ನೋಡಿ ಜೀವಂತವಾಗಿ ಹೊರಗೆ ಬಂದಿದ್ದು ನಾನೊಬ್ನೇ. ಅವ್ರ ವಯಸ್ಸು 123 ವರ್ಷ. ನಿಜವಾಗ್ಲೂ ನೀವು ಅವನ ನೇರವಾಗಿ ನೋಡಿದ್ರ? ನೋಡೋದು ಮಾತ್ರ ಅಲ್ಲ, ಅವನ ಹೆಸರನ್ನು ತಿಳ್ಕೊಂಡ್ ಬಂದಿದ್ದೀನಿ. ಅವನ ಹೆಸರೇನು? ವಿಜಯ ರಾಜೇಂದ್ರ ಬಹದ್ದೂರ್. ಇಲ್ಲಿಂದ 96 ಕಿಲೋಮೀಟರ್ ದೂರದಲ್ಲಿರೋ ದೇವದುರ್ಗದ ಹತ್ರ ರತ್ನಗಿರಿ ಬೆಟ್ಟ, ಅಲ್ಲೊಂದು ಗುಹೆಯಲ್ಲಿದ್ದಾನೆ. ಅವನಿನ್ನೂ ಸತ್ತು ಹೋದ ತನ್ನ ಪ್ರೇಯಸಿ ನೆನಪಿನಲ್ಲೇ ಇದ್ದಾನೆ. ಇನ್ನೊಂದು ಜನ್ಮದಲ್ಲಾದರೂ ಅವನ ಪಡಿಬೇಕು ಅಂತ ಆಸೆ ಇಟ್ಕೊಂಡಿದ್ದಾನೆ. ಆ ಹುಚ್ಚು ರಾಜನ್ಗೆ ನಾಗವಲ್ಲಿ ನಿಜವಾದ ಕ್ಯಾರೆಕ್ಟರ್ ಬಗ್ಗೆ ಏನ್ ಗೊತ್ತಿದೆ? ಅವಳ ಕ್ಯಾರೆಕ್ಟರ್ಗೆ ಏನು, ಅವಳ ಬಗ್ಗೆ ನಿಮ್ಗೇನ್ ಗೊತ್ತು? ರಾಮನಾಥನ ಬಿಟ್ಟು ಅವಳಿಗೆ ಬೇಕಾದಷ್ಟು ಜನ ಪ್ರೇಮಿಗಳಿದ್ರಂತೆ, ಎಲ್ರನ್ನು ಒಂದೇ ಸಲ ಸಂತೋಷ ಪಡಿಸ್ತಾ ಇದ್ದಂತೆ. ಅಷ್ಟೇ ಅಲ್ಲ, ಪ್ರತಿದಿನ ಅವಳಿಗೆ ಒಬ್ಬೊಬ್ರು ಬೇಕಾಗಿತ್ತಂತೆ, ರಾಜ ಇಲ್ಲ ಮಂತ್ರಿ ಇಲ್ಲ ಸೈನಿಕ ಇಲ್ಲ ಸೇವಕ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ, ನಾಗವಲ್ಲಿ ಕಾಮ ಪಿಶಾಚಿ, ಶಿ ಇಸ್ ಎ ನಿಂಫೋಮ್ಯಾನಿಯನ್, ಒಬ್ಬ ವ್ಯಭಿಚಾರಿ. Ah!
ಏ ಕುಕ್ಕ ನಾ ಗುರಿಂಜಿ ನೀಕೆ ತಿಳಿಸರಾ ನಾ ರಾಮನಾಥನಿ ತಪ್ಪ ಈ ಕೆವರಿ ನೀ ಕನ್ನೆತ್ತಿ ಚೂಸಿನ ದಾನ್ನಿ ಕಾನುರಾ ಅಯ್ಯಯ್ಯೋ నా గురించి మొల్లి ఏదన్న కథ అల్లావా నిన్ను కాల్చేస్తాను నేను సర్వనాశం చేయాల్సింది నిన్ను కాదురా ఆ విజయ రాజేంద్ర బహదూర్ని వాడి కంటే ముందు నువ్వు బలి అయిపోకురా యార్ నేను గౌరీనా నాగవల్లినా హేడు ನಾನು ಏನ್ ಮಾಡ್ದೆ ಇಲ್ಲ ನನ್ನ ಪಾಪಿ ಪಾಪ ಮಾಡ್ದವಳು ಹೋಗು ಹೊರಟೋಗು ನನಗೆ ತೊಂದರೆ ಕೊಡಬೇಡ ನೀ ನನಗಿಷ್ಟ ಇಲ್ಲ ನೀ ನನಗೆ ಬೇಕಾಗಿಲ್ಲ ನೀ ನನಗೆ ಬೇಕಾಗಿಲ್ಲ ಬಿಟ್ಟುಬಿಡು ನನ್ನ ಬಿಟ್ಟುಬಿಡು ಡಾಕ್ಟರ್ ನನ್ನ ಕೊಂದುಬಿಡಿ ಡಾಕ್ಟರ್ ನನ್ನ ಕೊಂದುಬಿಡಿ ಇದ್ದಿದ್ರೆ ನಾನು ಯಾರನ್ನಾದ್ರೂ ಕೊಂದು ಬಿಡ್ತೀನಿ ಡಾಕ್ಟರ್ ಪ್ಲೀಸ್ ಪ್ಲೀಸ್ ನಿಮ್ಮನ್ನು ಯಾವ ರೀತಿ ಹೊಗಳ್ಬೇಕೋ ನನಗೆ ಗೊತ್ತಾಗ್ತಿಲ್ಲ ನಾಗವಲ್ಲಿಯಿಂದ ಸಮಸ್ಯೆ ಗುರಿಯಾಗಿರೋದು ಗೌರಿನೇ ಅಂತ ನೀವು ಹ್ಯಾಕ್ ಕಂಡಿಡಿದ್ರಿ ಆವತ್ತು ನಿಮ್ಮ ವಸ್ತುಗಳೆಲ್ಲ ಸುಟ್ಟು ಹೋಗಿ ನೀವು ಹೊರಗಡೆ ಕೂಕೊಂಡು ಬಂದಾಗ ಮನೆಯವರೆಲ್ಲ ಹೊರಗಡೆ ಬಂದರು ಆದರೆ ಗೌರಿ ಬರಲಿಲ್ಲ ಅದನ್ನು ನಾನು ಗಮನಿಸಿದೆ ಒಂದು ದಿವಸ ರಾತ್ರಿ ನನ್ನ ಆಪ್ತ ಮಿತ್ರ ರಮೇಶ್ ಮನೇಲಿ ಕೇಳಿದ್ನಲ್ಲ ಗೆಜ್ಜೆ ಶಬ್ದ ಅದೇ ಗೆಜ್ಜೆ ಶಬ್ದ ಯಾರೋ ಹಾಡು ಹೇಳ್ತಿರೋ ಹಾಗೆ ಡ್ಯಾನ್ಸ್ ಮಾಡ್ತಿರೋ ಹಾಗೆ ಔಟ್ ಹೌಸ್ನಿಂದ ಬರ್ತಾ ಇತ್ತು ನಾನು ಅಲ್ಲಿಗೆ ಹೋದೆ ಅಲ್ಲಿ ಇನ್ನೊಂದು ನಾಗವಲ್ಲಿ ಫೋಟೋ ನೋಡಿದೆ ಒಂದು ನಾಗವಲ್ಲಿ ಫೋಟೋ ಈ ಮನೆಗೆ ಬಹುಮಾನವಾಗಿ ಬಂದಿದೆ ಆದರೆ ಇನ್ನೊಂದು ನಾಗವಲ್ಲಿ ಫೋಟೋ ಹೇಗೆ ಬಂತು ಅನುಮಾನ ಬಂದು ಒಳಗಡೆ ಹೋದೆ ಯಾರೋ ನನ್ನ ಮೇಲೆ ಏನೋ ಬಿಸಾಕಿದ್ರು ಅದನ್ನು ತಪ್ಪಿಸ್ಕೋಬೇಕಾದ್ರೆ ಎಡವಿ ಕೆಳಗಡೆ ಬಿದ್ದೆ ಅಲ್ಲೇ ಮಲಗಿದ್ದ ಸರಸ್ವತಿ ನನ್ನ ನೋಡಿ ಕಿಟಾರ್ ಅಂತ ಕಿರಿಚಿಕೊಂಡು ಅದೇ ಸಮಯದಲ್ಲಿ ಯಾರೋ ಗೆಜ್ಜೆ ಹಾಕ್ಕೊಂಡು ಓಡೋದಾಗಾಯಿತು ಇದನ್ನು ಹ್ಯಾಕ್ ಕಂಡಿಡಬೇಕು ಅಂತ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೇ ನೀವು ಸರಸ್ವತಿನ ದೇವಸ್ಥಾನ ಕರ್ಕೊಂಬರಕ್ಕೆ ಹೇಳಿದ್ರಿ ನಾಳೆ ಬೆಳಿಗ್ಗೆ ನಿಮ್ಮ ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬನ್ನಿ ಅವಳ ದೇಹದಲ್ಲಿ ನಾಗವಲ್ಲಿ ಇರೋದನ್ನ ನಾನು ನಿರೂಪಿಸ್ತೀನಿ ಸರಸ್ವತಿನ ದೇವಸ್ಥಾನಕ್ಕೆ ಎಳ್ಕೊಂಬರಬೇಕಾದ್ರೆ ಮನೆಯವರೆಲ್ಲ ಸೇರಿ ಎಳ್ಕೊಂಬಂದ್ರು ಆದ್ರೆ ಅಲ್ಲಿಂದ ಕರ್ಕೊಂಡು ಹೋಗಬೇಕಾದ್ರೆ ಗೌರಿ ಸರ್ವೇ ಸಾಧಾರಣವಾಗಿ ಒಬ್ಬಳೇ ಎಳ್ಕೊಂಡು ಹೋದ್ರು ಅದನ್ನು ನೋಡಿ ನನಗೆ ಬಹಳ ಆಶ್ಚರ್ಯ ಆಯಿತು ಅದನ್ನು ಪತ್ತೆ ಮಾಡೋಕ್ಕೋಸ್ಕರನೇ ನಾನು ಅವತ್ತು ರಾತ್ರಿ ಗೌರಿ ರೂಮ್ ಹೋದೆ ಯಾಕೆ ಡಾಕ್ಟರ್ ಏನು ಟೆನ್ಷನ್ ಅಲ್ಲಿ ಇದ್ದೀರಾ ಟೆನ್ಷನ್ ಇಲ್ಲದೆ ಇರುತ್ತಾ ನಾನು ಆಚಾರ್ಯರಿಗೆ ಎಷ್ಟೋ ಸಲ ಹೇಳಿದೆ ಸರಸ್ವತಿ ದೇಹದಲ್ಲಿ ನಾಗವಲ್ಲಿ ಇಲ್ಲ ಅಂತ ಅವ್ರು ನನ್ನ ಮಾತನ್ನ ನಂಬ್ತಾನೆ ಇಲ್ಲ ಅದ್ರ ಬಗ್ಗೆ ನೀವೇನ್ ಅನ್ಕೊಂಡಿದ್ದೀರಾ ಡಾಕ್ಟರ್ ಯಾವುದ್ರ ಬಗ್ಗೆ ನನ್ನ ಅಕ್ಕನ ದೇಹದಲ್ಲಿ ನಾಗವಲ್ಲಿ ಇದ್ದಾಳೆ ಅಂತ ಆಗ ಗೌರಿ ಧ್ವನಿನಲ್ಲಿ ಗಾಬರಿನ ಅವಳ ಮಾತಿನಲ್ಲಿ ತೊದಲಿಕೆಯನ್ನ ಗಮನಿಸಿದೆ ಓಹೋ ಅದ್ರ ಬಗ್ಗೆನಾ ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ ನಿಮ್ಮ ಅಕ್ಕ ಒಬ್ಬ ಮಾನಸಿಕ ರೋಗಿ ಶೀಸ್ ಎ ಮೆಂಟಲ್ ಪೇಷಂಟ್ ನನ್ನ ಪ್ರಕಾರ ಈ ಮನೆಯಲ್ಲಿ ನಾಗವಲ್ಲಿ ಸಮಸ್ಯೆ ಇಲ್ಲವೇ ಇಲ್ಲ ಗೌರಿ ಮುಖದಲ್ಲಿ ವೈಬ್ರೇಷನ್ ನೋಡಿದೆ ನಾಗವಲ್ಲಿ ಸಮಸ್ಯೆ ಈ ಮನೆಯಲ್ಲಿ ಇದೆ ಅಂತ ಆಚಾರ್ಯರು ಅನಾವಶ್ಯಕವಾಗಿ ಗುಲ್ಲೆಬ್ಸಿದ್ದಾರೆ ನೀವು ಹೇಳೋ ಹಾಗೆ ನಮ್ಮನೆಯಲ್ಲಿ ಖಂಡಿತ ಆ ನಾಗವಲ್ಲಿ ಸಮಸ್ಯೆ ಇಲ್ಲ ಡಾಕ್ಟರ್ ಸರಸ್ವತಿ ಭರತನಾಟ್ಯಂ ಡ್ರೆಸ್ನ ಅವತ್ತು ನಾನು ಗೌರಿ ರೂಮಲ್ಲಿ ನೋಡಿದೆ ಔಟ್ ಹೌಸ್ನಲ್ಲಿ ಸರಸ್ವತಿ ಮಲಗಿರುವಾಗ
ಭರತನಾಟ್ಯಂ ಡ್ರೆಸ್ನ ಗೌರಿ ಹಾಕೊಂಡು ನಾಗವಲ್ಲಿಯಾಗಿ ಡ್ಯಾನ್ಸ್ ಮಾಡ್ತಾಳೆ. ಔಟ್ ಹೌಸ್ನಲ್ಲಿ ಡ್ಯಾನ್ಸ್ ಮಾಡ್ತಿರೋದು ಸರಸ್ವತಿನೇ ಅಂತ ನೀವು ತಿಳ್ಕೊಂಡಿದ್ದೀರ, ಆದರೆ ಅಲ್ಲಿ ನಿಜವಾಗ್ಲೂ ಡ್ಯಾನ್ಸ್ ಮಾಡ್ತಿರೋದು ಗೌರಿನೇ. ಗೌರಿದು ರಿಸರ್ಚ್ ಮೈಂಡ್ ಆಗಿದ್ದರಿಂದ ಲೈಬ್ರರಿಗೆ ಹೋಗಿ ಅವಳ ರಾಜನ ಬಗ್ಗೆ ಎಲ್ಲ ವಿಷಯನೂ ಓದಿ ತಿಳ್ಕೊಂಡಿದ್ದಾಳೆ. ನಾನು ಮೊದಲನೇ ಸಲ ಈ ಮನೆಗೆ ಬಂದಾಗ ನನಗೆ ಗೊತ್ತಿದ್ರೂ ಈ ಮನೆಯಲ್ಲಿ ನಾಗವಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳಿದೆ. ಅದಕ್ಕೆ ನಾಗವಲ್ಲಿ ದೃಷ್ಟಿ ನನ್ನ ಮೇಲೆ ಬೀಳಲಿಲ್ಲ. ಈ ಮನೆಯಲ್ಲಿ ನಾಗವಲ್ಲಿ ಸಮಸ್ಯೆ ಇದೆ ಅಂತ ನೀವು ಹೇಳಿದ್ರಿಂದಾನೇ ಎರಡೆರಡು ಸಲ ನಿಮ್ಮ ಮೇಲೆ ಕೊಲೆ ಪ್ರಯತ್ನ ನಡೀತು. ಹಾಗಾದ್ರೆ ನಿಮ್ಮ ಮೇಲೆ ಅವತ್ತು ಆಕ್ರಮಣ ಮಾಡಕ್ಕೆ ಬಂದ್ರಲ್ಲ, ಅವರು ಯಾರು? ಬಂದವರು ಮನುಷ್ಯರೇ, ಕಳಿಸ್ತವರು ಯಾರೋ ಒಬ್ಬ ಮಹಾನುಭಾವ. ಗೌರಿದು ರಿಸರ್ಚ್ ಮೈಂಡ್ ಆಗಿದ್ದರಿಂದ ಲೈಬ್ರರಿಗೆ ಹೋಗಿ ಅವಳ ರಾಜನ ಬಗ್ಗೆ ಎಲ್ಲ ವಿಷಯನೂ ಓದಿ ತಿಳ್ಕೊಂಡಿದ್ದಾಳೆ. ಲೆಡ್ಜರ್ನಲ್ಲಿ ಇಬ್ಬರ ಹೆಸರಿನಲ್ಲಿ ಸೈನ್ ಮಾಡಿದ್ದಾಳೆ. ಇಬ್ಬರ ಹೆಸರಲ್ಲ? ಹೌದು ಆಚಾರ್ಯರೇ, ಪುಸ್ತಕ ತಗೊಳ್ಳುವಾಗ ಗೌರಿ ಅಂತ ಇಂಗ್ಲೀಷ್ನಲ್ಲಿ, ಪುಸ್ತಕ ವಾಪಸ್ ಕೊಡಬೇಕಾದ್ರೆ ನಾಗವಲ್ಲಿ ಅಂತ ತೆಲುಗುನಲ್ಲಿ, ಪುಸ್ತಕ ಓದಬೇಕಾದ್ರೆ ಗೌರಿಯಾಗಿ ಓದ್ತಾಳೆ, ಓದ್ತಾ ಓದ್ತಾ ನಾಗವಲ್ಲಿಯಾಗಿ ಬದಲಾಗ್ತಾಳೆ. ಆ ರಾಜ ನಾಗವಲ್ಲಿಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾನೆ ಅಂತ ಗೌರಿ ಓದಿ ತಿಳ್ಕೊಂಡಿದ್ದಾಳೆ. ಗೌರಿಯ ನಾಗವಲ್ಲಿ ರಾಮನಾಥನ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೋಬೇಕು ಅಂತ ಪೆದ್ದಾಪುರಂನಲ್ಲಿರೋ ನಾಗವಲ್ಲಿ ಮನೆಗೆ ಹೋಗಿದ್ದಾಳೆ. ಗೌರಿಯಾಗಿ ಮನೆ ಒಳಗಡೆ ಹೋಗಿದ್ದಾಳೆ. ವಾಪಸ್ ಬರುವಾಗ ನಾಗವಲ್ಲಿ ಫೋಟೋ ಜೊತೆ ಪೂರ್ತಿ ನಾಗವಲ್ಲಿಯಾಗಿ ಬದಲಾಗಿ ಬಂದಿದ್ದಾಳೆ. ಔಟ್ ಹೌಸ್ನಲ್ಲಿ ಆ ಫೋಟೋ ಮುಂದೆ ಈಗಲೂ ಗೌರಿ ಡ್ಯಾನ್ಸ್ ಮಾಡ್ತಾಳೆ. ಅವತ್ತು ನಿಶ್ಚಿತಾರ್ಥಕ್ಕೆ ಬಂದ ಗಂಡು ಹೆದರ್ಕೊಂಡು ಓಡೋದ, ಇದನ್ನು ಅವನ ಹತ್ರನೇ ನೇರವಾಗಿ ಯಾಕೆ ಅಂತ ಕೇಳಿದಾಗ, ಅವತ್ತು ಆ ಮನೇಲಿ ನಡೆದ ಘಟನೆನ ಇವತ್ಗೂ ನಾನು ಮರ್ತಿಲ್ಲ. ಅವತ್ತು ನಾನು ಅಲ್ಲಿ ನೋಡಿದ್ದು ನೀನು ಕಾಲ ನನ್ನ ನೀನೆವರ ತಿಳಿಸ ನಾಗವಲ್ಲಿರಾ ನಾಗವಲ್ಲಿ ಇಂಕನ್ನು ಪೆಳ್ಳಾಡಾಲನುಕೊಂಡೆ ನೀನು ಚಂಪಿಸ್ತಾನು ಮರ್ಯಾದಗೈ ಕಣ್ಣಿಚ್ಚಿ ವೆಳ್ಳಿ ಪಾ. ಆ ಗೌರಿನೇ ಇನ್ನೊಬ್ಬ ವ್ಯಕ್ತಿಯಾಗಿ ಬದಲಾಗಿದ್ದನ್ನು ನೋಡಿದೆ. ಗೌರಿ ಏನು ತಿಳಿದಿರೋ ಹಾಗೆ ಕೆಳಗಡೆ ಬಂದು ಎಲ್ಲರ ಜೊತೆನೂ ಕೂತ್ಕೊಂಡ್ಲು. ಸರಸ್ವತಿ ನಾಗವಲ್ಲಿ ಫೋಟೋನ ಬಹುಮಾನವಾಗಿ ಪಡೆದ್ಲು. ಗೀತಾ ನಾಗವಲ್ಲಿನ ಬರೆಯೋಕೆ ಆಸೆ ಪಟ್ಲು, ಆದರೆ ಗೌರಿ ನಾಗವಲ್ಲಿಯಾಗೇ ಬದಲಾದ್ಲು. ಒಬ್ಬ ಮಗಳು ಗುಣ ಆದ್ಲು ಅಂತ ಸಂತೋಷ ಪಡ್ತಿರ್ಬೇಕಾದ್ರೆ ಇನ್ನೊಬ್ಬ ಮಗಳು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾಳಲ್ಲ ಡಾಕ್ಟ್ರೆ. ಹುಚ್ಚಿಯಾಗಿದ್ದ ನನ್ನ ದೊಡ್ಡ ಮಗಳು ಸರಸ್ವತಿನ ನೀವೇ ವಾಸಿ ಮಾಡಿದ್ರಿ, ಈಗ ಗೌರಿನ ಹ್ಯಾಕ್ ಕಾಪಾಡ್ತೀರಿ ಡಾಕ್ಟ್ರೆ? ಹೆದರ್ಕೋಬೇಡಿ, ಸರಸ್ವತಿನ ಇವ್ರು ಗುಣಪಡಿಸಿದ್ರು, ಗೌರಿನ ನಾನ್ ಕಾಪಾಡ್ತೀನಿ. ಹಾಗಾದ್ರೆ ಆ ರಾಜನ ಇಲ್ಲಿಗೆ ಕರ್ಕೊಂಬರ್ತೀರಾ? ನಾನು ಪೂಜೆನ ಇಲ್ಲಿ ನಡೆಸೋದಿಲ್ಲ, ಆ ರಾಜ ಇರೋ ಜಾಗಕ್ಕೆ ಹೋಗಿ ಅಲ್ಲಿ ನಡೆಸ್ತೀನಿ. ನಾಳೆ ಪೂಜೆಯಲ್ಲಿ ಆ ನಾಗವಲ್ಲಿನ ಹೊಡೆದು ಓಡಿಸ್ತೀನಿ. ನೀವು ತಿಳ್ಕೊಂಡಿರೋ ಹಾಗೆ ಆ ರಾಜನ ಅಷ್ಟೊಂದು ಸುಲಭವಾಗಿ ನಾಶ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ನೀವಿದ್ದೀರಲ್ಲ. ಮಲಕ್ಕೋ, ನೆಮ್ಮದಿಯಾಗಿ ಮಲಕ್ಕೋ. ಈಕೆ ದೇಹದಲ್ಲಿರೋ ನಿನ್ನ ನಾಳೆನೇ ಸರ್ವನಾಶ ಮಾಡ್ತೀನಿ. ಆಚಾರ್ಯ, ನಮ್ಮ ಮಗನ ಕಾಪಾಡ್ತೀನಿ ಅಂತ ಧೈರ್ಯ ಹೇಳ್ತಿದ್ದ ಆಚಾರ್ಯರಿಗೆ ಈ ರೀತಿ ಆಗೋಯ್ತು. ಇನ್ನು ಆ ನಾಗವಲ್ಲಿಯಿಂದ ನಮ್ಮ ಗೌರಿನ ಕಾಪಾಡೋರು ಯಾರು?
ಸರಸ್ವತಿ ಗೌರಿ ನೋಡ್ಕೋ ಅಂತ ಹೇಳಿದ್ವಲ್ಲಮ್ಮ ಅವಳು ಒಬ್ಬಳನ್ನ ಬಿಟ್ಟು ಯಾಕೆ ಬಂದೆ ನನ್ನ ಮನೆ ಎಲ್ಲ ಹುಡುಕಿದೆ ಅಮ್ಮ ಗೌರಿ ಎಲ್ಲೂ ಕಾಣಿಸ್ತಿಲ್ಲ ಡಾಕ್ಟರ್ ನನ್ನ ಭರತನಾಟ್ಯ ಡ್ರೆಸ್ ಕಾಣ್ತಿಲ್ಲ ಅವಳು ಕಾಣ್ತಿಲ್ಲ ಆ ರಾಜ ಇರೋ ಜಾಗ ಗೊತ್ತಾಗಿದೆಯಲ್ಲ ಖಂಡಿತ ಆಕೆ ಅಲ್ಲಿಗೆ ಹೋಗಿರ್ತಾಳೆ ಡಾಕ್ಟ್ರೆ ನನ್ನ ಮಗಳಿಗೆ ಅಮ್ಮ ಕಾಪಾಡೋ ಪ್ರಯತ್ನ ನಾ ಮಾಡ್ತೀನಿ ನಿಮ್ಮ ಮನೆ ದೇವರನ್ನ ಬೇಡ್ಕೊಳ್ಳಿ ದೈವ ಶಕ್ತಿ ಮುಂದೆ ಬೇರೆ ಯಾವ ದುಷ್ಟ ಶಕ್ತಿನೂ ಗೆಲ್ಲೋಕೆ ಸಾಧ್ಯ ಇಲ್ಲ Yeah!
ದೇವರು ಒಳ್ಳೇದು ಮಾಡಲಿ. ಗುಡ್ ನ್ಯೂಸ್, ನೀನು ನಿಶ್ಚಯ ಆಗಿತ್ತಲ್ಲ ಗಂಡು, ಅವ್ರ ಜೊತೆನೆ ನಿನ್ನ ಮದುವೆ. ಹ್ಯಾಪಿ ಡಾಕ್ಟ್ರೆ, ನಮ್ ಗೀತನ್ನು ಮದುವೆಗೆ ಒಪ್ಪಿಸ್ ಬಿಟ್ರಲ್ಲ, ಥ್ಯಾಂಕ್ ಯು ವೆರಿ ಮಚ್. ಇಬ್ಬರು ಮದುವೆನು ಒಂದೇ ಮಂಟಪದಲ್ಲಿ ಮಾಡಬೇಕು ಅಂತಿದ್ದೀವಿ. ನೀವು ಆಚಾರ್ಯರು ಇದ್ದು ಅವ್ರಿಗೆ ಆಶೀರ್ವಾದ ಮಾಡಿ ಹೋಗಿ. ಸಂತೋಷವಾಗಿ. ಒಳಗಡೆ ಇರೋ ಮೆಕ್ಯಾನಿಕ್ ಲವ್ ವಿಷಯನ ಅಪ್ಪನ ಮುಂದೆ ಓಪನ್ ಮಾಡೋದು ತಾನೇ? ಮೆಕ್ಯಾನಿಕ್ ಯಾಕೆ, ಏನ್ ತಪ್ಪು? ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದ್ನ ಬ್ಯಾಂಕ್ ಅಲ್ಲಿ ಇಡ್ತಾನೆ, ವೋಚರ್ ನಲ್ಲಿ ಕದ್ದ ಹಣ ಅಲ್ಲ. ಅಯ್ಯೋ, ಅದೆಲ್ಲ ಬಿಟ್ಟಾಯ್ತು ಡಾಕ್ಟ್ರೆ. ನೀವು ಗೌರಿ ಕಾಯಿಲೆ ಮಾತ್ರ ಅಲ್ಲ, ನನ್ನ ಕಾಯಿಲೆನೂ ವಾಸಿ ಮಾಡಿದೀರಾ. ಅದು ಥ್ಯಾಂಕ್ ಯು. ನೀನು ಪೂಜಾ, ನಿನಗೊಬ್ಬ ಪೂಜಾರಿ ಇದೋ ಬಂದೆ. ಏನ್ರಿ, ಹೈವೇಲಿ ಸ್ಪೀಡ್ ಆಗಿ ಹೋಗ್ತಾರೆ, ನಮ್ ಲವ್ನ ಹಂಪಾಕಿ ಸ್ಲೋ ಮಾಡಬೇಡಿ. ಸುಮ್ನೆ ತಮಾಷೆಗೆ. ಇದೇನಿದು? ನಿಮ್ ಗ್ಲಾಮರ್ ನ ಸ್ವಲ್ಪ ಶಿಫ್ಟ್ ಮಾಡ್ಕೊಂಡೆ. ಇರೋದೇ ಹಂಚ್ಕೊಳಕ್ ತಾನೆ? ಡಾಕ್ಟ್ರೆ, ನಿಮ್ಮಿಬ್ಬರಿಗೂ ಯಾವ ರೀತಿ ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಕೃತಜ್ಞತೆ ಹೇಳಬೇಕಾಗಿರೋದು ನಮಗಲ್ಲ, ಅವ್ರಿಗೆ, ನಮ್ಮ ಆಪ್ತರಿಗೆ, ನಮ್ಮ ಆಪ್ತ ರಕ್ಷಕರಿಗೆ. ಚಾಮುಂಡಿ ತಾಯಿ ಅಣೆ, ನಾನಿಂದು ನಿಮ್ಮೋನೆ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ, ಪ್ರೀತಿಸೋದು ಎಂದು ನಿಮ್ಮನ್ನೇ. ಸಿಂಹ ಸಿಂಹ ಸಿಂಹ. ಚಾಮುಂಡಿ ತಾಯಿ ಅಣೆ, ನಾನಿಂದು ನಿಮ್ಮೋನೆ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ. ನೋಯಿಸಬೇಡ, ಮೋಸವ ಮಾಡಲು ಬೇಡ, ನಿನ್ನಾಗ ಕಾಯುತ್ತಾನೆ ತಾನೇ ಭಗವಂತ. ಬಿಟ್ಟರೆ ನಿನ್ನ ಸ್ವಾರ್ಥ, ಎಲ್ಲರೂ ನಿಂಗೆ ಸ್ವಂತ, ಒಂದಾಗಿ ಬಾಳು ಎಂದು ಹಂಚಿ ತಿನ್ನುತ್ತ. ಉಪ್ಪನ್ನು ತಿಂದ ಮೇಲೆ ನೀರನ್ನು ಕುಡಿಲೇಬೇಕು.